ಹರಿ ಓಂ ನಿಶುಸೀದ ಗಣಪತೇ ಗಣೇಶು ತ್ವಾಮಾಹುರ್ವಿಪ್ರಯತಮಂ ಕವೀನಾಂ ನೃತೇ ತ್ವಕ್ರಿಯತೆ ಕಿಂಚ ನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀ ನೌಮಿನ್ಯಾಯ ಸುಧಾಧಿಕೃಜಯ ಮುನೀನ್ ಶ್ರೀಪಾದರಟ್ಸಣ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದ ಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಬಂಧುಸ್ತಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾಕೃಥಾಃ ಶ್ರೀಸತ್ಯಾತ್ಮಗುರೋತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿದಿ ಚಿಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ ನಮೋ ಭಗವತೇ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ವಿಷ್ಣುವಿನ ಪಾರಮ್ಯವನ್ನು ಹೇಳುವ ಈ ಮಹಾಭಾರತದಲ್ಲಿ ಭಗವಂತನ ಸಂಕಲ್ಪದಂತೆ ಇಡೀ ಜಗತ್ತು ಕುಣಿತದೆ ಅನ್ನುವ ಮಾತನ್ನು ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಭಗವಂತನ ಸಂಕಲ್ಪ ಬಹಳ ವಿಚಿತ್ರವಾಗಿರ್ತದೆ. ತಾಯಿ ಬಹಳ ಅಂತಃಕರಣ, ತಾಯಿಯ ಪ್ರೀತಿ ಬಹಳ ಹೆಸರಾದದ್ದು ಅನ್ನುವುದನ್ನು ನಾವು ಕೇಳ್ತೇವೆ. ಆದರೆ ಇಂಥ ತಾಯಿಯೂ ಇದ್ದಾಳೆ ಜಗತ್ತಿನೊಳಗೆ. ಅವಳು ತನ್ನ ಒಂದು ಮಗನಿಗಲ್ಲ, ಒಬ್ಬ ಮಗನಿಗಲ್ಲ, ನೂರಾರು ಸಾವಿರಾರು ಲಕ್ಷ ಕೋಟಿ ಮಕ್ಕಳಿಗೆ ತನ್ನ ಸಂತಾನಕ್ಕೆ ಸುಟ್ಟು ಭಸ್ಮವಾಗಿರಿ ಅಂತ ಶಾಪ ಕೊಟ್ಟಿದ್ದಾಳೆ. ಇಂಥ ಒಂದು ಹೆಸರಾಂಕಿತಳಾದಂತಹ ಒಂದು ಹೆಣ್ಣು, ಒಂದು ತಾಯಿ ಇತಿಹಾಸದಲ್ಲಿ ಇದ್ದಾಳೆ ಅಂತನ್ನುವುದು ಆಶ್ಚರ್ಯದ ಸಂಗತಿ. ಆದರೆ ಎಷ್ಟು ಆಶ್ಚರ್ಯವೋ ಅಷ್ಟೇ ಸತ್ಯ. ಕದ್ರು ತನ್ನ ಮಾತು ಪಾಲನ ಮಾಡಲಿಲ್ಲ, ತನ್ನ ಉದ್ದೇಶ ಸಫಲವಾಗಲಿಲ್ಲ ಅಂತನ್ನುವ ಒಂದೇ ಒಂದು ಕಾರಣಕ್ಕೆ ತನ್ನೆಲ್ಲ ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ದಾಳೆ. ನೀವು ಜನುಮೇಜಯನ ಯಜ್ಞದಲ್ಲಿ ಭಸ್ಮವಾಗಿ ಸುಟ್ಟು ಬೂದಿಯಾಗಿ ಅಂತ ಶಾಪ ಕೊಟ್ಟಿದ್ದಾಳೆ. ಈ ಮಾತನ್ನು ನೋಡಿದಾಗ ಭಗವಂತನ ಸಂಕಲ್ಪ ಎಂಥ ಅದ್ಭುತ! ಪರಮಾತ್ಮ ಜಗತ್ತಿನ ಒಂದು ವ್ಯವಸ್ಥೆಯನ್ನು ಮಾಡುವುದಕ್ಕಾಗಿ ತಾಯಿಯಿಂದಲೂ ಶಾಪವನ್ನು ಕೊಡಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ, ಹಿಂದೆ ಠಾಕುವುದಿಲ್ಲ. ಪರಮಾತ್ಮ ತಾಯಿಯಿಂದ ಆ ಶಾಪವನ್ನು ಕೊಡಿಸಿದ. ವಿಚಿತ್ರವಾಗಿರುವಂಥದ್ದು ಇದು, ಭಗವಂತನ ಲೀಲೆಯಲ್ಲದೆ ಇನ್ನೇನು. ಆದ್ದರಿಂದ ಪರಮಾತ್ಮನ ಲೀಲೆಯನ್ನು ಸ್ಮರಣೆ ಮಾಡುವುದಕ್ಕೆ ನೂರು ಸಾವಿರ ಕಥೆಗಳನ್ನು ಹೆಣೆದಿದ್ದಾರೆ, ಸತ್ಯವಾದ ಕಥೆಗಳನ್ನೆಲ್ಲ ನಿರೂಪಿಸ್ತಾರೆ. ಇತಿಹಾಸದಲ್ಲಿ ಆಗಿ ಹೋದ ಎಲ್ಲ ಘಟನೆಗಳನ್ನ ಒಂದು ಕಡೆಗೆ ಸೇರಿಸಿ ನಮಗೆ ತೋರಿಸ್ತಾರೆ. ನೋಡಿ, ಪರಮಾತ್ಮನ ವಿಚಿತ್ರವಾದ ಲೀಲೆ. ಎಲ್ಲ ಕಡೆಗೂ ಭಗವಂತನ ಒಂದು ಸ್ವಾತಂತ್ರ್ಯ, ಪರಮಾತ್ಮನ ಸಂಕಲ್ಪ, ಭಗವಂತನ ಒಂದು ಮಾರ್ಗ. ಜಗದ್ರಕ್ಷಾ ಸಾಧನಾನ್ಯಪ್ಯನಂತ್ಯಾನ್ಯನಂತಧಾ ಸಂತ್ಯ ತಪನಸ್ತವೇಶ. ಋಗ್ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಜಗತ್ತನ್ನು ಕಾಪಾಡುವುದಕ್ಕೆ ಭಗವಂತನ ಸಾಧನಗಳು ಒಂದಲ್ಲ ಎರಡಲ್ಲವಂತೆ, ಅವನಿಗೆ ಅನಂತ ಸಾಧನಗಳಿವೆಯಂತೆ. ಹಾಗೆ ಜಗತ್ತಿನ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವುದು ಭಗವಂತನ ಉತ್ತಮವಾದ ರಕ್ಷಣೆಯ ಸಾಧನ. ಅದಕ್ಕೆ ತಾಯಿ ಅವನಿಗೆ ಸಾಧನವಾಗಿ ಸಿಕ್ಕಳು. ಪರಮಾತ್ಮನಿಗೆ ಭಗವಂತ ಕದ್ರುವಿನಿಂದ ಮಕ್ಕಳಿಗೆಲ್ಲ ಶಾಪ ಕೊಡಿಸ್ತಾಳೆ. ಇಲ್ಲಿ ಜೊತೆಗೆ ಇದನ್ನೂ ತೋರಿಸ್ತಾರೆ, ಮನುಷ್ಯ ಸೌತಿ ಮಾತ್ಸರ್ಯವನ್ನು ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ, ತನ್ನ ಮಕ್ಕಳನ್ನು ಬಲಿ ಕೊಡಲಿಕ್ಕೆ ತಯಾರಾಗ್ತಾಳೆ. ಎಂಥ ಘೋರ, ಎಷ್ಟು ಕ್ರೂರ, ಎಷ್ಟು ಭಯಾನಕ,
ಇದು ಮನುಷ್ಯನ ಒಂದು ಸಣ್ಣ ಕ್ಷುದ್ರ ಸ್ವಭಾವ, ಅತಿ ಕ್ಷುದ್ರವಾದ ಸ್ವಭಾವ. ಇನ್ನೇನಿಲ್ಲ, ವಿನತೆಯ ಜೊತೆಗೆ ಸ್ಪರ್ಧೆಯನ್ನ ಮಾಡಿ. ವಿನತೆ ತನ್ನ ಗಂಡನ ಹೆಂಡತಿ, ತನ್ನ ಸೌತಿ. ಹಾಗಾಗಿ ತನ್ನ ಸವತಿಯ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರವನ್ನು ಮಾಡ್ತಾಳೆ, ಆ ಸವತಿಗೆ ಪೀಡೆಯಾಗಬೇಕು ಅಂತನ್ನುವುದಕ್ಕೆ ಏನನ್ನೂ ಸಹನೆ ಮಾಡಲಿಕ್ಕೆ ತಯಾರಾಗ್ತಾಳೆ. ಇದು ಕದ್ರುವಿನ ಒಂದು ವಿಚಿತ್ರವಾಗಿರತಕ್ಕಂತಹ ಅನುಭವದ ಒಂದು ಮಾತು. ಆ ಕದ್ರು ಮಾಡಿದಂಥದ್ದು ಮಕ್ಕಳಿಗೆಲ್ಲ ಸಂತಾನಕ್ಕೆ ಅತ್ಯಂತ ಭಯಾನಕವಾಗಿ ಪೀಡೆಯಾಗಿದೆ, ಅವಸ್ಥೆಯಾಗಿದೆ. ಹಾಗಾಗಿ ಭಸ್ಮವಾಗುವ ಪ್ರಸಂಗ ಬಂದಿದೆ. ಪರೀಕ್ಷಿದ್ರಾಜನ ಕಥೆಯನ್ನು ನೀವು ಕೇಳಿದ್ರಿ. ಪರೀಕ್ಷಿದ್ರಾಜ ಪರಮ ಸಾತ್ವಿಕ, ಮಹಾಧಾರ್ಮಿಕ, ಉತ್ತಮ ವಿಷ್ಣು ಭಕ್ತ, ಎಲ್ಲರಿಗೆ ವಿನಮ್ರ, ಗುರು ಬ್ರಾಹ್ಮಣ ದೇವತೆ ಋಷಿಗಳಿಗೆಲ್ಲರಿಗೆ ಅತ್ಯಂತ ನಮ್ರವಾಗಿ ನಡೆದುಕೊಳ್ಳುವವ. ಆದರೆ ದುರ್ದೈವ. ಮನುಷ್ಯನಿಗೆ ದುರ್ದೈವ ಯಾವಾಗ ಅಡ್ಡ ಬರುತ್ತೆ ಅಂತನ್ನುವುದು ಹೇಳಲಿಕ್ಕಾಗುವುದಿಲ್ಲ. ಎಷ್ಟು ಒಳ್ಳೆಯವನಾಗಿದ್ರೂ ಕೂಡ ಯಾವುದೋ ಒಂದು ವಿಷಗಳಿ ಬಂದಾಗ ಅಡ್ಡ ಯಾವುದೋ ಆಕಸ್ಮಿಕವಾಗಿರುವಂತಹ ತಪ್ಪು ನಿರ್ಧಾರಕ್ಕೆ ಅವನು ಬಂದು ಬಿಡ್ತಾನೆ. ಆ ತಪ್ಪು ನಿರ್ಧಾರ ಆಗ ಅವನಿಗೆ ಎಷ್ಟು ಜನ ಬೋಧ ಮಾಡಿದರು, ಎಷ್ಟು ಜನ ಅವನಿಗೆ ತಿದ್ದಿ ಹೇಳಿದರೂ ಅದನ್ನು ಕಿವಿಗೆ ಹಾಕಿಕೊಳ್ಳುದು. ಯಾಕೆ? ಅವನ ಆ ಕೆಟ್ಟ ಗಳಿಗೆ ಅವನಿಗೆ ಅವನನ್ನ ಕುಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಒಯ್ದು ಅವನ ಭವಿಷ್ಯಕ್ಕೆ ತಲುಪಿಸಬೇಕಾಗಿದೆ. ಆ ಭವಿಷ್ಯಕ್ಕೆ ತಲುಪಿಸುವ ದಾರಿ ಅದು ಒಂದೇ, ಅದಕ್ಕೆ ಇನ್ನತ್ತ ದಾರಿಗಳಿಲ್ಲ. ಆ ಒಂದು ದಾರಿಯಿಂದಲೇ ಅವನು ಹೋಗಬೇಕಾದದ್ದು. ಹಾಗಾಗಿ ಆ ಒಂದೇ ಒಂದು ದಾರಿಯನ್ನ ಓಪನ್ ಮಾಡಿಟ್ಟು ಉಳಿದೆಲ್ಲ ದಾರಗಳನ್ನ ಬಂದ್ ಮಾಡಿ ಅದನ್ನ ಮುಚ್ಚಿ ಹಾಕಿ ಒಂದೇ ಒಂದು ಅವನಿಗೆ ದಾರಿ ಕಾಣುತ್ತದೆ. ಇದೇ ಒಂದು ನನ್ನ ದಾರಿ, ಇದನ್ನ ನಾನು ಮಾಡಿದರೆ ಮಾತ್ರ ನನಗೆ ಹಿತವಾಗುತ್ತೆ ಅಂತ ಅವನಿಗೆ ತಲೆಯಲ್ಲಿ ಬರ್ತದೆ. ಇನ್ಯಾವುದು ಬರುವುದಿಲ್ಲ. ಇದು ಬಹಳ ವಿಚಿತ್ರವಾದ, ವಿಕಟವಾದಂತಹ ಪರಿಸ್ಥಿತಿ. ಮನುಷ್ಯನಿಗೆ ಅವನ ಪುಣ್ಯ, ಅವನ ಪಾಪ, ಅವನ ಕರ್ಮ, ಅವನ ಪ್ರಾರಬ್ಧ, ಅವನ ದುರ್ದೈವ ಅವೆಲ್ಲ ಸೇರಿಕೊಂಡು ಬಂದು ಯಾವುದೋ ಕಾಲದ ಯಾರಿಗೋ ಮಾಡಿದ ಅಪಚಾರ, ಅಪರಾಧ, ಪೀಡೆ, ಹಿಂಸೆ, ಅವುಗಳೆಲ್ಲವರ ಶಾಪ ಒಂದು ಮುಪ್ಪುರಿಯಾಗಿ, ಒಂದು ಮೂರ್ತಿಮತ್ತಾಗಿ ಬಂದು ನಮ್ಮನ್ನ ಅಡ್ಡದಾರಿಗೆ ಎಳಿಸಿ, ಕೆಟ್ಟ ಕರ್ಮ ಮಾಡಿಸಿ, ಕೆಟ್ಟ ನಿರ್ಣಯಕ್ಕೆ ನಮ್ಮನ್ನು ಹಚ್ಚಿ ನಾವು ಹಾಳಾಗುವಂತೆ ಮಾಡ್ತೇವೆ. ಪರೀಕ್ಷಿದ್ರಾಜ ಎಂಥ ಸಾತ್ವಿಕ, 7 ದಿನಗಳವರೆಗೆ ಅಖಂಡವಾಗಿ ಭಾಗವತವನ್ನು ಉಪವಾಸವಾಗಿ ಕೇಳುವಂತಹ ಸಾತ್ವಿಕ, ನಿಷ್ಠಾವಂತ, ನಿರಂತರ ಭಗವದ್ಭಕ್ತ, ಧಾರ್ಮಿಕ, ಬ್ರಾಹ್ಮಣರಿಗೆ ನತಮಸ್ತಕ. ಇಷ್ಟಿದ್ರೂ ಕೂಡ ಅವನಿಗೆ ಆ ಬ್ರಾಹ್ಮಣರನ್ನು ನೋಡಿದ, ಅವರು ಮಾತಾಡಲಿಲ್ಲ, ತಾನು ಕೇಳಿದ್ದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಮನುಷ್ಯನಿಗೆ ಅಹಂಕಾರ ಹೆಚ್ಚು ಮಹತ್ವದ್ದು, ಬ್ರಾಹ್ಮಣರಲ್ಲ, ಹಾಗಾಗಿ ಅವರನ್ನು ದರ್ಶನ ಮಾಡಿದ, ಸತ್ತ ಹಾವನ್ನ ಹೆಗಲ ಮೇಲೆ ಹಾಕಿದ, ಹೊರಟೋದ. ಮಗ ಶೃಂಗಿ ಬಂದ, ನೋಡಿದ, ಶಾಪ ಕೊಟ್ಟ. ಶಾಪ ಕೊಟ್ಟದ್ದಕ್ಕೆ ತಕ್ಕಂತೆ ಗೌರಮುಖನನ್ನ ಕೊಟ್ಟು ಕಳಿಸಿದ್ರು. ಅವನಿಗೆ ಗೌರವ ಮಾಡಿ ಕೇಳಿಕೊಂಡು ಸುದ್ದಿಯೆಲ್ಲ ಗೊತ್ತಾಯಿತು. ಏಕಸ್ತಂಭವನ್ನ ಕಟ್ಟಿ ಮಂದಿರವನ್ನು ನಿರ್ಮಾಣ ಮಾಡಿ ಕೂತ್ಕೊಂಡ. ಕೂತ್ಕೊಂಡಾಗ ತಕ್ಷಕ ಬಿಡ್ತಾನೇನು ಆ ಶಾಪ ಪ್ರಭಾವ? ಬಿಡುತ್ತೇನು? ಇಲ್ಲ. ಆಯುಷ್ಯ ಕ್ಷೀಣವಾದದ್ದು ಹೆಚ್ಚಾಗತ್ತೇನು? ಇಲ್ಲ. ಹಾಗಾಗಿ ಅವನಿಗೆ ಹಾವು ಬಂತು, ತಕ್ಷಕ ಬಂದು ಕಚ್ಚಿದ. ಕಚ್ಚಿದ ಅಂತನ್ನುವುದಕ್ಕಿಂತಲೂ ನನ್ನ ಮಾತಿನಲ್ಲಿ ಹೇಳಬೇಕಾದರೆ, ಅಥವಾ ಮಹಾಭಾರತದ ಮಾತಿನಲ್ಲಿ ಹೇಳಬೇಕಾದರೆ, ಪರೀಕ್ಷಿದ್ರಾಜ ಆ ಹಾವಿನಿಂದ ಕಚ್ಚಿಸಿಕೊಂಡ. ಕ್ರಿಮಿರ್ಮಾಂ ದಶತಾಮಯಂ, ಏನ್ ಗ್ರೇಸ್ಫುಲ್ ಆಗಿ ಪರಮಾತ್ಮ ಮನುಷ್ಯನ ಆ ಪರೀಕ್ಷಿದ್ರಾಜನ ಸಾವು. ಆ ಸಾವು ಸ್ವೀಕಾರ ಮಾಡುವುದಕ್ಕೆ ಎಷ್ಟು ಮುಕ್ತವಾದ ಮನಸ್ಸಿನಿಂದ, ಪ್ರೇಮದಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಬ್ರಾಹ್ಮಣನ ಮೇಲಿನ ಗೌರವ, ಮಂತ್ರದ ಮೇಲಿನ ಮರ್ಯಾದೆ, ಆ ವಿಧವಾದಂತಹ ವಿಶ್ವಾಸದಿಂದ ನಾನು ಮಾಡಿದ್ದು ತಪ್ಪು, ಅದಕ್ಕಾಗಿ ಕೊಟ್ಟ ಶಾಪ ಪೂರ್ಣವಾಗಬೇಕು ಅಂತನ್ನುವುದಕ್ಕಾಗಿ ತಲೆಬಾಗಿ ಆ ಕ್ರಿಮಿ ನನ್ನನ್ನು ಕಚ್ಚಲಿ ಅಂತ ಹೇಳಿ ಹಣ್ಣು ಕನ್ನ ಕಂಠಕ್ಕೆ ಒಯ್ದು ಅದನ್ನು ಚುಚ್ಚಿಕೊಳ್ತಾನೆ, ಅದನ್ನು ಅದರಿಂದ ಸಾಯ್ತಾನೆ. ಪರೀಕ್ಷಿದ್ರಾಜ ಮಡಿದು ಬಿದ್ದ, ಭಸ್ಮವಾಯಿತು, ಎಲ್ಲ ಕೆಳಗೆ ಬಿದ್ದು ಬಿಟ್ಟಿತು. ಆಗ ಜನಮೇಜಯನಿಗೆ ಪಟ್ಟ ಕಟ್ಟಿದರು. ಜನಮೇಜಯನಿಗೆ ಪಟ್ಟ ಕಟ್ಟಿ ವಪುಷ್ಟಮ ಅಂತನ್ನುವಂತಹ ಕಾಶಿರಾಜನ ಮಗಳನ್ನ, ಸುವರ್ಣವರ್ಮ ರಾಜ ಅವನ ಮಗಳನ್ನ ಮದುವೆ ಮಾಡಿದರು. ಎಲ್ಲ ಮದುವೆಯಾಯಿತು, ಸುಖವಾಗಿದ್ದ. ಸುಖವಾಗಿದ್ದಾಗ ಆ ಸಂದರ್ಭದಲ್ಲಿ ಅವನು ರಾಜ್ಯ ಆಳುವುದು, ಜನಮೇಜಯ ಸಾಮಾನ್ಯ ವ್ಯಕ್ತಿಯಲ್ಲ, ಬಹಳ ಅದ್ಭುತವಾದಂತಹದ್ದು. ಅವನ ರಾಜ್ಯವನ್ನು ಹೇಳ್ತಾನೆ, ಮಂತ್ರಿಗಳಿಗೆಲ್ಲ ಕೇಳ್ತಾನ. ಅವನು ಪರೀಕ್ಷಿದ್ರಾಜ ರಾಜ್ಯವನ್ನು ಆಳುವಾಗ ಏನೆಲ್ಲ ಮಾಡಿದ ಅದನ್ನು ಜನಮೇಜಯ ಮಾಡಿದ. ಜನಮೇಜಯ ಮಾಡುವುದನ್ನೆಲ್ಲ ಪರೀಕ್ಷಿದ್ರಾಜ ಮಾಡಿದ್ದ.
ಒಂದೇ ಮಾತನ್ನು ಹೇಳ್ತಾರೆ. ಮೊದಲು ದ್ವೇಷ್ಟಾರಸ್ತಸ್ಯ ನೈವಾಸನ್ ಸಚ ದ್ವೇಷ್ಟ ನ ಕಂಚನ. ನಿಮ್ಮಪ್ಪ ಮಂತ್ರಿಗಳೆಲ್ಲ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ನಿಮ್ ತಂದೆ ಪರೀಕ್ಷದ್ರಾಜ ಪರಮ ಸಾತ್ವಿಕ ಯಾರನ್ನ ದ್ವೇಷ ಮಾಡಲಿಲ್ಲ, ಅವನನ್ನು ಯಾರು ದ್ವೇಷ ಮಾಡಲಿಲ್ಲ. ಯಸ್ಮಾನ್ನೋದ್ವಿಜತೆ ಲೋಕ ಲೋಕಾನ್ನೋದ್ವಿಜತೆ ಚಯ ಹರ್ಷಾಮನಷ ಭಯೋದ್ವೇಗೈ ಮುಕ್ತ. ಯಾರಿಗೆ ದ್ವೇಷ ಮಾಡಲಿಲ್ಲ, ಯಾರಿಂದಲೂ ದ್ವೇಷ ಮಾಡಿಸಿಕೊಳ್ಳಿಲ್ಲ ಇಂಥ ಸಾತ್ವಿಕ ನಿಮ್ ತಂದೆ ಪರೀಕ್ಷದ್ರಾಜ. ಅವನು ತಮ್ಮ ರಾಜ್ಯದೊಳಗೆ ವಿಧವಾ ಅನಾಥ ವಿಕಲಾನ್ ಕೃಪಣಾಂಶ್ಚ ಬಭಾರಸಃ. ಯಾರು ವಿಧವೆಯರು ಗತಿ ಇಲ್ಲವೋ, ಅನಾಥರು ತಂದೆ ತಾಯಿ ಇಲ್ಲವೋ, ಅಥವಾ ಕೇಳುವವರಿಲ್ಲ, ಹಣಕಾಸಿಲ್ಲ, ದರಿದ್ರರಾಗಿದ್ದಾರೆ, ಕೈ ಕಾಲು ಅಂಗವಿಕಲರಾಗಿದ್ದಾರೆ, ಕಣ್ಣಿಲ್ಲ ಕಿವಿಯಿಲ್ಲ ಇತ್ಯಾದಿ ಯಾವುದೋ ಒಂದು ಅನಿವಾರ್ಯತೆಗಾಗಿ ಅವರು ವಿಕಲರಾಗಿದ್ದಾರೆ, ಅಂಥವರನ್ನೆಲ್ಲ ಒಂದು ಕಡೆಗೆ ಅವರಿಗೆ ಕೆಲಸ ಕೊಟ್ಟು ಅವರನ್ನ ಬಭಾರಸಹ ಅವರಿಗೆ ಪೋಷಣೆ ಮಾಡ್ತಿದ್ದ, ಅವರಿಗೆ ಹೊಟ್ಟೆಗೆ ಹಾಕ್ತಿದ್ದ. ಅವರು ಸುಖದಲ್ಲಿರಬೇಕು. ಸಣ್ಣೋ ಅಸ್ತು ದ್ವಿಪದೇ ಸಂಚತುಷ್ಪದೆ, ಮಂತ್ರ ಮಾತ್ರ ಅಲ್ಲ, ಜಪ ಮಾತ್ರವಲ್ಲ, ಅನ್ನುವುದು ಮಾತ್ರವಲ್ಲ, ಆಚರಣೆಯಲ್ಲಿತ್ತು. ಸಣ್ಣೋ ಅಸ್ತು ದ್ವಿಪದೆ, ಎಲ್ಲ ದ್ವಿಪದರಿಗೆ ಎಲ್ಲ ಚತುಷ್ಪದರಿಗೆ ಸುಖವಾಗಬೇಕು ಅಂತ ಅವನ ಪ್ರಯತ್ನವಿತ್ತು. ಹಾಗಾಗಿ ತನ್ನ ರಾಜ್ಯದೊಳಗೆ ಅದಕ್ಕಾಗಿ ಕೆಲವು ಬಜೆಟ್ ಮಾಡಿ ವ್ಯವಸ್ಥೆಯಾಗಿ ಇಟ್ಟುಬಿಟ್ಟಿದ್ದ. ಇಷ್ಟಿಷ್ಟು ಹಣ ಇಂತಿಂಥ ಜನರಿಗೆ ಹೋಗ್ತಕ್ಕದ್ದು, ಅನಾಥರಿಗೆ, ವಿಕಲರಿಗೆ, ಅಂಧರಿಗೆ, ವಿಧವೆಯರಿಗೆ, ಇವರೆಲ್ಲರಿಗೆ ಹೋಗಬೇಕು ಎಂದಾಗಿ ಅವನು ಆ ಭಾಗವನ್ನ ಅವರಿಗಾಗಿ ಕೊಟ್ಟು ಬಿಟ್ಟಿದ್ದ, ಸಮರ್ಪಣೆ ಮಾಡಿಬಿಟ್ಟಿದ್ದ. ವಿಧವಾ ಅನಾಥ ವಿಕಲಾನ್ ಕೃಪಣಾಂಶ್ಚ ಬಭಾರಸಃ. ಪಾಪ ಏನ ಗತಿ ಇಲ್ಲದಂತಹ ಜನರಿದ್ದಾರೆ, ಬಹಳ ಸ್ವಲ್ಪ ಮೀಗರವರ ಗಳಿಕೆ, ಅಂಥ ಇನ್ಕಮ್ಮಿನಲ್ಲಿ ಬದುಕೋದು ಹೇಗೆ ಅವರು? ಆದ್ದರಿಂದ ಅಂಥವರನ್ನೆಲ್ಲರನ್ನ ಆರಿಸಿ ನೋಡಿ 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 ತಂದು ಒಂದು ಕಡೆಗಿಟ್ಟು ಅವರೆಲ್ಲರಿಗೆ ಸುಖವಾಗಿ ಪೋಷಣೆ ಮಾಡ್ತಾ ಇದ್ದ. ಇದನ್ನು ಜವಾಬ್ದಾರಿ ವಹಿಸಿದ, ಯಾವ ರೀತಿಯಿಂದ ಪೋಷಣೆ ಮಾಡ್ತಿದ್ದ ಅನ್ನುವುದನ್ನು ನಾವು ನೋಡಬೇಕು. ಸುದರ್ಶ ಸರ್ವಭೂತಾನಾಂ ಆಸೀತ್ ಸೋಮಯ್ಯವಾಪರಃ. ನೋಡಿದರೆ ಅವನು ಅತ್ಯಂತ ಪರಮ ಶಾಂತ, ಪರೀಕ್ಷಿದ್ರ ರಾಜ ಅತ್ಯಂತ ಶಾಂತ, ಅತ್ಯಂತ ಕೋಮಲ, ಕಠೋರ ಹೃದಯವಿಲ್ಲ, ಕೆಟ್ಟು ಮಾತಿಲ್ಲ, ಎಲ್ಲರನ್ನ ರಕ್ಷಣೆ ಮಾಡುವ, ಎಲ್ಲರ ಜೊತೆಗೆ ದಯೆಯಿಂದ ಇರುವ ತುಷ್ಟ ಪುಷ್ಟ ಜನ ಶ್ರೀಮಾನ್. ಅವನು ತನ್ನ ರಾಜ್ಯದೊಳಗಿರುವ ಜನರನ್ನೆಲ್ಲ ಸಂತೋಷಗೊಳಿಸಿ ಇಟ್ಟಿದ್ದ. ಅವರಿಗೇನು ಬೇಕೋ ಪೋಷಣೆ, ಆ ಎಲ್ಲ ಪೋಷಣೆಗಳು ಸಿಕ್ಕಿತ್ತು. ತುಷ್ಟ ಪುಷ್ಟ ಜನಶ್ರೀಮಾನ್, ಅವರೆಲ್ಲರೂ ಕೂಡ ಪುಷ್ಟರಾಗಿದ್ರು, ಜೊತೆಗೆ ತುಷ್ಟರಾಗಿದ್ರು. ಬಡತನದಲ್ಲೇ ತುಷ್ಟರಾಗಿದ್ದಿಲ್ಲ, ಅವರು ಪುಷ್ಟರೂ ಆಗಿದ್ರು. ಅವರಿಗೆ ಪೋಷಣೆ ಕೊಟ್ಟಷ್ಟು ಕೊಟ್ಟಷ್ಟು ಬೇಕು ಬೇಕು ಅಂತನೂ ಆಸೆ ಬೆಳೆದಿರಲಿಲ್ಲ, ತುಷ್ಟರೂ ಆಗಿದ್ರು. ಹಾಗಾಗಿ ತುಷ್ಟ ಪುಷ್ಟ ಜನಶ್ರೀಮಾನ್ ರಾಜ. ಈ ಪ್ರಜೆಗಳನ್ನು ಪಾಲನೆ ಮಾಡೋದು ಬಹಳ ಇದು ರೆಸಿಪ್ರೋಕಲ್ ಡೆಫಿನೆಟ್ಲಿ. ಆದರೆ ರಾಜ ಮಾಡುವ ಕೆಲಸದಿಂದ ಆಗುವಂತಹ ಒಂದು ಒಳ್ಳೆ ವಿಧವಾದ ವಾತಾವರಣ ನಿರ್ಮಾಣವಾಗುತ್ತೆ. ಪೋಷಣೆ ಮಾಡಲಿಕ್ಕೆ ಶುರು ಮಾಡಿದರೆ ಆಗ ಪ್ರಜೆಗಳಿಗೆ ಒಂದು ತುಷ್ಟಿ, ಒಂದು ಸಂತೋಷ, ತೃಪ್ತಿ, ಸಾಕು ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್ ಅದು ಬರ್ತಾ ಹೋಗುತ್ತೆ. ಅದು ಬರಬೇಕು. ಆ ವಿಧವಾದಂತಹ ಒಂದು ಧಾರ್ಮಿಕ ಪ್ರವೃತ್ತಿಯನ್ನು ಜಗತ್ತಿನಲ್ಲಿ ಬೆಳೆಸಿದ್ದಕ್ಕೆ ಆ ವಿಧವಾದಂತಹ ಲಾಭವಾಗುತ್ತೆ. ಆ ರೀತಿಯಾಗಿದ್ದ ಸತ್ಯವಾಗ್ ದೃಢವಿಕ್ರಮ ಧನುರ್ವೇದೇತು ಶಿಷ್ಯೋಭೂತ್ ನೃಪಶಾರದ್ವತಸ್ಯ. ಕೃಪಾಚಾರ್ಯರು ಆ ಪರೀಕ್ಷಿದ್ರಾಜನಿಗೆ ಎಲ್ಲ ಪಾಠವನ್ನು ಕಲಿಸಿದರು. ಧನುರ್ವೇದ ವಿದ್ಯೆಯನ್ನೆಲ್ಲ ಕಲಿಸಿದವರು ಕೃಪಾಚಾರ್ಯರು. ದ್ರೋಣರು ಸತ್ತು ಹೋದರು, ಭೀಷ್ಮರು ಮಡಿದು ಹೋದರು, ಇನ್ಯಾರಿಲ್ಲ, ಅಶ್ವತ್ಥಾಮರು ದೂರವಾದರು, ಕೃಪಾಚಾರ್ಯರು ಒಬ್ಬರೇ ಉಳಿದಿದ್ರು. ಕೃಪಾಚಾರ್ಯರು ಒಬ್ಬರೇ ಇದ್ರು, ಅವರು ಮಾತ್ರ ತನ್ನ ವಂಶದ ಕುಡಿ ಅಂತನ್ನುವುದಾಗಿ ತಮ್ಮ ಈ ರಾಜ್ಯವಂಶದ ಕುಡಿಗೆ ಆ ಪರೀಕ್ಷಿದ್ರಾಜನಿಗೆ ಎಲ್ಲ ವಿದ್ಯೆಯನ್ನ ಕಲಿಸಿದರು. ಗೋವಿಂದಸ್ಯ ಪ್ರಿಯಶ್ಚಾಸೀತ್, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದ ಕೃಷ್ಣ ಅವನ ಮೇಲೆ ಬಹಳ ಮೆಚ್ಚುಗೆಯನ್ನ ತೋರಿಸಿದ್ದ. ಪಿತಾತ್ಯೇ ಜನಮೇಜಯ ಲೋಕಸ್ಯ ಚೈವ ಸರ್ವಸ್ಯ ಪ್ರಿಯ ಆಸೀನ್ ಮಹಾಯಶಃ. ಕೌರವರು ಎಲ್ಲರೂ ಮಡಿದು ಹೋದ ಮೇಲೆ, ಪಾಂಡವರೆಲ್ಲರೂ ಹೋದ ಮೇಲೆ, ಹೆಚ್ಚು ಕಡಿಮೆ ಎಲ್ಲರೂ ಗತಿಸಿದ ಮೇಲೆ ಹುಟ್ಟಿದ ಇವನು. ಪರೀಕ್ಷೀಣೇಶು ಕುರುಷು, ಎಲ್ಲರೂ ಮಡಿದ ಮೇಲೆ ಹುಟ್ಟಿದವನಾದ್ದರಿಂದಲೇನೆ ಇವನಿಗೆ ಪರೀಕ್ಷೀಣ, ಎಲ್ಲರೂ ಕ್ಷೀಣರಾದ ಮೇಲೆ ಹುಟ್ಟಿದವನಾದ್ದರಿಂದ ಇವನಿಗೆ ಹೆಸರು ಪರೀಕ್ಷಿತ್. ಹಾಗೆ ಅಂತ ಹೆಸರು ಬಂತು. ಭಾಗವತದಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಗರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಚಕ್ರವನ್ನು ಹಿಡಿದುಕೊಂಡು ಗರ್ಭದಲ್ಲೇ ಇರುವಂತಹ ಆ ಪರೀಕ್ಷಿದ್ರಾಜನ ಸುತ್ತಲೂ ಬ್ರಹ್ಮಾಸ್ತ್ರ ಬಾರದಂತೆ, ಅವನಿಗೆ ಪೀಡೆಯಾಗದಂತೆ ರಕ್ಷಣೆ ಮಾಡಿದ್ದ. ಹಾಗಾಗಿ ಆ ರಕ್ಷಣೆಯನ್ನು ಮಾಡುವ ದೇವರು ಯಾರು ಅಂತ ಸುತ್ತಲೂ ನೋಡ್ತಿದ್ದ. ಈ ಕೂಸು ನೋಡ್ತಾ ಇದ್ದದ್ದರಿಂದ ಇವನ ಹೆಸರು ಬಿತ್ತು
ಪರಿ ಈಕ್ಷಣ ಮಾಡ್ತಾನೆ, ಆದ್ದರಿಂದ ಪರೀಕ್ಷಿತ್ ಎಂಬುದಾಗಿ. ಈ ಪರೀಕ್ಷಿತ್ ರಾಜ ಅಭವತ್ತೇನ ಷಷ್ಠಿ ವರ್ಷಾಣ್ಯ ಪಾಲಯತ, 60 ವರ್ಷಗಳವರೆಗೆ ರಾಜ್ಯವನ್ನು ಚೆನ್ನಾಗಿ ಪಾಲನೆ ಮಾಡಿದ. ಇದಂ ವರ್ಷ ಸಹಸ್ರಾಣಿ ರಾಜ್ಯಂ ಕುರುಕುಲಾಗತಂ ಬಾಲ ಏವಾಭಿಷಿಕ್ತಸ್ತಂ ಸರ್ವಭೂತಾನು ಪಾಲಕಃ. ಕೌರವರ ಖಾಸ್ ಕೌರವರ ಒಂದು ಪರಂಪರೆ ಏನು ಬಂತಲ್ಲ, ಆ ಕೌರವರ ವಂಶ ಪರಂಪರೆ ಬಂದದ್ದು ಇಂದಿಗೆ ಇವತ್ತಿನ ವರ್ಷಕ್ಕೆ 1000 ವರ್ಷವಾಯಿತು ಅಂತ ಜನುಮೇಜೇನಿಗೆ ಹೇಳ್ತಾ ಇದ್ದಾರೆ ಮಂತ್ರಿಗಳು. ನಿನ್ನ ಇವತ್ತಿನ ವರ್ಷಕ್ಕೆ ಸರಿಯಾಗಿ 1000 ವರ್ಷಗಳು ಕಳೆಯಿತು, 1000 ವರ್ಷಗಳಾಯ್ತಪ್ಪ, ಅದನ್ನು ಪಾಲನೆ ಮಾಡಿದ್ದಿ, ಹಿಂದಿನವರೆಲ್ಲ ಮಾಡಿದ್ದಾರೆ. ನಾಸ್ಮಿನ್ ಕುಲೇ ಜಾತ ಬಭೂವ ರಾಜ ಯೋನ ಪ್ರಜಾನಂ ಪ್ರಿಯಕೃತ್ ಪ್ರಿಯಶ್ಚ. ಪ್ರಜೆಗಳಿಗೆ ಪ್ರಿಯನಾಗದ, ಪ್ರಜೆಗಳಿಗೆ ಪ್ರೀತಿಯನ್ನು ಉಂಟು ಮಾಡದ ವ್ಯಕ್ತಿ ಯಾರೂ ಒಬ್ಬ ರಾಜನಾಗಿಲ್ಲ. ಅಂಥ ವಂಶದಲ್ಲಿ ಬಂದಿದ್ದಿ, ಉತ್ತಮನಾದವನು ನೀನು. ಆಗ ಜನಮೇಜಯ ಕೇಳ್ತಾನೆ, ನಿಜ ನಮ್ಮಪ್ಪ ಬಹಳ ಉತ್ತಮ ಸಾತ್ವಿಕ ಅಂತೆಲ್ಲ ಹೇಳಿದ್ರಿ, ಅವನು ಮಡಿದ ಕಾರಣ ಏನು, ಸತ್ತದ್ದು ಹೇಗೆ? ನಾನೇನೋ ಕೇಳಿದ್ದೇನೆ ತಕ್ಷಕ ಕಚ್ಚಿ ಸತ್ತ ಅಂತ ನೀವು ಹೇಳಿದ್ರಿ, ಸಂಕ್ಷೇಪದಲ್ಲಿ ಕೇಳಿದ್ರೆ ಸ್ವಲ್ಪ ವಿಸ್ತಾರವಾಗಿ ಹೇಳಬಹುದೇ? ಆಗ ಮತ್ತೆ ಆ ಎಲ್ಲ ಕಥೆಯನ್ನು ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಹೇಳಿ ಋಷಿಸ್ತಸ್ಯ ಪುತ್ರೋಭೂತ್ ಗವಿಜಾತೋ ಮಹಾಯಶಃ ಶೃಂಗಿ, ಶೃಂಗಿಯ ಶಾಪದಿಂದಾಗಿ ಈ ರೀತಿಯಾಗಿ ಆಗಿದೆ. ಆಗ ಲೋಭಯಾಮಾಸ ಕಾಮಂ ಬ್ರೂಹೀತಿ ತಕ್ಷಕ, ಶಮೀಕನಿಗೆ ಸತ್ತ ಹಾವು ಹಾಕಿದ್ದಕ್ಕೆ ಶೃಂಗಿ ಕೊಟ್ಟ ಶಾಪ, ಆ ಶೃಂಗಿಯ ಶಾಪದಿಂದಾಗಿ ತಕ್ಷಕ ಬರಬೇಕಾಗಿತ್ತು. ತಕ್ಷಕ ಬರ್ತಾ ಇದ್ದ, ಬರುವಾಗ ಅದು ಗೊತ್ತಾಗಿ ಒಬ್ಬ ಕಾಶ್ಯಪ ಬ್ರಾಹ್ಮಣ ಬಂದ. ಕಾಶ್ಯಪ ಬ್ರಾಹ್ಮಣ ಬರ್ತಾ ಇರುವಾಗ ಈ ತಕ್ಷಕ ಅವನ ಹತ್ರ ಹೋಗಿ ಕೇಳ್ತಾನೆ, ಯಾರು ನೀನು? ಇಲ್ಲ, ನಾನು ಪರೀಕ್ಷಿತ್ ರಾಜನ ಹತ್ರ ಹೊರಟಿದ್ದೇನೆ, ಕಾಶ್ಯಪ ಬ್ರಾಹ್ಮಣ. ಯಾಕೆ? ಅಲ್ಲಿ ತಕ್ಷಕ ಬರೋನಿದ್ದಾನೆ, ಕಚ್ಚುತ್ತಾನೆ, ಕೊಲ್ತಾನಂತೆ, ಅವನನ್ನು ಬದುಕಿಸಬೇಕು ಅಂತ ಹೋಗ್ತಾ ಇದ್ದೀನಿ. ನಿನಗೆಲ್ಲ ಆಗುವುದಿಲ್ಲ, ನೀನ್ಯಾರು ಹೇಳ್ತಿ? ಇಲ್ಲ, ನಿನಗಾಗುವುದಿಲ್ಲ ಗೊತ್ತು. ಹೇಗೆ ಹೇಳ್ತಿ? ನಾನೇ ತಕ್ಷಕ, ನನ್ನ ಸಾಮರ್ಥ್ಯ ಬಹಳ ಇದೆ, ನೀನು ಕಚ್ಚು ತೋರಿಸು, ನಾನು ಬದುಕಿಸ್ತೀನಿ. ಹಾಗಾದ್ರೆ ಈ ಗಿಡವನ್ನು ಕಚ್ಚುತ್ತೇನೆ, ಬದುಕಿಸ್ತೀಯ? ನಾನು ಅವಶ್ಯವಾಗಿ ಬದುಕಿಸ್ತೀನಿ. ಗಿಡವನ್ನು ಕಚ್ಚಿದ, ಕಚ್ಚಿದ್ದೇ ತಡ ಭಸ್ಮವಾಯಿತು. ಕಾಶ್ಯಪ ಬ್ರಾಹ್ಮಣ ಮಂತ್ರದಿಂದ ಅದನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಚಿಗಿಸಿಬಿಟ್ಟ, ದೊಡ್ಡ ಮರವಾಗಿ ನಿಂತೋಯ್ತು. ತಕ್ಷಕನಿಗೆ ಎದೆ ಝಲ್ಲಂತು, ನನ್ನ ತಪಸ್ಸಿಗೂ ನನ್ನ ಸಾಮರ್ಥ್ಯಕ್ಕೂ ಎದುರಾಗಿದ್ದಾರಲ್ಲ ಅಂತ ಹೇಳಿ ಗಾಬರಿಯಾದ. ಹೆದರಿ ಅವನಿಗೆ ಕೇಳ್ತಾನೆ, ಬ್ರಾಹ್ಮಣ ನಿನಗೇನು ಬೇಕು, ಯಾಕೆ ಹೋಗ್ತಾ ಇದ್ದೀಯಾ ಪರೀಕ್ಷಿತ್ ರಾಜನ ಹತ್ರ? ಅವನಂದ, ಪುಣ್ಯ ಬರ್ತದೆ, ಹಣ ಸಿಗ್ತದೆ, ಇದಕ್ಕಿಂತಲೂ ಹೆಚ್ಚಿಂದೇನು ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಪುಣ್ಯಗಿಣ್ಣೆ ಬಿಟ್ಬಿಡು, ಹಣ ಕೊಡ್ತೀನಿ, ತಗೊಂಡು ಹೋಗ್ತೀಯಲ್ಲ ತಿರುಗಿ. ಅವನು ಆಲೋಚನೆ ಮಾಡಿದ, ಬ್ರಾಹ್ಮಣನ ಶಾಪದಿಂದಾಗಿ ಪರೀಕ್ಷಿತ್ ರಾಜನ ಆಯುಷ್ಯ ತೀರಿದೆ, ತಕ್ಷಕ ಬಂದು ಕಚ್ಚಬೇಕು, ಅವನು ಸಾಯಲೇಬೇಕು. ಹೀಗಿರುವ ಸಂದರ್ಭದಲ್ಲಿ ವಿನಾಕಾರಣವಾಗಿ ನಾನು ಮಂತ್ರವನ್ನು ಹಾಕೋದು, ಅವನು ಬದುಕೋದು ಅಥವಾ ಬದುಕದೇ ಇರೋದು, ಬದುಕಿದರೆ ಆ ಬ್ರಾಹ್ಮಣ ಸುಳ್ಳಾಯಿತು, ಸತ್ತರೆ ನನ್ನ ಮಂತ್ರ ಸುಳ್ಳಾಯಿತು, ಇವೆರಡರ ಮಧ್ಯದಲ್ಲಿ ವಿನಾಕಾರಣವಾಗಿ ನಮ್ಮ ಮಂತ್ರಕ್ಕಾಗಲಿ ಅವನ ಮಂತ್ರಕ್ಕಾಗಲಿ ಅಪಚಾರವೇ ಬೇಡ, ನಾನು ಈ ಗೋಜಿಗೆ ಹೋಗೋದಿಲ್ಲ ಅಂತ ತಿರುಗಿಬಿಟ್ಟ. ಹಣ ಕೊಡು ಅಂತಂದ, ತಕ್ಷಕ ಬೇಕಾದಷ್ಟು ಹಣ ಕೊಟ್ಟ, ತಿರುಗಿ ತೆಗೆದುಕೊಂಡು ಹೋದ. ಇಷ್ಟ ಆದಗತೆ. ಇದನ್ನು ಮಂತ್ರಗಳು ಹೇಳ್ತಾರೆ, ಮಂತ್ರಗಳು ಹೇಳುವಾಗ ಅವರಂತಾರೆ, ಆ ತಕ್ಷಕನಿಗೆ ಸಿಟ್ಟಿತ್ತು, ಹಾಗಾಗಿ ತಕ್ಷಕ ನಾಮಾಪಿನ ಶ್ರೂಯತೆ ಅಂತಾಗತ್ರಿ, ತಕ್ಷಕ ಎಂಥ ದೊಡ್ಡ ಸರ್ಪ, ಶೇಷದೇವರು ವಾಸುಕಿ ಅದಾದ ಮೇಲೆ ತಕ್ಷಕನ ಸ್ಥಾನ, ಇಂಥ ದೊಡ್ಡ ಸ್ಥಾನದಲ್ಲಿರುವಂತಹ ತಕ್ಷಕ, ಭಯಾನಕವಾಗಿರುವಂತಹ ವಿಷಪೂರಿತವಾದದ್ದವನದು, ಅಂಥ ವಿಷದಿಂದ ಕಚ್ಚಿದರೂ ಕೂಡ ಪರೀಕ್ಷಿತ ರಾಜ ಸಾಯಲಿಲ್ಲ, ಸತ್ತರೂ ಅವನನ್ನು ಒಂದು ಮಂತ್ರ ಬದುಕಿಸಿಬಿಟ್ಟು ಅಂದರೆ, ಸಹಜವಾಗಿ ಒಬ್ಬ ಬ್ರಾಹ್ಮಣ ಮಂತ್ರದಿಂದ ಬದುಕಿಸ್ತಾನೆ ಅಂತಂದರೆ ತಕ್ಷಕನ ಬೆಲೆ ಏನ್ರಿ? ಹೇಳ ಹೆಸರಿಲ್ಲದೆ ತಕ್ಷಕನಿಗೆ ಬೆಲೆ ಇಲ್ಲದೆ ಹೋಗುತ್ತೆ ಅನ್ನೋ ಹೆದರಿಕೆ ಬಂತು ತಕ್ಷಕನಿಗೆ, ಅದಕ್ಕಾಗಿ ಕಶ್ಯಪನನ್ನು ತಿರುಗಿ ಕಳಿಸಿದ ಅಂತ ಬ್ರಾಹ್ಮಣರೆಲ್ಲ ರಿಪೋರ್ಟ್ ಮಾಡಿದರು. ನೂನನ್ ಮಂತ್ರ ಇರ ಹತವಿಶೋ ನ ಪ್ರಣಶ್ಯೇತ ಕಾಶ್ಯಪಾತ್, ತಕ್ಷಕ ಸಂಹತ ವಿಶೋ ಲೋಕೆ ಯಾಸ್ಯತೆ ಹಾಸ್ಯತಾಂ, ಅಪಹಾಸಾಸ್ಪದನಾಗಿ ಬಿಡ್ತಾನೆ ತಕ್ಷಕ, ಇದು ಅವನಿಗೆ ತಕ್ಷಕರಿಗೆ ಸಹನೆಯಾಗಲಿ. ನೋಡಿ ಅಂದ್ರೆ ಎಷ್ಟು ಮನುಷ್ಯನ ಸಣ್ಣ ಸಣ್ಣ ಕ್ಷುದ್ರ ಗುಣಗಳು, ದ್ವೇಷ ಮಾತ್ಸರ್ಯಗಳು ಎಂತೆಂಥ ಭಯಾನಕವಾದ ರೂಪವನ್ನು ತಾಳ್ತದೆ. ಒಬ್ಬ ವ್ಯಕ್ತಿಯ ಹಠ, ಒಬ್ಬ ವ್ಯಕ್ತಿಯ ಹಠ ಪಾರ್ಟಿಷನ್ ಮಾಡಿತು ಭಾರತ ಪಾಕಿಸ್ತಾನಗಳ ಮಧ್ಯದ ಪಾರ್ಟಿಷನ್, ಒಬ್ಬ ವ್ಯಕ್ತಿಯ ಹಠ ಮಾಡಿತು. ಹೀಗೆ ಒಬ್ಬೊಬ್ಬ ವ್ಯಕ್ತಿಯ ಮಾಡಿದ ಅವನ ದುರ್ಗುಣಗಳು
ಅದು ಅಸಾಧ್ಯವಾದಂತಹ ದುಷ್ಪರಿಣಾಮವನ್ನ, ಕೆಟ್ಟ ಫಲವನ್ನ ಕೊಡುತ್ತದೆ. ಅದರೊಳಗೆ ತಕ್ಷಕ ಇದೊಂದು ಪಾತ್ರ. ತಕ್ಷಕ ಅವನು ಸ್ವಯಂ ಹಾವು, ಅದರಲ್ಲೇನು ವಿಚಾರವಿಲ್ಲ. ಹಾವಿನ ಸ್ವಭಾವದವರಿಗೆ ಕೆಟ್ಟದ್ದಿದ್ದಾಗ ಸ್ವಯಂ ಹಾವು ಅದೂ ತಕ್ಷಕ, ಅವನಿಗೆ ಎಷ್ಟು ಕೆಟ್ಟ ಸ್ವಭಾವವಿರಲಿಕ್ಕಿಲ್ಲ. ಹಾಗಾಗಿ ಅವನಿಗೆ ವಿಷ ತುಂಬಿದೆ, ಆದ್ದರಿಂದ ಸಹನೆಯಾಗಲಿಲ್ಲ. ಕಶ್ಯಪನನ್ನ ತಿರುಗಿ ಕಳಿಸಿದ. ಸಂವಾದಂ ಪನ್ನಗೇಂದ್ರಸ್ಯ ಕಾಶ್ಯಪಸ್ಯ ಚಕಸ್ತದ ಶ್ರುತವಾನ್ ದೃಷ್ಟವಂಶ್ಚಾಪಿ ಭವತ್ಸು ಕಥಮಾಗತಂ. ಪರೀಕ್ಷಿತ್ ರಾಜ ಒಂದು ಬಹಳ ಮಹತ್ವದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಜನಮೇಜಯ. ಜನಮೇಜಯ ಒಂದು ಮಹತ್ವದ ಪ್ರಶ್ನೆಯನ್ನು ಕೇಳ್ತಾನೆ, ಕಾಶ್ಯಪ ಬ್ರಾಹ್ಮಣ ಹಾಗೂ ತಕ್ಷಕ ಇವರಿಬ್ಬರು ಮಾತಾಡಿದ್ದು, ಆ ಮಾತಾಡಿದ್ದ ಸುದ್ದಿ ನಿಮಗೆ ಬಂದದ್ದು ಹೇಗೆ? ನೀವಿದ್ರಿದ್ದಿದ್ದಿಲ್ಲ. ತಕ್ಷಕ ಹೇಳಿದನ? ಇಲ್ಲ. ಬ್ರಾಹ್ಮಣ ಬಂದು ಹೇಳಿದನ? ಇಲ್ಲ. ಹಾಗಾದ್ರೆ ನಿಮಗೆ ಹೇಗೆ ಗೊತ್ತಾಯ್ತು? ಬಹಳ ಮಹತ್ವದ ಪ್ರಶ್ನೆ, ಕ್ರಾಸ್ ಎಕ್ಸಾಮಿನೇಷನ್ ಕೇಳ್ತಾ ಇದ್ದಾನೆ ಜನಮೇಜಯ. ಆಗ ಅವ್ರು ಹೇಳಿದ್ರು, ಸ್ವಾಮಿ ಇಷ್ಟು ಬುದ್ಧಿಗೇಡಿಗಳಲ್ಲ, ನಮ್ಮ ರಾಜ ಸತ್ತೋದಾಗ ನಾವೆಲ್ಲ ಕಡೆಗೆ ತನಿಖೆ ಮಾಡಿದ್ವಿ, ವಿಚಾರ ಮಾಡಿದ್ವಿ, ಎಲ್ಲ ಮಾಡಿಕೊಂಡು ಕೊನೆಗೊಂದು ನಿರ್ಣಯ ಬಂದ್ವಿ. ನಮ್ಮ ರಾಜ್ಯದ ಒಬ್ಬ ಕಟ್ಟಿಗೆ ವಾಹಕ, ಕಾಷ್ಠವಾಹ, ಕಟ್ಟಿಗೆ ಕತ್ತರಿಸಿ ಕಾಷ್ಟಿಗೆಯನ್ನು ಮಾರುವಂತಹ ಒಬ್ಬ ವ್ಯಕ್ತಿ, ಅವನು ಆ ಗಿಡದ ಮೇಲೇನೆ ಇದ್ದ. ಇವರು ಯಾವ ಬ್ರಾಹ್ಮಣ, ಈ ಕಾಶ್ಯಪ ಬ್ರಾಹ್ಮಣ ಹಾಗೂ ತಕ್ಷಕ ಯಾವ ಗಿಡದ ಅಡಿಯಲ್ಲಿ ನಿಂತ್ಕೊಂಡು ಮಾತಾಡಿದರೋ, ಯಾವ ಗಿಡವನ್ನ ಅವನು ಕಚ್ಚಿ ಭಸ್ಮ ಮಾಡಿದನೋ, ಯಾವ ಗಿಡವನ್ನ ಈ ಕಾಶ್ಯಪ ಬ್ರಾಹ್ಮಣ ಮತ್ತೆ ಚಿಗಿಸಿದನೋ, ಮತ್ತೆ ಹಚ್ಚು ಹಸರಾಗಿ ಮಾಡಿದನೋ, ಅದೇ ಗಿಡದಲ್ಲಿ ಆ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನು ಸೇಂದ್ರಾಯ ತಕ್ಷಕ ಅಂತ ಗಿಡದ ಜೊತೆಗೆ ಸುಟ್ಟೋಗಿದ್ದ. ಕಾಶ್ಯಪ ಬ್ರಾಹ್ಮಣ ಯಾವಾಗ ಬದುಕಿಸಿದ, ಆಗ ಆ ಗಿಡದ ಜೊತೆಯಲ್ಲಿ ಬ್ರಾಹ್ಮಣನು ಬದುಕಿ ಬಂದ. ಆ ಬ್ರಾಹ್ಮಣ ಬಂದು ನಮಗೆ ಹೇಳಿದ ಸುದ್ದಿ. ನಾವೆಲ್ಲ ಮಂತ್ರಿಗಳು, ಪರೀಕ್ಷಿದ್ರಾಜನ ಪ್ರಿಯ ಮಂತ್ರಿಗಳು, ಹಾಗಾಗಿ ನಮ್ಮ ಹತ್ರ ಹೇಳಿದ. ಮೊದಲೇ ಹೇಳಿದ್ರೆ ನಾವು ಉಪಾಯ ಮಾಡ್ತಾ ಇದ್ವಿ, ಆದ್ರೆ ಮೊದಲಿಗೆ ಹೇಳುವಂತಿರಲಿಲ್ಲ. ಬದುಕಿಸಿದ್ದೇ ತಡ ಕಶ್ಯಪನನ್ನ ತಿರುಗಿ ಕಳಿಸಿ ತಕ್ಷಕ ಅತ್ಯಂತ ವೇಗದಿಂದ ಬಂದು ನಮ್ಮ ಪರೀಕ್ಷಿದ್ರಾಜನನ್ನು ಕಚ್ಚಿಬಿಟ್ಟ. ಅವತ್ತಿನ ದಿನವೇ ಬಂದ, ಅವತ್ತೇ ಕಚ್ಚಿಬಿಟ್ಟ. ಹಾಗಾಗಿ ನಮಗೆ ಆ ಬ್ರಾಹ್ಮ, ಆ ವ್ಯಕ್ತಿ ಕಾಷ್ಠವಾಹ, ಕಟ್ಟಿಗೆ ಮಾರುವವ, ಅವನು ಬಂದು ನಮಗೆ ಸುದ್ದಿ ಹೇಳಿ ಅದನ್ನು ಕಾಪಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ಸುಮ್ಮನಿದ್ವಿ. ಇದನ್ನು ಮಾತನ್ನು ಕೇಳಿದಾಗ ಬಹಳ ದುಃಖವಾಯಿತು. ಹಾಗೂ ಆ ತಕ್ಷಕನ ದುರ್ಗುಣ ಅದನ್ನು ತಿಳಿದುಕೊಂಡು ನೋಡಿಕೊಂಡು ಪ್ರತಿಕರ್ತವ್ಯಮಿತ್ತೇವಂ. ಸರಿ, ಹಾಗಾದರೆ ಆ ಎಲ್ಲರೂ ಹೇಳ್ತಾರೆ, ಆ ಬ್ರಾಹ್ಮಣನಿಗೆ, ಆ ತಕ್ಷಕನಿಗೆ ನೀನು ಏನಾದರೂ ಪ್ರತೀಕಾರ ಮಾಡಬೇಕು. ಅವನನ್ನು ಸರಿಯಾಗಿ ಅವನನ್ನು ಸುಟ್ಟಾಕ್, ಅವನಿಗೆ ಮರ್ದನ ಮಾಡಬೇಕು, ಕೆಟ್ಟವನವ. ಆದ್ದರಿಂದ ಅದು ಇಯಂ ದುರಾತ್ಮತಾ ತಸ್ಯ ಕಾಶ್ಯಪಂ ಯೋ ನ್ಯವರ್ತತ. ಅವನ ದುಷ್ಟ ಸ್ವಭಾವ, ಬ್ರಾಹ್ಮಣ ಕೊಡುವವನು ಕೊಟ್ಟ ಶಾಪ, ಅದಕ್ಕಾಗಿ ಇವನು ಕಶ್ಯಪ ತಕ್ಷಕ ಬಂದು ಒಂದು ಸಲ ಕಚ್ಚಿಬಿಟ್ಟಿದ್ರೆ ಮುಗಿದೋಗಿತ್ತು, ಭಸ್ಮವಾಗಿ ಬಿಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತು. ಬದುಕಿಸಬಾರದು ಅಂತನ್ನುವ ಹಠ ಏನು, ಅದು ಯಾಕೆ? ಸತ್ತೋಗಲಿ ಎಂದು ಬ್ರಾಹ್ಮಣ ಹೇಳಿದ್ದ, ಬ್ರಾಹ್ಮಣ ಹೇಳಿದ್ದಕ್ಕೆ ತಕ್ಷಕ ಬಂದು ಕಚ್ಚಿದ, ಕಚ್ಚಿದ್ದಕ್ಕೆ ಭಸ್ಮವಾದ, ಸತ್ತೋದ, ಮುಗಿದೋಯ್ತಲ್ಲ, ಬರೀ ಗಲ್ಲಿಗೇರಿಸಿದ್ದಲ್ಲ, ಸಾಯಬೇಕು, ಸತ್ತೋದ. ಪುನಃ ಬ್ರಾಹ್ಮಣ ಬದುಕಿಸಿದರೆ ಇವನ್ ಗಂಟೇನು ಹೋಗ್ತಿತ್ತು, ಇವನಿಗೇನು ಹಾನಿಯಾಗ್ತಿತ್ತು, ಇವನು ಯಾಕೆ ಅದನ್ನು ತಿರುಗಿಸಿದ, ಇವನು ಯಾಕೆ ಅದನ್ನು ನಿಲ್ಲಿಸಿದ? ಆದ್ದರಿಂದ ಕಶ್ಯಪ ಬ್ರಾಹ್ಮಣನದೇನು ತಪ್ಪಲ್ಲ, ತಕ್ಷಕನದೇ ತಪ್ಪಿದು ಅಂತ ಹೇಳಿ ತಕ್ಷಕನ ವಿರುದ್ಧವಾಗಿ ಅವನಿಗೆ ದ್ವೇಷಜ್ವಾಲೆ ಬೆಳೀತಾಯಿತು, ಸಿಟ್ಟು. ಹಾಗಾಗಿ ಪರಿಹೀಯೇತ ಕಿಂತಸ್ಯ ಯದಿ ಜೀವೇತ್ ಸ ಪಾರ್ಥಿವ. ನಮ್ಮ ಪರೀಕ್ಷದ್ರಾಜ ಬದುಕಿದ್ರೆ ತಕ್ಷಕನಿಗೆ ಏನು ಹಾನಿಯಾಗ್ತಿತ್ತು, ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಹೇಳಿ ಬಹಳ ದುಃಖದಿಂದ ವಿಚಾರವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಉತ್ತಂಕನು ಜನಮೇಜಯನ ಹತ್ರ ಇದ್ದ. ನಿಮಗೆ ಗೊತ್ತು, ಉತ್ತಂಕ ತನ್ನ ತಾಯಿಯ, ತನ್ನ ಗುರುಪತ್ನಿಗೆ ಕರ್ಣಕುಂಡಲಗಳನ್ನು ಕೊಡಬೇಕು ಅಂತನ್ನುವುದಕ್ಕಾಗಿ ಪಾತಾಳಕ್ಕೆ ಹೋಗಿ, ಆ ಪೌಷ್ಯರಾಜನ ಹತ್ರ ಹೋಗಿ ಕರ್ಣಕುಂಡಲಗಳನ್ನು ತಂದ. ತಂದು ಇಡುವಾಗ ಅದನ್ನು ತಕ್ಷಕ ಪಾತಾಳಕ್ಕೆ ಒಯ್ದ. ಇದು ತಕ್ಷಕನ ಮೇಲೆ ಉತ್ತಂಕನಿಗೆ ಸಿಟ್ಟು ಬರುವುದಕ್ಕೆ ಕಾರಣ. ಈ ಕೋಪದ ಕಾರಣದಿಂದ ಆ ಉತ್ತಂಕನ ಮನಸ್ಸಿನೊಳಗೆ ಬಹಳ ಕೋಪಾಗ್ನಿ ಇತ್ತು. ಆ ಉತ್ತಂಕ, ಜನಮೇಜಯ ಇಬ್ಬರು ಸೇರಿದರು. ದೇವರು ಈ ಡಿಸ್ಗ್ರಂಟಲ್ಸ್ ಅಂತ ಯಾರಿರ್ತಾರಲ್ಲ ಅಂಥವ್ರನ್ನೆಲ್ಲರನ್ನೂ ಒಂದು ಕಡೆಗೆ ಸೇರಿಸ್ತಾನೆ, ಅವರದೊಂದು ಪಾರ್ಟಿ ಅಂತ ನಿರ್ಮಾಣ ಮಾಡಿಬಿಡ್ತಾನೆ.
ಭಗವಂತನ ವ್ಯವಸ್ಥೆಯೇ ಹಾಗೆ. ಒಂದ್ ನಾಲ್ಕು ಜನ ಡಿಸೆಂಟ್ಸ್ ಅಂತಾದ್ರು ಅಂತಂದ್ರೆ ಅವ್ರದ್ದೊಂದು ಪಾರ್ಟಿ, ಅದು ಲೋಕಕ್ಕೆ ಹಿತವೋ ಕ್ಷೇಮವೋ ಅಲ್ಲವೋ ಇದನ್ನು ವಿಚಾರ ಮಾಡೋದಿಲ್ಲ. ಆ ಪಾರ್ಟಿಯೊಳಗೆ ಇದ್ದು ನಾವು ಸುಧಾರಣೆ ಮಾಡೋಣ ಇದನ್ನು ವಿಚಾರ ಮಾಡೋದಿಲ್ಲ. ಆದ್ರೆ ಅವ್ರದ್ದೊಂದು ಡಿಸ್ಗ್ರಂಟಲ್ಸ್, ಅವ್ರದ್ದೊಂದು ಪ್ರತ್ಯೇಕ, ಅವ್ರದ್ದೊಂದು ಪಾರ್ಟಿ, ಸ್ವತಂತ್ರ ಪಾರ್ಟಿ, ಜಿಂದಾಬಾದ್. ಹಾಗೆ ಈ ಉತ್ತಂಕ ಸೇರಿದ ನೋಡಿ ಇಲ್ಲಿ, ಜನಮೇಜೆ ಬಂದ, ಇವರಿಬ್ಬರು ಅಫೆಕ್ಟೆಡ್ ಪಾರ್ಟೀಸ್, ವಿಕ್ಟಿಮ್ಸ್. ಈ ಎರಡು ವಿಕ್ಟಿಮ್ಸ್ ಒಂದ್ ಕಡೆಗೆ ಸೇರಿದ್ರೆ ಇನ್ನೊಬ್ಬ ವಿಕ್ಟಿಮ್ ಅಲ್ಲಿ ಕೂತಾನೆ, ಅವನು ರುರು, ಅವನು ಬರ್ತಾನೆ ಇಲ್ಲಿ ಮುಂದೆ. ಅವನು ಚವನ ವಂಶದ ಮಗ, ವಂಶದವನು. ಅವನ ಹೆಂಡತಿಯನ್ನ ಈ ಒಬ್ಬ ಹಾವು ಕಚ್ಚಿ ಬಿಟ್ಟಿತ್ತು, ಹಾಗಾಗಿ ಹಾವಿನ ಮೇಲೆ ಸಿಟ್ಟಿದ್ದವನವನು, ಹಾವಿನ ಜಾತಿಯನ್ನೇ ಕೊಂದು ಹಾಕಬೇಕು ಅಂತ ಹೊರಟವನವನು, ಹಾಗಾಗಿ ಅವನೊಬ್ಬ ಸೇರಿದ. ಇವರು ಮೂರೂ ಜನ ಸೇರ್ತಾರೆ. ಇವರು ಮೂರೂ ಜನ ಸೇರಿ ಆ ಜನಮೇಜನಿಗೆ ಒತ್ತಿ ಒತ್ತಿ ಹೇಳಿ ಹೇಳಿ ಮಾಡಿ ಕೊನೆಗೆ ಅವನ ಕಡೆಯಿಂದ ಯಜ್ಞವನ್ನು ಮಾಡಿಸ್ತಾರೆ. ಇದು ಸಮಾಜದ ಎಲ್ಲ ಚಿತ್ರಣವನ್ನ, ಅಂದ್ರೆ ನಮ್ಮ ನಿಮ್ಮ ಜೀವನದೊಳಗೆ ಆಗುವ ಕುಟುಂಬದಲ್ಲಾಗಲಿ, ಸಂಸ್ಥೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಅಥವಾ ರಾಜ್ಯದಲ್ಲಾಗಲಿ, ರಾಷ್ಟ್ರದಲ್ಲಾಗಲಿ, ಎಲ್ಲ ಕಡೆಗಾಗುವಂತಹ ಇದೊಂದು ಗುಂಪುಗಾರಿಕೆ. ಆಗಿನ ಅಲೈಸು ಅಷ್ಟೇ ಇದ್ರು. ಆಗಿನ 42ರಲ್ಲಿಯ ಅಲೈಸು, 14ರಲ್ಲಿಯ ಗುಂಪು, ಅವುಗಳು ಹಾಗೆ ರಾಷ್ಟ್ರಗಳಲ್ಲಿ. ಆದ್ದರಿಂದ ಇದು ಈ ನಿಯಮ ಎಲ್ಲ ಕಡೆಗೆ ಬರ್ತದೆ. ಈ ನಿಯಮ ಎಲ್ಲ ಕಡೆಗೆ ಅನುಸ್ಯೂತವಾಗುವಂತಹದ್ದು. ಇದು ಸೂತ್ರ ಒಂದೇ. ಆದ್ದರಿಂದ ಆ ರೀತಿಯ ಉತ್ತಂಕಸ್ಯ ಪ್ರಿಯಂ ಕರ್ತಂ ಆತ್ಮನಶ್ಚ ಮಹತ್ ಪ್ರಿಯಂ, ಉತ್ತಂಕನ ಪ್ರಿಯ ಏನೋ ಹಾಗೂ ತನ್ನದು ಯಾವುದು ಅತ್ಯಂತ ಪ್ರಿಯವೋ ಅದನ್ನೆರಡನ್ನೂ ಮಾಡಬೇಕು ಅಂತ ಜನಮೇಜಯ ಹೊರಟ. ಬುದ್ಧಿ ಹೇಳಬೇಕು ಹಾಗೆ ಮಾಡಬೇಡ, ಅದಲ್ಲ. ಸರ್ಪಗಳನ್ನು ಕೊಲ್ಲುವುದು, ಇಡೀ ಜಾತಿಯನ್ನು ಸಂಹಾರ ಮಾಡುವುದು ತಪ್ಪು. ಧ್ರುವರಾಜ ಹೀಗೆ ಮಾಡ್ತಾರೆ. ಆ ಉತ್ತಮ ಎಂಬಂತಹ ಧ್ರುವರಾಜನ ತಮ್ಮ, ಆ ಧ್ರುವನ ತಮ್ಮನನ್ನ ಒಬ್ಬ ಯಕ್ಷ ಸಂಹಾರ ಮಾಡಿದ ಅನ್ನೋದಕ್ಕೆ ಧ್ರುವರಾಜರು ಎಲ್ಲ ಯಕ್ಷರನ್ನ ಕೊಂದಾಕ್ತೀನಿ ಅಂತ ಹೊರಟರು. ಆಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಮಹಾರಾಯ, ಏನ್ ನೀನ್ ಮಾಡ್ತಾ ಇದ್ದಿ ಹುಚ್ಚರ ಹಾಗೆ, ಇದೆಲ್ಲ ಸರಿಯಲ್ಲ, ತಪ್ಪಿದು. ಒಂದು ನೀರಿನೊಳಗೆ ನಿನಗೆ ಅತ್ಯಂತ ಪ್ರಿಯರಾದವರು ಯಾವುದೋ ಒಂದು ಜಲಾಶಯದಲ್ಲಿ ಬಿದ್ದು, ಸಮುದ್ರದಲ್ಲೋ ಬಾವಿಯಲ್ಲೋ ನದಿಯಲ್ಲೋ ಬಿದ್ದು ಸತ್ರು ಅಂತನ್ನೋದಕ್ಕೆ ಇಡೀ ಜಗತ್ತಿನಲ್ಲಿರುವ ನೀರೆಲ್ಲ ಒಣಗಿಸಿ ಹಾಕ್ತೀಯ, ಹುಚ್ಚ ಅಂತಂತಾರೆ. ಯಾವುದೋ ಒಬ್ಬ ಬೆಂಕಿಯಲ್ಲಿ ಬಿದ್ದು ಒಬ್ಬವನು ಸತ್ತ ಅಂತನ್ನುವುದಕ್ಕೆ ಇಡೀ ಜಗತ್ತಿನ ಬೆಂಕಿಯನ್ನೇ ಹಾಳು ಮಾಡೋದೇ ಮೂರ್ಖ ಅಂತಂತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿಯಿಂದ ಆಗಿರುವಂತಹ ತಪ್ಪಿಗಾಗಿ ನೂರಾರು ಸಾವಿರಾರು ಲಕ್ಷಾವಧಿ ಜನರನ್ನು ಸಂಹಾರ ಮಾಡೋದು ಸರಿಯಲ್ಲ. ಬ್ಲಾಸ್ಟ್ ಯಾರೋ ಮಾಡ್ತಾರೆ, ನಿಷ್ಪಾಪರಾದಂತಹ ಬದಿಯಲ್ಲಿರುವಂತಹ ನೇಬರ್ಸ್ ಅನ್ನು ನಾವು ಕೊಲ್ತೇವೆ ಅಂದ್ರೆ ಏನರ್ಥ ಇದು? ಸರಿಯಲ್ಲ. ಹಾಗಾಗಿ ಈ ನ್ಯಾಯವನ್ನು ನಾವು ತಿಳಿಯದ ಹೊರತು ಶಾಂತಿಯಿಂದ ನಾವು ಜಗತ್ತಿನೊಳಗೆ ಬದುಕೋ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಜಾತಿಯ ಜನರು ಅವರಿಗೆ ಪೀಡೆ ಕೊಟ್ಟಿರ್ತಾರೆ, ಅವರು ನಮಗೆ ಪೀಡೆ ಕೊಟ್ಟಿರ್ತಾರೆ, ಬದುಕೋದೇನ ಮೇಲೆ? ಟೆರರಿಸಂ ನೋಸ್ ನೋ ಎಂಡ್. ಆದ್ದರಿಂದ ಶಾಂತಿಯಿಂದಲೇ ಆಗುವಂತಹ ಕೆಲಸ, ಕೆಲವು ಕಡೆಗೆ ದಂಡ ಮಾಡೋಣ, ಆದರೆ ಟೆರರಿಸಂ ಅನ್ನುವುದಲ್ಲ. ಜಗತ್ತಿನಲ್ಲಿ ಭಗವಂತನ ನಿರ್ಮಾಣ ಮಾಡಿದ್ದಾನೆ ಅಂತಂದ್ಮೇಲೆ ವಿಷಯಗಳು ಇರಬೇಕು ಅಂತನ್ನೋದಕ್ಕಾಗೆ ಇರಬೇಕವು. ಯಾಕೆ ಇರಬೇಕು? ಹತ್ತು ಜನ ಸಾಯ್ಬೇಕು ಅಂತನ್ನೋದಕ್ಕಾಗೆ ಇರಬೇಕವು ವಿಷ. ಇದೊಂದು ದೊಡ್ಡ ಸಮಸ್ಯೆ, ಇದು ತಾತ್ವಿಕ ಸಮಸ್ಯೆ. ದ ಎಕ್ಸಿಸ್ಟೆನ್ಸ್ ಆಫ್ ಈವಲ್. ಯಾಕೆ ಈ ಕೆಟ್ಟದ್ದು ಜಗತ್ತಿನಲ್ಲಿ ಇದೆ? ಕೆಟ್ಟದ್ದು ಜಗತ್ತಿನಲ್ಲಿ ಯಾಕಿದೆ? ಬಹಳ ಮಹತ್ವದ ಪ್ರಶ್ನೆ. ದುಃಖ, ಮೃತ್ಯು, ಪಾಪ, ಅನ್ಯಾಯ, ದುರ್ಗುಣ, ಇವೆಲ್ಲ ಯಾಕಿದೆ ಜಗತ್ತಿನೊಳಗೆ? ಇಟ್ ಇಸ್ ಎ ಮೆಟಾಫಿಸಿಕಲ್ ರಿಡಲ್ ಅಂತನ್ನಿ, ಬೇಕಾದ್ರೆ ಪ್ರಶ್ನೆ ಅಂತನ್ನಿ. ಇದು ಬಹಳ ದೊಡ್ಡ ಸಮಸ್ಯೆ. ಮಹಾಭಾರತದಲ್ಲಿ ಬಂದಾಗ ಅದನ್ನು ವಿಮರ್ಶೆ ಮಾಡೋಣ. ಆದ್ದರಿಂದ ಉತ್ತಂಕಸ್ಯ ಪ್ರಿಯಂ ಕರ್ತಂ ಆತ್ಮನಶ್ಚ ಮಹತ್ ಪ್ರಿಯಂ ಭವತಾಂ ಚೈವ ಸರ್ವೇಶಾಂ ಗಚ್ಛಾಮ್ಯ ಅಪಚಿತಿಂ ಪಿತುಹು. ನಮ್ಮ ತಂದೆಗಾಗಿ ಮಾಡಿದ ಅಪಚಾರಕ್ಕೆ ಪ್ರತೀಕಾರವನ್ನು ಮಾಡುವುದಕ್ಕೆ ನಾನು ನಿರ್ಣಯ ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತ ಆಗ ಹೊರಡ್ತಾನೆ. ಪುರೋಹಿತಂ ಅಥಾಹೂಯ ಋತ್ವಿಜೋ ವಸುಧಾಧಿಪಃ ಅಬ್ರವೀದ್ ವಕ್ಕ ಸಂಪನ್ನ ಕಾರ್ಯ ಸಂಪತ್ಕರಂ ವಚಃ. ರಾಜ್ಯವನ್ನ ನಾನು ಮಾಡುವುದು ಇನ್ನು ಮೇಲೆ ತಕ್ಷಕ ಮುಖ್ಯವಾಗಿ ನಮ್ಮ ಉದ್ದೇಶ, ಟಾರ್ಗೆಟ್. ಆ ತಕ್ಷಕ ಬಂದು ನನ್ನ ಈ ಬೆಂಕಿಯೊಳಗೆ ಬಿದ್ದು ಅವನ ಸಾಯ್ಬೇಕು. ಅದಕ್ಕೆ ಏನ್ ಮಾಡಬೇಕು ಹೇಳಿ ಪುರೋಹಿತರೆ, ಎಷ್ಟೇ ಖರ್ಚಾಗಲಿ ನಾನು ಮಾಡ್ಲಿಕ್ಕೆ ತಯಾರು. ತಕ್ಷಕಂ ಸಂಪ್ರದೀಪ್ತೆಗ್ನೌ ಪ್ರಕ್ಷಿಪೇಯಂ ಸಬಂಧವಂ. ಆಗ ಋತ್ವಿಜರಂತಾರೆ,
ಆಗಲಿ, ಚೆನ್ನಾಗಿದೆ, ಒಳ್ಳೆ ಉತ್ತಮವಾದಂತಹ ಒಂದು ಸರ್ತ್ರ ಇದೆ, ಯಜ್ಞವಿದೆ, ಆ ಯಜ್ಞವನ್ನ ನಾವು ಮಾಡಿಸ್ತೇವೆ. ಹಣಕಾಸು ನೀನು ಕೊಡ್ತೀವಿ ನಾವು ಹೇಳಿದ್ದಷ್ಟು, ಅದಕ್ಕೇನು ಚಿಂತೆ ಇಲ್ಲ, ಹಣದ ಲೋಭ ನಮಗೆ ಬಹಳ ಇಲ್ಲ ನೀನಿದ್ದಾಗ, ಆದರೆ ಯಜ್ಞವನ್ನು ಮಾಡಿಸುವುದು ಮಾತ್ರ ನಾವು ಮಾಡಿಸ್ತೇವೆ. ಇಂಥ ದುಂಟೇನು ಹಾವುಗಳನ್ನೆಲ್ಲ ಸುಟ್ಟು ಹಾಕತಕ್ಕಂತಹ, ಎಲ್ಲೆಲ್ಲೋ ಬಿದ್ದಂತಹ, ಎಲ್ಲೆಲ್ಲೋ ಇರುವಂತಹ, ಹೊದರಿನಲ್ಲಿ ಹೋದ, ಪಾತಾಳದಲ್ಲಿ ಇರುವ, ಬಿಲದಲ್ಲಿ ಮುಚ್ಚಿಕೊಂಡಂತಹ, ತಮ್ಮ ವಲ್ಬೀಕಗಳಲ್ಲಿ ಮುಚ್ಚಿಕೊಂಡಂತಹ ಹಾವುಗಳು ಸೆಳೆದುಕೊಂಡು ಬರಬೇಕಲ್ರಿ. ತಟ್ಟೆಯೊಳಗೆ, ಬುಟ್ಟಿಯೊಳಗೆ, ಪಾತ್ರೆಯೊಳಗೆ ಇಟ್ಟ ತುಪ್ಪ ಹಾಕ್ಲಿಕ್ಕಾಗುವುದಿಲ್ಲ ನಮಗೆ, ಆ ಹಾವು ಬಂದು ಬೀಳಬೇಕಲ್ಲ. ಇದು ಇದೆಂಥ ವಿಚಿತ್ರ ಮಂತ್ರ ಇದು, ಎಲ್ಲಿ ಇದು ನಿರ್ಮಾಣ ಮಾಡ್ತೀರಿ? ಇಂಥ ಯಜ್ಞ, ಇಂಥ ಸತ್ರ, ಇಂಥ ಯಾಗ, ಇಂಥ ಮಂತ್ರ, ಇಂಥ ಋತ್ವಿಜರು, ಇದೆಲ್ಲ ಬೇಕಲ್ಲ, ಹೀಗೆಲ್ಲ ಸಾಧ್ಯವಿದೆಯೇ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ಅಸ್ತಿ ರಾಜನ್ಮಹ ಮಹತ್ಸತ್ರಂ ತದರ್ಥಂ ದೇವ ನಿರ್ಮಿತಂ. ಜನಮೇಜಯ, ಒಂದು ಆಶ್ಚರ್ಯದ ಸಂಗತಿ ಹೇಳೇನು, ಈ ಸರ್ಪಸತ್ರ ಅಂತ ಒಂದು ನಿರ್ಮಾಣ ಮಾಡಿದ್ದಾರೆ ದೇವತೆಗಳು, ಅದು ಯಾರಿಗೆ? ನಿನಗಾಗಿಯೇ ಮಾಡಿದ್ದಾರೆ, ಖಾಸ್ ಖಾಸ್ ನಿನಗಾಗಿ. ಯಾಕೆ ಅಂದ್ರೆ ನಿನ್ನನ್ನು ಬಿಟ್ಟು ಯಾರೂ ಈ ಸರ್ಪಸತ್ರವನ್ನು ಜಗತ್ತಿನಲ್ಲಿ ಹಿಂದೆ ಮಾಡಿಲ್ಲ, ಮುಂದೆ ಮಾಡುವುದಿಲ್ಲ. ಯಾರ್ಯಾರು ಹಿಂದೆ ಮಾಡಿಲ್ಲ, ಇನ್ನು ಮುಂದೆ ಮಾಡುವುದಿಲ್ಲ. ನ ಭೂತಂ ನ ಭವಿಷ್ಯತಿ. ಅಂಥ ಸರ್ಪಸತ್ರ ನೀನೊಬ್ಬನೇ ಮಾಡೋನು, ಕೇವಲ ತ್ವದಾಧಿಕಾರಿಕ, ನೀನೇ ನೀನು ಒಬ್ಬನು ಅಧಿಕಾರಿ ಇದಕ್ಕೆ. ಅಸ್ತಿ ರಾಜನ್ ಮಹತ್ ಸತ್ರಂ ತದರ್ಥಂ ದೇವ ನಿರ್ಮಿತಂ. ದೇವತೆಗಳು ನಿರ್ಮಾಣ ಮಾಡಿಕೊಟ್ಟದ್ದು ನಿನಗಾಗಿ, ಸ್ಪೆಷಲ್ ಯುನೀಕ್ ಸರ್ಪಸತ್ರಮಿತಿ ಖ್ಯಾತಂ. ನೀವೆಲ್ಲಿ ನೋಡಿದಿರಿ ದೇವತೆಗಳು ಮಾಡಿದ್ದು? ನಿಮಗೇನು ಗೊತ್ತು? ಪುರಾಣೇ ಪರಿಪಠ್ಯತೆ, ಶಾಸ್ತ್ರದಲ್ಲಿ ಓದಿದ್ದೇವೆ ನಾವು, ಪುರಾಣದಲ್ಲಿ ಕೇಳಿದ್ದೇವೆ ನಾವು, ಮಹಾಭಾರತದಲ್ಲಿ ಓದಿದ್ದೇವೆ ನಾವು. ಆಹರ್ತಾ ತಸ್ಯ ಸತ್ರಸ್ಯ ತ್ವನ್ನಾನ್ಯೋಸ್ತಿ ನರಾಧಿಪ. ನಿನ್ನನ್ನು ಬಿಟ್ಟು ಸರ್ಪಸತ್ರವನ್ನು ಮಾಡುವ ದೊರೆ ಮತ್ತೊಬ್ಬ ಯಾರೂ ಇಲ್ಲ. ಇದೂ ಪುರಾಣದಲ್ಲಿ ಬರೆದಿದ್ದಾರೆ, ನೀನೊಬ್ಬನೇ ಮಾಡೋನು. ಇತಿ ಪೌರಾಣಿಕ ಪ್ರಾಹು ಅಸ್ಮಾಕಂಚ ಅಸ್ತಿ ಸಕ್ರತು. ಪೌರಾಣಿಕರು ಹೀಗೆ ಹೇಳ್ತಾರೆ ನೋಡಿ. ಸಿ, ಇದನ್ನ ನಾವು ಇದನ್ನು ಸ್ವಲ್ಪ ಇಲ್ಯಾಬರೇಟ್ ಮಾಡಿ ತಿಳ್ಕೋಬೇಕು. ಇವತ್ತಿನ ಜನರಿಗೆ ಬಹಳ ಹೇಳದ ಹೊರತು ಈ ವಿಷಯ ತಿಳಿಯುವುದಿಲ್ಲ, ಆದರೂ ಕೂಡ ಸ್ವಲ್ಪ ಒಂದೆರಡು ಮಾತುಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅನ್ನುವ ಮಾತನ್ನು ನೀವು ಒಪ್ತೀರಾ? ನಮ್ಮಲ್ಲಿ ಬರೀ ಹಿಸ್ಟ್ರಿ ಅಲ್ಲ, ದ ಹೋಲ್ ಯೂನಿವರ್ಸ್ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ನಮ್ಮ ಸಿದ್ಧಾಂತ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತನ್ನುವ ಮಾತು ನೀವು ಒಂದು ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನೋಡಿ, 600-800 ವರ್ಷಗಳ ಇತಿಹಾಸವನ್ನು ಕಂಡು ಅಷ್ಟರ ಮೇಲೆ ನೀವು ಈ ನಿರ್ಣಯಕ್ಕೆ ಎಕ್ಸಿಯಂ ಇದನ್ನು ನೀವು ಒಪ್ಪಿಕೊಂಡಿದ್ದೀರಿ. ಆದರೆ ನಮ್ಮ ಋಷಿಗಳು ಸಾವಿರ ಸಾವಿರ ವರ್ಷಗಳ ಜಗತ್ತಿನ ಅದ್ಭುತವಾದ ಇತಿಹಾಸವನ್ನು ಕಂಡು ಸೃಷ್ಟಿಯ ನಂತರದ ಸೃಷ್ಟಿ, ಸೃಷ್ಟಿಯ ನಂತರದ ಸೃಷ್ಟಿ, ಸೃಷ್ಟಿಯ ನಂತರದ ಸೃಷ್ಟಿ, ನೂರು ನೂರು ಸಾವಿರ ಸಾವಿರ ಸೃಷ್ಟಿಗಳ ದರ್ಶನವನ್ನು ಮಾಡಿಕೊಂಡ ಜ್ಞಾನಿಗಳು, ಭಗವಂತನ ದೇವತೆಗಳು ಹೇಳಿದ ಮಾತೇನು? ಧಾತಾ ಯಥಾಪೂರ್ವಮ ಕಲ್ಪಯತ್. ಸೂರ್ಯ ಚಂದ್ರಮಸೌ ಧಾತಾ ಯಥಾಪೂರ್ವಮ ಕಲ್ಪಯತ್. ದಿವಂಚ ಪೃಥಿವೀಂಚ ಅಂತರಿಕ್ಷಂ ಅಥೋ ಸ್ವಃ. ಈ 14 ಲೋಕಗಳು, ಇಲ್ಲಿರುವ ಅನೇಕ ಮಹತ್ವದ ವಸ್ತುಗಳು, ಇದು ಎಲ್ಲವೂ ರಿಪೀಟ್ ಆಗತ್ತೆ, ಹೀಗೇ ರಿಪೀಟ್ ಆಗತ್ತೆ ವಿತ್ ಸ್ಲೈಟ್ ಚೇಂಜಸ್, ಅಲ್ಲಿ ಇಲ್ಲಿ ಒಂದು ಎರಡು ಕಡೆಗೆ ಬದಲಾವಣೆ. ನಾಟಕದ ಆವೃತ್ತಿ ಹೇಗಾಗತ್ತಲ್ಲ, ಎನಾಕ್ಟ್ ಮಾಡುವಾಗ ಒಂದ್ಸಲ, ಎರಡು ಸಲ, ಮೂರು ಸಲ, ನಾಲ್ಕು ಸಲ, ಹತ್ತು ಸಲ, ನೂರು ಸಲ ಅಂತ, ಹಾಗೆ ನಾಟಕದ ಎನಾಕ್ಟ್ ಮಾಡಿದಂತೆ ಈ ಜಗತ್ತು, ಇದೊಂದು ನಾಟಕ, ಇದೊಂದು ಡ್ರಾಮಾ, ನಾಟ್ ಎ ಡ್ರೀಮ್, ಈ ಡ್ರಾಮಾ ರಿಪೀಟ್ ಆಗ್ತಿರ್ತದೆ. ಈ ಡ್ರಾಮಾ ಏನ್ ರಿಪೀಟ್ ಆಗತ್ತೋ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಎಲ್ಲವೂ ಏನೇನು ಅಸ್ತಿತ್ವದಲ್ಲಿದೆ, ಅದರ ಸಂಖ್ಯೆ ಏನಿದೆ, ಅದರ ಗುಣಧರ್ಮ ಎಲ್ಲವೂ ಹಾಗೆ ಆಗತ್ತೆ. ಅದನ್ನೆಲ್ಲ ಹಿಂದೆ ಆದದ್ದನ್ನು ಬರೆದಿಟ್ಟಿದ್ದಾರೆ. ಅದೇ ಮಾತನ್ನು ನೋಡಿದರೆ ಈಗಲೂ ಹಾಗೆ ಆಗತ್ತೆ. ಈ ಮಾತಿನ ಪುರಾವೆ ಇನ್ನೂ ಮುಂದೆ ಮತ್ತೊಂದ್ಸಲ ಬರ್ತದೆ, ಬಹಳ ಸುಂದರವಾದ ಮಾತು. ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ನೀನೇ ಈ ಯಜ್ಞವನ್ನು ಮಾಡ್ತಿ, ನೀನು ಮಾಡೇ ಮಾಡ್ತಿ, ನೀನೇ ಈ ಯಜ್ಞವನ್ನು ಮಾಡ್ತಿ, ನೀನು ಈ ಯಜ್ಞವನ್ನು ಮಾಡೇ ಮಾಡ್ತೀಯ. ನಾವು ಮಾಡಿಸ್ತೇವೆ, ನಮಗೆ ಗೊತ್ತು, ಇದರ ಮುಂದಿನ ಭವಿತವ್ಯವು ನಮಗೆ ಗೊತ್ತು, ಬಹಳ ಏನು ಚಿಂತೆ ಮಾಡಬೇಕಾಗಿಲ್ಲ, ಎಲ್ಲ ಹೇಳಿಬಿಡ್ತಾರೋ. ಇತಿ ಪೌರಾಣಿಕ ಪ್ರಾಭು ಅಸ್ಮಾಕಂಚಾಸ್ತಿ ಸಕೃತು. ನೀವು ಓದಿದ್ದೀರಾ, ಪುರಾಣದಲ್ಲಿ ಬರೆದಿದ್ದಾರೆ, ನಿಮಗೆ ಗೊತ್ತಾ? ನಾವು ಓದಿದ್ದೇವೆ.
ನಾವು ನಿನ್ನ ಹತ್ರ ಬರುವಾಗಲೇ ನಾವು ಅದನ್ನು ಓದಿಕೊಂಡು ಬಂದ್ವಿ. ಯಾಕೆಂದ್ರೆ ಪುರಾಣದಲ್ಲಿ ಹೇಳಿದ್ದಾರೆ, ಪುರಾಣದಲ್ಲಿ ಹೇಳಿದ್ದಾರೆ, ಜನಮೇಜಯನ ಪುರೋಹಿತರು ಸರ್ಪಸತ್ರವನ್ನು ಮಾಡಿಸಬೇಕಾಗತ್ತೆ. ಆದ್ದರಿಂದ ನಾವು ಜನಮೇಜಯನ ಪುರೋಹಿತರಾಗಿ ಬಂದ್ವಿ. ಹಿಂದಿನ ಜನಮೇಜಯನ ಪುರೋಹಿತರು ಸರ್ಪಸತ್ರವನ್ನು ಮಾಡಿಸಿದರು, ಇವತ್ತು ನಾವು ನಿನ್ನ ಪುರೋಹಿತರು, ಹಾಗಾಗಿ ನಾವು ಸರ್ಪಸತ್ರವನ್ನು ಮಾಡಿಸಬೇಕಾಗತ್ತೆ ಅಂತ ನಮಗೆ ಗೊತ್ತಿತ್ತು, ಪುರಾಣವನ್ನು ಓದಿದ್ದೇವೆ. ಆದ್ದರಿಂದ ನಾವು ಅದಕ್ಕಾಗಿ ಎಲ್ಲ ರೆಡಿಯಾಗಿ ಪ್ರಿಪೇರ್ಡ್ ಆಗಿ ನಾವು ಬಂದಿದ್ದೇವೆ. ನಮಗೇನು ಹೊಸ ಮಾತಲ್ಲ, ನೀನು ಮಾಡು, ನಾವು ಮಾಡಿಸ್ತೇವೆ. ಅಸ್ಮಾಕಂಚಾಸ್ತಿ ಸಕ್ರತು, ಎಷ್ಟು ಮಹತ್ವದ ಮಾತು. ಏವ ಮುಕ್ತಸ್ಥ ರಾಜಋಷಿ, ಬಹಳ ಸಂತೋಷವಾಯಿತು, ಅವನಿಗೆ ಆನಂದವಾಯಿತು. ಆನಂದವಾಗಿ ನೋಡಿ ವಿಚಿತ್ರ ಹೇಗಿದೆ ಎಲ್ಲ, ಎಷ್ಟು ಅದ್ಭುತವಾಗಿದೆ. ಎಸ್ಟ್ರಾಲಜಿ ಸೈನ್ಸ್ ಅಲ್ಲ, ದೊಡ್ಡ ವಿಚಾರ. ಯಾಕೆ ಅವರಿಗೆ ಸೈನ್ಸ್ ಅಂತ ಅನಿಸ್ಲಿಲ್ಲ, ಅಲ್ಲ ಅಂತಂದ್ರು. ಎಕ್ಸ್ಪೆರಿಮೆಂಟ್ ಮಾಡತಕ್ಕಂತಹ ಲ್ಯಾಬಿನ ಅಥವಾ ವ್ಯವಹಾರದ ಜಗತ್ತಿನ ಇವತ್ತಿನ ನ್ಯಾಯಗಳಿಗೆ ಅನುಬದ್ಧವಾಗಿ ಅವು ನಮಗೆ ತೋರುವುದಿಲ್ಲ, ಕಾಣುವುದಿಲ್ಲ ಅಂತನ್ನುವುದಕ್ಕಾಗಿ ನಾವು ಅದನ್ನ ಅದು ಸೈನ್ಸ್ ಅಲ್ಲ ಅಂತ ನಾವು ಅದನ್ನ ತಗಳಿಬಿಟ್ಟು. ಜ್ಯೋತಿಷ್ಯ ತನ್ನದೇ ಆದ ಸಾಮರ್ಥ್ಯದಿಂದ ಇಡೀ ಜಗತ್ತನ್ನು ಆಳ್ತಾ ಇದೆ. ನಾವು ಹೊಟ್ಟೆ ಕಿಚ್ಚಿನಿಂದಲೋ ಅಥವಾ ನಮ್ಮ ಅಜ್ಞಾನದಿಂದಲೋ ನಾವು ಅದನ್ನು ಸುಳ್ಳು ಅಂತಂದ ಮಾತ್ರಕ್ಕೆ ಅದು ಸುಳ್ಳಾಗದು, ಇದನ್ನು ಮರಿಬೇಡಿ. ಆದ್ದರಿಂದ ಹಾಗೆ ಇಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ಬರುತ್ತೆ. ಆಗ ಜನಮೇಜಯ ಅಂದ, ಯಜ್ಞ ತಯಾರಾಗಲಿ, ಸಂಭ್ರಿ ಅಂತಾನ್, ಎಲ್ಲ ಸಂಭಾರಗಳು ತಯಾರಾಗಲಿ, ಸಿದ್ಧವಾಗಲಿ ಅಂತಂದ. ಆಗಲಿ ಅಂತಂದಾಗ ಒಬ್ಬ ಸ್ಥಪತಿ, ಒಬ್ಬ ವಾಸ್ತುಶಾಸ್ತ್ರಿ, ವಾಸ್ತುಶಿಲ್ಪಿ, ಅಂಥ ಒಬ್ಬ ಶಿಲ್ಪಿಯನ್ನ, ವಾಸ್ತುಶಾಸ್ತ್ರಜ್ಞನನ್ನ, ಒಬ್ಬ ಸ್ಥಪತಿಯನ್ನ, ಒಬ್ಬ ಆರ್ಕಿಟೆಕ್ಟ್ ಇಂಜಿನಿಯರ್ ಅನ್ನ ಕರ್ಕೊಂಡು ಬಂದ. ಅವನಿಗೆ ಹೇಳಿದೆ, ಇಂತಿಂತಲ್ಲಿ ನೀನು ಯಜ್ಞವನ್ನು ಮಾಡಬೇಕು, ಇಷ್ಟಕ್ಕಾಗಿ ಹೋಮಕ್ಕೆ ತಯಾರಾಗಬೇಕು, ಎಲ್ಲಿ ಮಾಡಬೇಕು ಎಲ್ಲ ಕಡೆಗೆ ವಿಚಾರ ಮಾಡಿ ಕೊನೆಗೆ ನಿರ್ಣಯ ಮಾಡಿದ್ದು. ರಾಜ ಮಂತ್ರಿಗಳ ಜೊತೆಗೆ ಎಲ್ಲರ ಜೊತೆಗೆ ಕೂಡಿಕೊಂಡು ಕೊನೆಗೆ ನಿರ್ಣಯ ಮಾಡಿದ್ದು ಇದೇ ಒಂದು ಉತ್ತಮವಾದದ್ದು, ಇದನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಮಾಡತಕ್ಕದ್ದಲ್ಲ ಅಂತ ನಿರ್ಣಯ ಮಾಡಿದ್ದಾಯ್ತು. ಒಂದು ಯಜ್ಞದ ಒಂದು ದೊಡ್ಡದಾದ ಭೂಮಿ, ಪ್ರಶಸ್ತವಾದ ಪ್ರದೇಶ, ಬರುವ ಎಲ್ಲ ಅತಿಥಿಗಳಿಗೆ ಸ್ವಾಗತವಾಗಬೇಕು, ಊಟವಾಗಬೇಕು, ಬ್ರಾಹ್ಮಣರು ಋತ್ವಿಜರು, ಸರ್ಪಸತ್ರ, ದೊಡ್ಡದಾಗಿ ಎಲ್ಲ ಕಾರೋಬಾರ್ ಜೋರ್ದಾರಾಗಿ ನಡಿಬೇಕು, ಏನೂ ಕಮ್ಮಿ ಆಗೋ ಹಾಗಿಲ್ಲ. ಖರ್ಚಾಯಿ ಮಾಪಯಾಮಾಸ, ಮೊದಲು ಒಳದು ನೋಡುತ್ತಾರೆ ಸ್ಥಪತಿ. ತಮ್ ದೇಶಂ ಮಾಪಯಾಮಾಸು ಯಜ್ಞಾಯತನ ಕಾರಣ, ಯಜ್ಞವನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ಅಳೆದು ನೋಡ್ತಾ ಇದ್ದಾನೆ ಸ್ಥಪತಿ. ಅಲ್ಲಿ ಆರ್ಕಿಟೆಕ್ಟ್ ಚೆನ್ನಾಗಿ ಅಳೆದು ನೋಡದ, ಅವನು ಕಾಲಿನಿಂದ ಅಳೆದು ನೋಡಿದನೋ ಅಥವಾ ಒಂದು ಪಟ್ಟಿ ಇಟ್ಟು ಅಳೆದು ನೋಡಿದನೋ, ಹೇಗೆ ಅಳೆದನೋ ಅಳೆದ. ಅಂತೂ ಆ ಸ್ಥಪತಿ ಇಂಜಿನಿಯರ್ ಅಳೆದು ನೋಡಿದ. ಅಳೆದು ನೋಡಿ ಆದ ಮೇಲೆ ಅವನು ವೃದ್ಧ ಪರಮಯಾಯುಕ್ತಂ ಇಷ್ಟಂ ದ್ವಿಜಗಣೈರ್ಯುತಂ ಪ್ರಭೂತ ಧನಧನ್ಯಾಢ್ಯಂ ಋತ್ವಿಗ್ಭಿಸುನಿವೇಶಿತಂ ರಾಜಾನಂ ದೀಕ್ಷೆಯಾಮಾಸುಹು. ಎಲ್ಲ ಆಯಿತು. ಆಗ ಅವನು ಅಳೆದು ನೋಡಿ ಮಾಡುವಾಗ ಆ ಸ್ಥಪತಿಗೆ ಗೊತ್ತಾಯಿತು. ಆಗಲೇ ಅವನಿಗೆ ಗೊತ್ತಾಯ್ತು, ಅಳಿದು ನೋಡಿದ ನೋಡಿದ್ದಕ್ಕೇನೆ ಅವನು ಹೇಳಿಬಿಟ್ಟ, ಪುರೋಹಿತ್ರೆ ಒಂದೆರಡು ನಿಮಿಷ ಬರ್ತೀರಾ ಇಲ್ಲಿ, ಇದೇನು ಇವರು ಸರ್ಪಸತ್ರ ಮಾಡೋನಿದ್ದಾನಲ್ಲ, ಇದು ಅರ್ಧಕ್ಕೆ ನಿಂತು ಹೋಗುತ್ತೆ. ಅದೇಗೆ, ಇಲ್ಲ ನಮಗೇನು ನೀವು ಭೂಮಿ ತೋರಿಸಿದಿರಿ, ಆ ಭೂಮಿಯನ್ನು ಅಳೆದೆ, ಆ ಭೂಮಿಯ ಗುಣ ನೋಡಿದೆ, ಅಲ್ಲೊಂದು ನಿಮಿತ್ತ ಕಂಡಿತು, ಅಲ್ಲಿಯ ಕಂಡ ಏನೊಂದು ದೃಷ್ಟಾಂತವಾಗಿದೆ ನನಗೆ, ಅಲ್ಲಿಯ ಸೂಚನೆ ಸಿಕ್ಕಿದೆ, ಆ ಸೂಚನೆಯಿಂದ ನಾನು ಹೇಳ್ತೀನಿ ಈ ಸರ್ಪಸತ್ರ ನಿಂತು ಹೋಗುತ್ತೆ. ಇಲ್ಲ ದೇವಿ ಇಲ್ಲ, ಅವನು ಹೇಳಿದ ನಿಮಿತ್ತಂ ಮಹದತ್ಪನ್ನಂ ಯಜ್ಞ ವಿಘ್ನಕರಂತದ, ಒಂದು ಯಜ್ಞದ ವಿಘ್ನ, ಒಂದು ಅದ್ಭುತವಾದಂತಹ ವಿಘ್ನ, ಅಕಲ್ಪಿತ ಅಂತಹ ಒಂದು ಯಜ್ಞ ವಿಘ್ನ ಬರುತ್ತದೆ, ಊಹಾ ಮಾಡಿರುವುದಿಲ್ಲ ನೀವು ಯಾರು, ಬರ್ತದೆ ನಿಂತು ಹೋಗುತ್ತೆ. ಯಜ್ಞಸ್ಯಾಯತನೆ ತಸ್ಮಿನ್ ಕ್ರಿಯಮಾಣೆ ವಚೋಬ್ರವೀ ಸ್ಥಪತಿರ್ ಬುದ್ಧಿ ಸಂಪನ್ನ ವಾಸ್ತು ವಿದ್ಯಾ ವಿಶಾರದ, ಸರಿಯಾಗಿ ಹೇಳಿದ ಲೆಕ್ಕ ಮಾಡಿ ಇಷ್ಟು ದಿನಕ್ಕೆ ಇದು ಸರಿಯಾಗಿ ನಿಂತು ಹೋಗುತ್ತೆ ಯಜ್ಞ, ಇದನ್ನ ನೀವು ಪೂರ್ಣವಾಗತ್ತೆ ಅಂತ ನೀವು ಯಾರೂ ತಿಳಿಬೇಡಿ. ಪ್ರಿಮೋನಿಷನ್, ಪ್ರೊಫೆಸಿ ಆಫ್ ಪ್ರಿಮೋನಿಷನ್ ಏನಂತೀರೋ ನೀ ಡಿವೈನಿಂಗ್. ಅದನ್ನ ಹೇಳಿದ ಸ್ಥಪತಿ, ಹೇಳಿದಾಗ ಆರ್ಕಿಟೆಕ್ಟ್ ಹೇಳಿದಾಗ ಇದು ನಿಂತು ಹೋಗತ್ತೆ ಅಂತ ಹೇಳಿದ್ರು ಜನಮೇಜಯ ಬಿಡ್ಲಿಲ್ಲ. ಆಶ್ಚರ್ಯ ನೋಡಿ, ನಮಗಂತಾರೆ ಅನೇಕ ಜನ, ನಮ್ ಭವಿಷ್ಯ ಗೊತ್ತಿದ್ರೆ ನಾವು ಇದನ್ನ ನಾವು ಮಾಡ್ತಾ ಇರಲಿಲ್ಲ, ನಾವು ಭವಿಷ್ಯ ಗೊತ್ತಿದ್ರೆ ಇದನ್ನು ಬದಲಾಯಿಸ್ತಾ ಇದ್ವಿ. ನೋ, ಸರ್ವಥಾ ಸರ್ವಥಾ ಸಾಧ್ಯವಿರಲಿಲ್ಲ. ಒಂದ್ಸಲ ಜನಮೇಜಯ ವೇದವ್ಯಾಸ ದೇವರಿಗೆ ಪ್ರಶ್ನೆ ಕೇಳ್ತಾನೆ, ಪಾಂಡವರು ಇಷ್ಟೆಲ್ಲ ಕೆಟ್ಟ ಕೆಲಸವನ್ನ ಯುದ್ಧವನ್ನಾಡಿ ಕೌರವರನ್ನ ಸಂಹಾರ ಮಾಡಿದ್ರು, ಕೆಟ್ಟ ಕೆಲಸ ಮಾಡಿದ ಕೌರವರನ್ನ ಸಂಹಾರ ಮಾಡಿದ್ರು, ಜೂಜಾಟಕ್ಕೆ ಹೋಗುವಂತಹ ಕೆಟ್ಟ ಕೆಲಸವನ್ನ ಧರ್ಮರಾಜ ಮಾಡಿದ, ಅವನಿಗೆ ಗೊತ್ತಿರಲಿಲ್ಲ ಏನು ಕೆಟ್ಟದ್ದು ಅಂತ.
ಗೊತ್ತಿತ್ತು. ಮಾಡಬಾರದು ಅಂತ ಗೊತ್ತಾಗಲಿಲ್ಲೇನು, ಗೊತ್ತಿತ್ತು. ಬೇಡ ಅಂತ ಹೇಳಲಿಲ್ಲ ನನಜ್ಜನ, ಹೇಳಿದ್ರು. ಆದರೂ ಯಾಕೆ ಮಾಡಿದ, ಮಾಡಿದನಪ್ಪ. ನಾನಿದ್ದಿದ್ರೆ ಹೀಗೆ ಮಾಡ್ತಿರಲಿಲ್ಲ. ವೇದವ್ಯಾಸರು ಅಂತಾರೆ, ನಿನಗೆ ಈ ಸರ್ಪಸತ್ರವನ್ನು ಮಾಡಬೇಡ ಅಂತ ಹೇಳಿ ಸ್ಥಪತಿ ಅವತ್ತೇ ಹೇಳಿರಲಿಲ್ಲ? ನೀನು ಆರ್ಕಿಟೆಕ್ಟ್ ಹೇಳಿರಲಿಲ್ಲ, ನೀನ್ ಯಾಕೆ ಮಾಡಿದೀಯಪ್ಪ? ನೋಡು, ದೈವ ಅಂತ ನಿನ್ ಮೇಲಿದೆ, ಅದು ನಿನ್ ಕೆಳಗಿಲ್ಲ, ನಿನ್ ಮೇಲಿದೆ. ಆ ದೈವಕ್ಕೆ ನೀನೊಂದು ಗೊಂಬೆ, ಆದ್ರಿಂದ ದೈವ ಹೇಳಿದಾಗ ನೀನ್ ಕೇಳಬೇಕಾಗ್ತಿರ್ತದೆ. ನೀನ್ ಹೇಳಿದಾಗ ದೈವ ಕೇಳುವುದಿಲ್ಲ, ದೈವ ಹೇಳಿದಾಗ ನೀನ್ ಕೇಳಬೇಕು. ಆ ದೈವ ಏನ್ ಹೇಳತ್ತೋ ಏನ್ ಮಾಡಿಸ್ತದೋ ಅದನ್ನ ಮಾಡಬೇಕು, ಅದನ್ನ ಕೇಳಬೇಕು, ಅದರಂತೆ ಇರಬೇಕು. ಭವಿಷ್ಯ ಕಣ್ಣ ಮುಂದೆ ಕಟ್ಟಿಟ್ಟಿದ್ರೂ ಕೂಡ ಯಾರೂ ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ, ವ್ಯತ್ಯಾಸ ಮಾಡ್ಲಿಕ್ಕಾಗುವುದಿಲ್ಲ. ವಿನಾ ಪರಮಪುರುಷ ಆರಾಧನಾ, ಭಗವಂತನ ಆರಾಧನೆ ಮಾಡಿ ಪರಮಾತ್ಮನ ವಿಶೇಷವಾದ ಪ್ರೀತಿಯನ್ನು ಗಳಿಸಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ವ್ಯತ್ಯಾಸ ಮಾಡಿದರೆ ನಿನ್ನ ಪ್ರಾರಬ್ಧ ಬದಲಾದೀತು, ಸಾಕಷ್ಟ ಮಟ್ಟಿಗೆ ಕಮ್ಮಿಯಾದೀತು ಇತ್ಯಾದಿ. ಆದರೆ ಅದು ಬಿಟ್ಟು ನಾನು ನನ್ನ ಪೌರುಷದಿಂದ ನನ್ನ ಪರಾಕ್ರಮದಿಂದ ನಾನು ಅದನ್ನು ಬದಲಾಯಿಸ್ತೇನೆ ಅಂತನ್ನೋದು ಮಾತ್ರ ಯಾರ ತಾತನಿಗೂ ಸಾಧ್ಯವಾಗಿಲ್ಲ, ನಿಮ್ ತಾತನಿಗೂ ಸಾಧ್ಯವಾಗಿಲ್ಲ. ನಿಮ್ ತಾತ ಧರ್ಮರಾಜ, ಅವನಿಗೂ ಸಾಧ್ಯವಾಗಿಲ್ಲ, ನಿನಗೂ ಆಗುದಿಲ್ಲ. ನಿನಗೆ ಸ್ಥಪತಿ ವಾಸ್ತುವಿದ್ಯಾ ವಿಶಾರದ ಬಂದು ಹೇಳಿದನ ಇಲ್ಲ, ಯಜ್ಞ ನಿಂತೋಗತ್ತೆ ಮಾಡಬೇಡ ಅಂತ ಹೇಳಿದನ? ಹೇಳಿದ. ಹಾಗಾದ್ರೆ ಮಾಡಿದಿ ಯಾಕೆ? ತಕ್ಷಕ ಸಾಯ್ಬೇಕು, ಸತ್ತನೆ ಸಾಯ್ಲಿಲ್ಲ, ಅದರ ಅರ್ಥ ಏನು ಹಾಗಾದ್ರೆ? ಆದ್ದರಿಂದ ನಾವು ಆ ಡಿವೈನ್ ಪ್ಲಾನಿನೊಳಗೆ ಜಸ್ಟ್ ವಿ ಹ್ಯಾವ್ ಟು ಫಿಟ್ ಇನ್. ಎಲ್ಲೋ ಒಂದ್ ಕಡೆಗೆ ನಮ್ಮನ್ನು ಕೂಡಿಸಿರ್ತಾನೆ ದೇವರು, ಸಣ್ಣ ಪಾಯಿಂಟ್ ಹಾಕಿ ಕೂಡಿಸಿರ್ತಾನೆ, ಅಷ್ಟ್ರಲ್ಲಿ ಕೂತ್ಕೊಂಡಿರ್ಬೇಕು ನಾವು. ಅತ್ಯಂತ ಅಲ್ಪರು, ನಾನು ನಾನು ನಾನು, ಏನೂ ನೀನಲ್ಲ, ಎಲ್ಲ ದೇವರು. ನಾಹಂ ಕರ್ತ ನಕರ್ತಾತ್ವಂ ಕರ್ತಾಯಸ್ತು ಸದಾ ಪ್ರಭುಹು. ಆ ಭಗವಂತ ಮಾಡ್ತಾನೆ, ಅದರಂತೆ ನಾವು ಇರೋದು ಅಷ್ಟೇ. ಗೊತ್ತಾಯ್ತಲ್ಲ ಅಂತ ವೇದವ್ಯಾಸ ದೇವರು ಉತ್ತರವನ್ನು ಕೊಡ್ತಾರೆ. ಈ ಮಾತು ಸರಿಯಾಗಿ ನೆನ್ಪಿಟ್ಕೋಬೇಕು. ನಮ್ಮ ಜೀವನದಲ್ಲೂ ಈ ತರಹದ ಪ್ರಸಂಗಗಳು ನೂರಾರು ನೆನ್ಪಿಟ್ಕೊಂಡು ಮನಸ್ಸಿಗೆ ಸಮಾಧಾನವನ್ನ ತಂದುಕೊಳ್ಳುವ ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ. ಸ್ಥಪತಿರ್ ಬುದ್ಧಿ ಸಂಪನ್ನೋ ವಾಸ್ತುವಿದ್ಯಾ ವಿಶಾರದ ಇತ್ಯಬ್ರವೀತ್ ಸೂತ್ರಧಾರ ಸೂತ ಪೌರಾಣಿಕಸ್ತದ ಬ್ರಾಹ್ಮಣಂ ಕಾರಣಂ ಕೃತ್ವ ನಾಯಂ ಸಂಸ್ಥಾಸ್ಯತೆ ಕ್ರತುಃ. ಇದಕ್ಕೆ ನಿಮಿತ್ತ ಯಾರು? ಒಬ್ಬ ಬ್ರಾಹ್ಮಣ, ಒಬ್ಬ ಸಣ್ಣ ಹುಡುಗ, ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಬಂದದ್ದಕ್ಕಾಗಿ ಸಂಪೂರ್ಣ ನಿಂತು ಹೋಗತ್ತೆ. ಯಾರು ಶತ್ರುಗಳಲ್ಲ, ಯಾರು ಇನ್ನ ದ್ವೇಷಿಗಳಲ್ಲ, ಯಾರೂ ಅಲ್ಲ. ಒಬ್ಬ ಸಣ್ಣ ಬ್ರಾಹ್ಮಣ ಬರ್ತಾನೆ, ಅವನ ಕಾರಣಕ್ಕಾಗಿ ನಿಂತು ಹೋಗುತ್ತೆ. ನಾವು ಇಷ್ಟೆಲ್ಲ ಅನ್ಕೊಂಡ್ರು ಹಾಗಾದ್ರೆ ಸಣ್ಣ ಬ್ರಾಹ್ಮಣ ಬರಬಾರದು ಬರಬಾರದು ಅಂದ್ರೆ ಆಗಲೇ ಹಾಕೊಂಡು ಮಾಡ್ತೇವೆ, ಆಗುವುದಿಲ್ಲ. ವಿಚಿತ್ರ ನೋಡಿ ಮುಂದಿನ ಘಟನೆಗಳು. ಪ್ರಾವೃತ್ಯ ಕೃಷ್ಣ ಮಾಸಂಸಿ ಧೂಮ ಸಂರಕ್ತ ಲೋಚನಾ, ಯಜ್ಞವನ್ನು ಮಾಡ್ಲಿಕ್ಕೆ ಶುದ್ಧ ತಯಾರಾದ್ರು ಯಜ್ಞವನ್ನು ಮಾಡು. ಈಗ ಒಳ್ಳೆ ತುಪ್ಪ, ಒಳ್ಳೆ ಘಮ 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 ಅಂತ ಪರಿಮಳದ ತುಪ್ಪವನ್ನು ಹಾಕ್ತಾ ಇದ್ರೆ ಸ್ವಲ್ಪ ಹೊಗೆ ಬಂದ್ರೆ ಪರವಾಗಿಲ್ಲ, ಅದನ್ನು ವಾಸನೆಯನ್ನ ತಡ್ಕೋಬಹುದು, ಚೆನ್ನಾಗಿರ್ತದ. ವೈಶ್ವದೇವ ಸ್ವಲ್ಪ ಮಾಡ್ತಿರ್ತಾರಲ್ಲ, ತಡ್ಕೋಬಹುದು. ಭಯಾನಕವಾದ ಹಾವುಗಳು ಬೆಂಕಿಯಲ್ಲಿ ಬಂದು ಬಿದ್ದು ಸತ್ತೋತ್ತಿದ್ರೆ ಏನ್ ಕೆಟ್ಟ ವಾಸನೆ ಅದು, ಸ್ಮಶಾನದಂತದು. ಸಾವಿರ ಸಾವಿರ ಹಾವುಗಳೆಲ್ಲ ಬಂದು ಭಸ್ಮವಾಗ್ತಾ ಇವೆ, ಅಲ್ಲಿ ಸುಟ್ಟು ಹೋಗ್ತಾ ಇದೆ, ಕೆಟ್ಟ ವಾಸನೆ. ಹಾಗಾಗಿ ಮೂಗಿಗೆ ಕಣ್ಣಿಗೆ ಪಟ್ಟಿ ಬಿಟ್ಟು ಮೂಗು ಬಾಯಿ ತಲೆ ಕಿವಿ ಎಲ್ಲ ಮುಚ್ಚಿಕೊಂಡು ಸತ್ರವನ್ನು ಮಾಡ್ತಾ ಇದ್ದಾರೆ ಋಷಿಗಳು, ಅಲ್ಲಿರುವ ಆ ಪುರೋಹಿತರು. ಪ್ರಾವೃತ್ಯ ಕೃಷ್ಣ ಮಾಸಂಸಿ ಧೂಮ ಸಂರಕ್ತ ಲೋಚನಾ, ಕಪ್ಪು ಬಟ್ಟೆಯನ್ನು ತಲೆಗೆಲ್ಲ ಸುತ್ತಿಕೊಂಡು, ಮುಖಕ್ಕೆ ಸುತ್ತಿಕೊಂಡು, ಮೂಗಿಗೆ ಬಾಚಿಕೊಂಡು, ಕಿವಿಗೆ ತುಂಬಿಕೊಂಡು, ಕಣ್ಣಷ್ಟೇ ಬಿಟ್ಟು, ಡಾಕುಗಳಂತೆ ಅಷ್ಟೇ ಬಿಟ್ಟು ಯಜ್ಞವನ್ನು ಮಾಡ್ತಾ ಇದ್ದ. ಧೂಮ ಸಂರಕ್ತ ಲೋಚನಾ ಜುಹೂರ್ ಮಂತ್ರವಚ್ಚೈವ ಸಮಿದ್ಧಂ ಜಾತವೇದಸಂ ಕಂಪಯಂತಶ್ಚ ಸರ್ವೇಶಾ ಮುರಗಾಣಂ ಮನಂಸಿ ಚ. ಎಲ್ಲ ಸರ್ಪಗಳನ್ನ ಮಂತ್ರ ಅಂದದ್ದೇ ತಡ, ಒಂದು ಸಲ ಮಂತ್ರ, ನೂರು ನೂರು ಹಾವುಗಳು, ನೂರು ನೂರು ಹಾವು ಬರ 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 ಬರ್ತಾ ಇದೆ, ಎಳೆದಂತೆ ಬರ್ತಾ ಇದೆ. ಏನಾ ಮಂತ್ರ ಸಾಮರ್ಥ್ಯ, ಆ ಏನಾ ತಾಯಿಯ ಶಾಪ, ಏನಾ ಬ್ರಹ್ಮದೇವರ ಅನುಮೋದನ, ಕೊನೆಗೆ ಭಗವಂತನ ಸಂಕಲ್ಪ. ವಿಚಿತ್ರವಾಗಿದೆ. ಹಾಗಾಗಿ ಈ ಎಲ್ಲ ಕಾರಣಗಳ ಸೇರಿ ಆ ಸರ್ಪಗಳು ಸಾಲು ಸಾಲಾಗಿ ಬಂದು ಬೆಂಕಿಯಲ್ಲಿ ಬಿದ್ದು ತಾವೇ ತಾವು ಸೆಲ್ಫ್ ಎಮ್ಯುಲೇಷನ್ ಮಾಡಿಕೊಳ್ತವೇನೋ ಅಂತನ್ನೋ ಹಾಗೆ ಕಾಣ್ತಾ ಇದೆ. ಮಂತ್ರ ಅಂತಾರೆ, ಬಂದು ಬೀಳ್ತಾ ಇದೆ, ಅವೇ ಆಹುತಿ.
ಶತಸಹಸ್ರಾಣಿ ಪ್ರಯುತಾನ್ಯ ಅದ್ಭುತಾನಿ ಚ ಸಾವಿರ ಸಾವಿರ ಲಕ್ಷ ಕೋಟಿ ಆ ಹಾವುಗಳು ಬರ್ತಾ ಇವೆ. ಮಾತ್ರ ವಾಗ್ದಂಡ ಪೀಡಿತಾ, ತಾಯಿಯ ಶಾಪದ ಪರಿಣಾಮ. ಆಗ ಶೌನಕರು ಕೇಳ್ತಾರೆ, ಈ ಸರ್ಪಸತ್ರದೊಳಗೆ ಯಾರ್ಯಾರು ಪುರೋಹಿತರಿದ್ರು, ಅವರು ಸ್ಪೆಷಲ್ ಇರಬೇಕಲ್ಲ ಹಾಗಾದ್ರೆ. ಏ ಭಾರಿ ಭಾರಿ ಪುರೋಹಿತರಿದ್ರು ಅಂತ ಹೇಳ್ತಾರೆ. ಬ್ರಾಹ್ಮಣಶ್ಚಂಡ ಭಾರ್ಗವ, ಚಂಡ ಭಾರ್ಗವ ಭೃಗುವಂಶದಲ್ಲಿ ಬಂದವನು, ಮಹಾಭಯಾನಕ. ಆ ಬ್ರಾಹ್ಮಣ ಹಾವಿನ ಮೇಲೆ ಸಿಟ್ಟಿತ್ತವನಿಗೆ, ಅವನು ಕೂತಿದ್ದ ಮುಖ್ಯ, ಅವನು ಮೊಟ್ಟ ಮೊದಲಿನ ಹೆಡ್ ಪ್ರೀಸ್ಟ್ ಅಂತ ಅನ್ನಿಬೇಕಾದ್ರೆ ಅವನಿಗೆ ಮುಖ್ಯ ಪ್ರಧಾನ ಪುರೋಹಿತ ಅವನು ಕೂತಿದ್ದ. ಇನ್ನು ಉದ್ಗಾತ ಬ್ರಾಹ್ಮಣೋ ವೃದ್ಧ ವಿದ್ವಾನ್ ಕೌತ್ಸಾಹ, ಕೌತ್ಸ ಅಂತ ನಮ್ಮ ಬ್ರಾಹ್ಮಣ. ಜೈಮಿನಿ ಋಷಿಗಳು ಬಂದಿದ್ದಾರೆ, ಶಾಂಗರವ ಇದ್ದಾರೆ, ಪಿಂಗಲ ಇದ್ದಾರೆ. ಇದೆಲ್ಲದರ ಮೇಲೆ ಸದಸ್ಯರಾಗಿ, ಪುರೋಹಿತರಾಗಿ ಅಲ್ಲ, ಸದಸ್ಯರಾಗಿ ಸ್ವಯಂ ವೇದವ್ಯಾಸ ದೇವರು ಬಂದು ಕೂತಿದ್ದ. ಸತ್ಯಸಂಕಲ್ಪಕ್ಕನುಗುಣವಾಗಿ ಆಗತ್ತೆ ಅಂತ ಹೇಳಿ ಅದನ್ನು ನೋಡುವುದಕ್ಕಾಗಿ ಬ್ರಾಹ್ಮಣನ ವಚನ, ತಾಯಿಯ ಶಾಪ, ಮಂತ್ರಗಳ ಪ್ರಭಾವ ಇದೆಲ್ಲ ಹೇಗಿರ್ತದೆ ಅಂತನ್ನುವುದನ್ನು ತೋರಿಸುವುದಕ್ಕಾಗಿ ವೇದವ್ಯಾಸ ದೇವರು ಪೀಠಾರೂಢರಾಗಿ ಕೂತಿದ್ದ ಸ್ವಯಂ ವ್ಯಾಸ. ವಸೋ ಮೇಧೋ ವಹ ಕುಲ್ಯಾಹ ಯಯೌ ಗಂಧಶ್ಚ ತುಮುಲಃ, ಅತ್ಯಂತ ಭಯಾನಕವಾದ ವಾಸನೆ ಎಲ್ಲ. ಒಂದು ಹಾವು ಬಿತ್ತು ಜನಮೇಜಯ ಈಚೆ ಯಜ್ಞವನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಅಂತ ಗೊತ್ತಾಯಿತು ತಕ್ಷಕ, ಹಾರಿ ಹೋಗಿ ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋಗಿ ಇಂದ್ರನಿಗೆ ಶರಣ ಹೋದ. ಇಂದ್ರ, ನಿನ್ನನ್ನು ರಕ್ಷಣೆ ಮಾಡುದು. ಇಂದ್ರ ಅಂದ, ಬಾ ಇಲ್ಲಿ, ನಿನಗೇನಾಗುದಿಲ್ಲ, ನಾನಿದ್ದೇನೆ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ. ಅಲ್ಲ ಮಹಾರಾಯ, ಯಜ್ಞ ನಡೀತಾ ಇದೆ, ಏನೇನು ಯೋಚನೆ ಮಾಡಬೇಕಾಗಿಲ್ಲ. ಅದು ಹೇಗದು ಅಂದ್ರೆ, ಅದಕ್ಕೆ ಹೇಳ್ತಾರೆ, ಪ್ರಸಾದಿತೋ ಮಯಾ ಪೂರ್ವಂ ತವಾರ್ಥಾಯ ಪಿತಾಮಹ. ಇಂದ್ರ ಹೇಳ್ತಾ ಇದ್ದಾನೆ, ಬ್ರಹ್ಮದೇವರಿಗೆ ಹೋಗಿ ನಾನು ಪ್ರಾರ್ಥನೆ ಮಾಡಿದೆ ನಿನಗಾಗಿ. ಎಲ್ಲ ಹಾವುಗಳು ಸತ್ರ ಹೇಗೆ ಅಂತ ನಾವೆಲ್ಲರೂ ಹೋಗಿ ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವರಿಗೆ ಹೋಗಿ ನಾನೇ ಪ್ರಾರ್ಥನೆ ಮಾಡಿದೆ. ಆಗ ಬ್ರಹ್ಮದೇವರು ಹೇಳಿದ್ರು, ಇಲ್ಲ, ಅವರೆಲ್ಲ ಬದುಕ್ತಾರೆ, ತಕ್ಷಕ ಇವರೆಲ್ಲ ಸಾಯುವುದಿಲ್ಲ. ಕೆಲವರು ಹಾವುಗಳು, ಕೆಟ್ಟ ಹಾವುಗಳು ಸತ್ತೋಗ್ತೆ, ಒಳ್ಳೆ ಹಾವುಗಳೆಲ್ಲ ಬದುಕ್ತದೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ಅದಕ್ಕೆ ಶಾಪ, ಅದಕ್ಕೆ ವರ, ಅದಕ್ಕೆ ಒಬ್ಬ ಬ್ರಾಹ್ಮಣ ಹುಟ್ಟೋದು, ಮತ್ತೊಂದು ಮುಗಿದೊಂದು ಎಲ್ಲ ವ್ಯವಸ್ಥೆ ಆಗಿದೆ. ನೀನೇನಾಗುವುದಿಲ್ಲ, ನಿನಗೇನು ಚಿಂತೆ ಇಲ್ಲ, ನೀನು ಬದುಕುತ್ತಿ ನೋಡಿ. ಅಂದ್ರೆ ಆ ಎಲ್ಲೆಲ್ಲಿಂದ ಸಂಬಂಧ ಶುರುವಾಗ್ತಾ ಇದೆ, ಎಲ್ಲೆಲ್ಲಿಗೆ ಹೋಗುತ್ತೆ ಇದು, ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ, ಅರ್ಜುನನ ಆ ಅಶ್ವಸೇನನ ಅಸ್ತ್ರ ಏನಿದೆಯಲ್ಲ, ಆ ಹಾವು, ಹಾವಿನ ಅಸ್ತ್ರ, ಸರ್ಪಾಸ್ತ್ರ ಕರ್ಣ ಬಿಡುವಂತಹದ್ದು, ಅಲ್ಲಿವರೆಗೆ ಈ ಕಥೆ ಮುಂದುವಯ್ತದೆ. ಆಗ ಅದನ್ನು ತಿಳಿಯೋಣ. ಸಪ್ರಸಾದಿತೋ ಮಯಾ ಪೂರ್ವಂ ತವರ್ಥಾಯ ಪಿತಾಮಹ ಅಲ್ಪಶೇಷ ಪರಿವಾರ ವಾಸಿಕೆ ಪರ್ಯತಪ್ಯತ. ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಹಾವಿನ ದೊಡ್ಡ ಸಮುದಾಯದ ಮಧ್ಯದಲ್ಲಿ ಕೂತು ವಾಸುಕಿ ದೊಡ್ಡದಾದ ಚೇರ್ಮನ್ ಆಗಿ ಕೂತಿದ್ದಾನೆ ಚೇರಿನ ಮೇಲೆ. ಈ ಎಲ್ಲ ಹಾವುಗಳು ಹೋಗ್ತಾ ಇವೆ, ಬರಬರ ಬರಬರಬರ ಅಂತ ಹೋಗ್ತಾ ಇವೆ, ಮುಖ ಮಾಡಲ್ಲ, ಬಾಲದಿಂದ ಹಿಂದೆ ಸರಿದು ಹೋಗ್ತಾ ಇವೆ ಅವಶವಾಗಿ. ಹೋಗಿ ಹೋಗಿ ಹಾವಿನ ಬೀಳ್ತಾ ಇವೆ, ಸತ್ತೋಗ್ತಾ ಇವೆ. ಹಾವಿನ ಸಂಖ್ಯೆ ಕಮ್ಮಿ ಆಯ್ತು, ಪಾಪ್ಯುಲೇಷನ್ ಕಮ್ಮಿ ಆಯ್ತು. ನೋಡ್ತಾ ಇದ್ದಾನೆ, ಪರಿವಾರ ಕಮ್ಮಿ ಆಯ್ತಲ್ಲ ಇದು, ಎಷ್ಟು ಕಮ್ಮಿ ಆಯ್ತಲ್ಲ ಇದು. ವಾಸುಕಿ ಪರಿತಪ್ತನಾಗಿದೆ. ಆಲೋಚನೆ ಮಾಡಿದ, ತನ್ನ ತಂಗಿ ಜರತ್ಕಾರು ಮನೆಯಲ್ಲೇ ಇಟ್ಕೊಂಡಿದ್ದಾನೆ. ಆ ಗಂಡ ಜರತ್ಕಾರು ಅಂತೂ ವಿರಕ್ತ, ತಪಸ್ಸಿಗೆ ಹೋಗಿಬಿಟ್ಟ. ಹಾಗಾಗಿ ಹೆಂಡತಿ ಜರತ್ಕಾರವನ್ನ ಮನೆಯಲ್ಲಿ ಇಟ್ಕೊಂಡಿದ್ದ ತಂಗಿಯನ್ನ, ಅವಳಿಗೆ ಹೋಗಿ ಕೇಳ್ತಾನೆ, ಜರತ್ಕಾರು, ಅಮ್ಮ, ನಿನ್ನನ್ ಮದುವೆ ಮಾಡಿ ಕೊಟ್ಟದ್ದು, ನಿನಗ್ ಜರತ್ಕಾರು ಅಂತ ಹೆಸರಿಟ್ಟದ್ದು, ನಿನ್ ಮಗನನ್ನ ಪಡೆದದ್ದು, ಇದೆಲ್ಲ ಆದದ್ದೇನೆ ಈ ಸಂದರ್ಭಕ್ಕಾಗಿ. ಈಗ ಆ ಆಸ್ತಿಕ ಜಪ ತಪ ಮಾಡ್ತಾ ಎಲ್ಲೋ ದೇವರ ಮನೆಯಲ್ಲಿ ಕೂತ್ರೆ ನಡೆಯುವುದಿಲ್ಲ, ಬಂದೀಗ ನಮ್ಗೆ ಉಪಕಾರ ಮಾಡ್ಬೇಕು ಅವನು. ಆಗ ತಂಗಿ ಅಂತಾಳೆ, ಆಗ್ಲಿ, ಅವಶ್ಯವಾಗಲಿ, ನಾನು ಹೇಳ್ತೀನಿ ಅಂತ ಹೇಳಿ ಆಸ್ತಿಕನನ್ನು ಕರೆದು ಹೇಳ್ತಾಳೆ, ನೋಡಪ್ಪ ಆಸ್ತಿಕ, ನಿನ್ ಕೆಲಸ ಈಗ ಬಹಳ ಮಹತ್ವದ್ದು. ನಿನ್ನನ್ನು ನಾನು ಹಡೆದದ್ದೇ, ನಿಮ್ಮ ತಂದೆಯನ್ನು ನಾನು ಮದುವೆ ಆದದ್ದೇ, ಮತ್ತೆ ಅವರು ಒಂದು 4-8 ದಿವಸ ಇರಲಿಲ್ಲ ಅವರು ನನ್ನ ಮದುವೆಯಾಗಿ, ಅದೇ ಕರಾರಿನ ಮೇಲೆ ಇದ್ರು, ಮತ್ತೆ ಇನ್ನೇನು ಪ್ರಾರಬ್ಧ ಅಂತ ನಾನು ಅನ್ಕೊಂಡು ಅದನ್ನು ಸಹನೆ ಮಾಡಿಕೊಂಡೆ, ಅಷ್ಟೆಲ್ಲ ಸಹನೆ ಮಾಡಿದ್ದು ಈ ಪ್ರಸಂಗಕ್ಕಾಗಿ, ಆದ್ದರಿಂದ ನಿನ್ನ ಕೆಲಸ ಹೋಗು ಅಂದಾಗ, ಆಗಲಿ ಅಂತ ಹೇಳಿ ಏನಾಯ್ತು ಅಂತ ಅನ್ನೋದನ್ನೆಲ್ಲ ಹಿಂದಿನ ಕಥೆಯನ್ನ ಆಸ್ತಿಕ ಕೇಳಿದ. ಆಗ ಮತ್ತೆ ಕದ್ರುವಿನ ಶಾಪ, ವಿನತೆಯ ದಾಸ್ಯ, ಹಾಗೂ ಅದಕ್ಕೆ ಬ್ರಹ್ಮದೇವರು ಹೇಳಿದ್ದು, ಅನುಮೋದನ ಮಾಡಿದ್ದು, ಕೊನೆಗೆ ವಿಶಾಪ ಕೊಟ್ಟದ್ದು, ಇದನ್ನೆಲ್ಲ ಆಸ್ತಿಕನಿಗೆ ತಾಯಿ ಜರತ್ಕಾರು ಎಲ್ಲವನ್ನು ಹೇಳ್ತಾಳೆ. ಹೇಳಿ ಆದ ಮೇಲೆ ವಾಸುಕಿಗೆ ಹೇಳ್ತಾನೆ, ಸೋದರ ಮಾವನಿಗೆ,
ಆಸ್ತಿಕ ಮಮ ಏನು ಯೋಚನೆ ಮಾಡಬೇಕು, ನಾನು ಹೋಗ್ತೀನಿ ನಿಮ್ಮನ್ನೆಲ್ಲರೂ ಬದುಕಿಸ್ತೀನಿ, ಇಲ್ಲಿಯವರೆಗೆ ಯಾರು ಸತ್ತಿದ್ದಾರೆ ಸತ್ತಿದ್ದಾರೆ ಉಪಾಯ ಇಲ್ಲ, ಇನ್ಮುಂದೆ ಯಾರು ಸಾಯೋದಿಲ್ಲ ಇದು ಮಾತ್ರ ನನ್ನ ವಚನ, ನಾನು ಹೋಗಿ ಬದುಕಿಸ್ತೀನಿ ನಿಮ್ಮನ್ನೆಲ್ಲ. ಎಷ್ಟು ವಿಶ್ವಾಸ ನೋಡ್ರಿ, ಆ ಆತ್ಮ ಪ್ರತ್ಯಯ ಎಷ್ಟಿದೆ ಅವನಿಗೆ. ಹೋದ ಸಗತ್ವಾ ಪಶ್ಯದ ಅಸ್ತೀಕಃ ಯಜ್ಞಾಯತನ ಉತ್ತಮಂ, ಹೋಗಿ ನೇರ ಹೋದದ್ದು ಯಜ್ಞಾಯತನಕ್ಕೆ, ಯಜ್ಞಶಾಲೆಗೆ ಹೋದ, ದೊಡ್ಡ ಯಜ್ಞಶಾಲೆ. ಆ ಯಜ್ಞಶಾಲೆಯಲ್ಲಿ ಆಸ್ತೀಕ ಹೊರಗಿನಿಂದ ಬಂದ, ಹೊರಗಿಂದ ಬರುವಾಗ ಆ ಪರೀಕ್ಷಿತ್ ರಾಜ ವ್ಯವಸ್ಥೆ ಏನ್ ಮಾಡಿದ್ದ ಅಂದ್ರೆ, ಯಾರ್ಯಾರು ಒಳಗೆ ಬರಬಾರ್ದು, ನಾವಷ್ಟೇ ಜನ ನಾವು ಯಜ್ಞ ಮಾಡೋದು ಅಂತ ಹೇಳಿ ಬಂದಿ ಮಾಡಿಬಿಟ್ಟಿದ್ದ, ಎಲ್ಲ ಕ್ಲೋಸ್ ಮಾಡಿದ್ದ. ಕರೆದ ಅತಿಥಿಗಳು ಮಾತ್ರ ಬರೋದು, ಕಂಡವರೆಲ್ಲ ಬರೋ ಹಾಗಿಲ್ಲ. ಹೀಗೆಲ್ಲ ವ್ಯವಸ್ಥೆ ಇತ್ತು. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಆಸ್ತಿಕ ಅಂದ, ಏನಾಗುತ್ತೆ ನಾನು ಹೋಗ್ತೀನಿ ಅಂತಂದ. ಹೋದ ಮನೆ ಹೋಗಿ ಬಾಗಿಲ ಹತ್ರ ನಿಂತುಕೊಂಡು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ, ಹೊಗಳಿದ. ಸೋಮಸ್ಯ ಯಜ್ಞೋ ವರುಣಸ್ಯ ಯಜ್ಞ ಪ್ರಜಾಪತಿರ್ ಯಜ್ಞ ಆಸೀತ್ ಪ್ರಯಾಗೇ, ಚಂದ್ರ ರಾಜಸೂಯ ಯಾಗ ಮಾಡಿದ, ಹಾಗಿದೆ ನಿಮ್ಮ ಯಾಗ. ಏನು ಅದ್ಭುತವಾದ ಯಾಗ, ಎಷ್ಟು ಶ್ರೇಷ್ಠ, ಎಷ್ಟು ಸುಂದರ, ಎಷ್ಟು ವ್ಯವಸ್ಥೆ, ಎಷ್ಟು ಮಡಿಮೈಲಿಗೆ, ಎಲ್ಲ ಮಂತ್ರಗಳು, ಬ್ರಾಹ್ಮಣರಿಗೆ ಗೌರವ, ಅವರಿಗೆ ಅನ್ನದಾನ, ಉತ್ತಮವಾದ ದಕ್ಷಿಣೆ, ಎಲ್ಲರಿಗೆ ಸತ್ಕಾರ, ಪರಮ ಪವಿತ್ರವಾಗಿ ಮಾಡ್ತಾ ಇದ್ದೀರಿ, ಎಲ್ಲರಿಗೆ ಬಂದವರಿಗೆಲ್ಲರಿಗೂ ಸ್ವಾಗತ, ಊಟ ಎಲ್ಲ ವ್ಯವಸ್ಥೆ ಇದೆ, ಬಹಳ ಸುಂದರ. ಇಂಥ ವ್ಯವಸ್ಥೆ ನಾನು ಕೇಳಿದ್ದು ಮಾತ್ರ, ಸೋಮ ಯಾಗ ಮಾಡಿದ, ಚಂದ್ರ ಯಾಗ ಮಾಡಿದ ಅಂತ. ಅಂಥ ಯಾಗ ನಾನು ನೋಡಿಲ್ಲ, ನೋಡೋದಕ್ಕೆ ಬಂದೀನಿ, ಇದು ಚಂದ್ರಯಾಗದಂತೆ ಶ್ರೇಷ್ಠವಾಗಿದೆ. ವರುಣ ಯಾಗ ಮಾಡಿದ, ವರುಣ ಯಾಗದಂತಿದೆ. ಬ್ರಹ್ಮದೇವರು ಪ್ರಯಾಗದಲ್ಲಿ ಯಾಗ ಮಾಡಿದರು, ಗೊತ್ತಾ? ಪ್ರಯಾಗ ಅಲಹಾಬಾದ್ ಬೇಡ, ಪ್ರಯಾಗ. ಆ ಪ್ರಯಾಗದಲ್ಲಿ ನಾವೇನೀಗ ಈ ತ್ರಿವೇಣಿ ಸಂಗಮ ನೋಡ್ತೇವಲ್ಲ, ಆ ಸಂಗಮದಲ್ಲಿ, ಪ್ರಯಾಗದಲ್ಲಿ ದೊಡ್ಡದಾದ ಬಯಲೇನಿದೆ, ಆ ಬಯಲಿನಲ್ಲಿ, ಪ್ರಯಾಗದಲ್ಲಿ ಬ್ರಹ್ಮದೇವರು ಯಜ್ಞವನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಯಜ್ಞವನ್ನು ಮಾಡಿ, ಆ ಬ್ರಹ್ಮದೇವರು ಯಜ್ಞವನ್ನು ಮಾಡಿದಾಗಲೇ ವರಾಹದೇವರು ಪ್ರಕಟರಾದರು. ವರಾಹದೇವರು ಪ್ರಕಟರಾಗಿ ಬ್ರಹ್ಮದೇವರಿಗೆ ಬೇಕಾದ ಸೃಕ್ಷುವಾದಿಗಳನ್ನೆಲ್ಲ ತಮ್ಮ ದೇಹದಿಂದ ಚೆಲ್ಲಿ ಅವರಿಗೆ ಒದಗಿಸಿದರು. ಹಾಗಾಗಿ ಪ್ರಯಾಗ ಬಹಳ ಶ್ರೇಷ್ಠವಾದ ಕ್ಷೇತ್ರ, ಬಹಳ ಬಹಳ ಶ್ರೇಷ್ಠವಾದ ಕ್ಷೇತ್ರ. ನಿತ್ಯ ನಿತ್ಯ ಸ್ನಾನ ಮಾಡುವಾಗ ಪ್ರಯಾಗ 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 ಅಂತ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡದೆ ಸ್ನಾನ ಮಾಡಲಿಕ್ಕಿಲ್ಲ. ನಮ್ಮ ಪರಮ ಪೂಜ್ಯ ಆಚಾರ್ಯರು ಪ್ರಯಾಗ 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 ಅವರ ಬಾಯಿಂದ ಪ್ರತಿನಿತ್ಯ ಸ್ನಾನ ಮಾಡುವಾಗ ಈ ಶಬ್ದವನ್ನು ಕೇಳ್ತಾ ಇದ್ದಾರೆ. ನಿತ್ಯ ನಿತ್ಯ ಸ್ಮರಣೆ ಮಾಡಿ, ಬಹಳ ಪವಿತ್ರವಾಗಿರುವಂತಹದ್ದು ಇರಲಿ. ಹಾಗೆ ಆ ಪ್ರಯಾಗವನ್ನ, ಪ್ರಯಾಗದಲ್ಲಿ ಬ್ರಹ್ಮದೇವರು ಯಜ್ಞವನ್ನು ಮಾಡಿದ್ದು ಶ್ರೇಷ್ಠವಾದದ್ದು, ಹಾಗಿದೆ ನಿಮ್ಮ ಯಜ್ಞ ಅಂತ ಹೇಳಿ ಇಂದ್ರನ ಯಜ್ಞ, ಅವನು 100 ಸಂಖ್ಯಾಕವಾದ ಯಜ್ಞವನ್ನು ಮಾಡಿದ, ಶ್ರೇಷ್ಠವಾದ ಯಮ ಯಜ್ಞ ಮಾಡಿದ, ಹರಿಮೇಧಸ, ರಂತಿದೇವ, ಗಯ, ಶಶಬಿಂದು, ವೈಶ್ರವಣ ಇವರೆಲ್ಲ ಯಜ್ಞ ಮಾಡಿದ, ಮೃಗ ಇತ್ಯಾದಿ ದಾಶರಥಿ ರಾಮ ಇವರೆಲ್ಲರೂ ಮಾಡಿದಂತಹ ಯಜ್ಞವೇನಿತ್ತೋ ಹಾಗಿದೆ ನಿಮ್ಮ ಯಜ್ಞ. ಕೃಷ್ಣಸ್ಯ ಯಜ್ಞ ಸತ್ಯವತ್ಯ ಸುತಸ್ಯ ಸ್ವಯಂ ಚ ಕರ್ಮ ಪ್ರಚಕಾರ ಯತ್ರ, ಸ್ವಯಂ ವೇದವ್ಯಾಸ ದೇವರು ಬಂದು ಇಲ್ಲಿ ಕೂತ್ಕೊಂಡು ಯಜ್ಞವನ್ನು ಮಾಡ್ತಾ ಇದ್ದಾರಲ್ಲ, ನಿನ್ನಿಂದ ಮಾಡಿಸ್ತಾ ಇದ್ದಾರಲ್ಲ, ಅವರು ಮಾಡಿದ ಯಜ್ಞದಂತೆ ಈ ಯಜ್ಞವಿದೆ. ಯಜ್ಞ ಬಹಳ ಶ್ರೇಷ್ಠವಾಗಿದೆ. ನೈಷಾಮ್ಯಾತಂ ವಿದ್ಯತೆ ಜ್ಞಾನ ಮಧ್ಯ ದತ್ತಂ ಯೇಭ್ಯೋ ನ ಪ್ರಣಶ್ಯತ್ ಕದಾಚಿತ್ ಋತ್ವಿಕ್ ಸಮೋ ನಾಸ್ತಿ ಲೋಕೇಶು ಚೈವ ದ್ವೈಪಾಯನೇನೇತಿ ವಿನಿಶ್ಚಿತಂ ಮೇ ಏತಸ್ಯ ಶಿಷ್ಯಾಹಿ ಕ್ಷಿತಿಂ ಸಂಚರಂತಿ ಸರ್ವರ್ತ್ವಿಜಃ ಕರ್ಮಸು ಸ್ವೇಷು ದಕ್ಷಾಃ. ಇಲ್ಲಿ ಒಬ್ರು ಕೂತಾರೆ ಪರೀಕ್ಷಿತ್ ರಾಜ ಜನಮೇಜಯ, ಅಲ್ಲಿ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರಿಗೆ ಸಮಾನರಾದ ಋತ್ವಿಜರು, ಸದಸ್ಯರು, ಬ್ರಾಹ್ಮಣರು, ಜ್ಞಾನಿಗಳು, ಜಗತ್ತಿನೊಳಗೆ ಯಾರ್ಯಾರ್ಯಾರ್ಯಾರ್ಯಾರ್ಯಾರ್ಯಾರ್ಯಾರು ಇದ್ದ ಸರ್ವೋತ್ತಮನಾದಂತಹ ಜ್ಞಾನಿ ಅವ. ಹಾಗಾಗಿ ಆ ಭಗವಂತನೇ ಸ್ವಾಮಿ ಕೂತ್ಕೊಂಡು ನಿನ್ನ ಯಜ್ಞವನ್ನು ಮಾಡಿಸ್ತಾ ಇದ್ರೆ ಇನ್ನು ನಿನ್ನ ಯಜ್ಞಕ್ಕೆ ಮಿತಿ ಉಂಟೇನು, ಅದರ ಪುಣ್ಯಕ್ಕೆ ಮಿತಿ ಉಂಟೇನು? ಬಹಳ ಶ್ರೇಷ್ಠವಾದ ಯಜ್ಞ. ಈ ವೇದವ್ಯಾಸ ದೇವರ ಶಿಷ್ಯರೇ ಇಡೀ ಭೂಮಿಯಲ್ಲೆಲ್ಲ ಕಡೆಗೆ ಸಂಚಾರ ಮಾಡಿ 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 ತತ್ವಜ್ಞಾನವನ್ನು ಕೊಟ್ಟು ಸಾತ್ವಿಕರ ಎಲ್ಲರನ್ನೂ ಸಾತ್ವಿಕರನ್ನ ಮಾಡಿ, ಧಾರ್ಮಿಕರನ್ನ ಮಾಡಿ, ವಿಷ್ಣು ಭಕ್ತರನ್ನ ಮಾಡಿಬಿಟ್ಟಾರೆ. ಅಂಥ ಮಹಾ ಜ್ಞಾನಿಗಳು, ಸರ್ವಜ್ಞರಾದವರು ವೇದವ್ಯಾಸ ದೇವರು ಅಂತ ಹೇಳಿ ಅದರ ಜೊತೆಗೆ ನಿನ್ನ ಅಗ್ನಿ ನೋಡು 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 ಆ ಅಗ್ನಿಯನ್ನ ಎಷ್ಟು ಪವಿತ್ರವಾಗಿದೆ. ಅಗ್ನಿ ಬಲಕ್ಕೆ ಹೊರಳಿ ತಿರುಗ್ತಾ ಇದೆ, ಪ್ರದಕ್ಷಿಣಾವರ್ತ, ದಕ್ಷಿಣಕ್ಕೆ ಬಲಕ್ಕೆ ಆಗಿ ತಿರುಗಬೇಕು, ಎಡಕ್ಕೆ ಹೋಗಬಾರ್ದು. ಹೀಗೆಯೇ ಬೆಂಕಿ ಹರಿಬಾರ್ದು. ನಾವು ಕೂತಿದ್ದೇವೆ ಇಲ್ಲಿ, ಅಗ್ನಿ ಇದೆ, ಅಗ್ನಿ ಹೀಗಾಗಬಾರ್ದು.
ಬಹಳ ಭೀಕರವಾದ ಭಯಾನಕ ಗಾಳಿ ಬರ್ತಾ ಇರುವಾಗ ಎಡಕ್ಕಾಗದೆ ಇನ್ನೇನಾಗಬೇಕು ಆಗ್ತದೆ, ಅದು ಅಷ್ಟು ಒಳ್ಳೆಯದಲ್ಲ ಇರಲಿ. ಆದರೆ ಸ್ವಾಭಾವಿಕವಾಗಿ ಉರಿಯುವಾಗ ಸ್ವಲ್ಪ ಗಾಳಿ ಇರುವಾಗಲೂ ಅದು ಬಲಭಾಗದಲ್ಲಿ ತಿರುಗಬೇಕೇ ಹೊರತು ಎಡಕ್ಕೆ ಅದರ ಜ್ವಾಲ ಹೋಗಬಾರದು. ಹಾಗೆ ನಿನ್ನ ಅಗ್ನಿ ಬಲಕ್ಕೆ ಜ್ವಾಲೆಯನ್ನು ಮಾಡ್ತಾ ಇದೆ, ಎಷ್ಟು ಉತ್ತಮವಾಗಿದೆ. ನಿನ್ನಂಥ ಸಾತ್ವಿಕನಾದ ಎಲ್ಲಿದ್ದಾರೆ, ಯಾರು ಮಾಡ್ತಾರೆ? ವಾಲ್ಮೀಕಿವತ್ತೇ ನಿಮೃತಂ ಸ್ವವೀರ್ಯಂ, ವಾಲ್ಮೀಕಿಯಂತೆ ನೀನು ಮಹಾಪರಾಕ್ರಮಿ, ವಸಿಷ್ಠರಂತೆ ನೀನು ಕೋಪವನ್ನು ನಿಗ್ರಹಿಸಿದ್ದಿ, ನಾರಾಯಣನಂತೆ ಉತ್ತಮವಾದಂತಹ ಕಾಂತಿ ಇದೆ ನಿನ್ನದು, ಕೃಷ್ಣನಂತೆ ಉತ್ತಮವಾದ ಗುಣೋಪಪನ್ನನಾಗಿದ್ದಿ ಅಂತ ಹೇಳಿ ಭಾರಿಯಾಗಿ ವರ್ಣನೆ ಮಾಡಿಬಿಟ್ಟ. ಚಂದಾಗಿ ಸ್ತೋತ್ರ ಮಾಡಿದಾಗ ಹಿಗ್ಗಿಬಿಟ್ಟ ಜನಮೇಜಯ, ಆನಂದವಾಯಿತು. ಸ್ತೋತ್ರಕ್ಕೆ ಹಿಗ್ಗದವರು ಬಹಳ ಕಮ್ಮಿ, ಎರಡೇ ಕಾರಣಕ್ಕೆ ಹಿಗ್ಗುತ್ತಾರೆ. ಅತ್ಯಂತ ಕ್ರೂರನಾದ ಮನುಷ್ಯ ಅಂತಂದ್ರೆ ಅವನು ಸ್ತೋತ್ರಕ್ಕೆ ಹಿಗ್ಗುವುದಿಲ್ಲ, ಇನ್ನೊಬ್ಬನು ಇವನು ಸ್ತೋತ್ರ ಮಾಡೋ ಮೋಸ ಮಾಡ್ತಾನೆ ಅಂತನ್ನುವ ಭ್ರಮದಿಂದ ಹಿಗ್ಗುವುದಿಲ್ಲ, ಈ ಎರಡು. ಅದು ಬಿಟ್ಟರೆ ಸ್ತೋತ್ರ ಮಾಡಿದಾಗ ಹಿಗ್ಗದೇ ಇದ್ದವನು, ಒಳಗೆ ಆನಂದ ಪಡೆದವನು ಜಗತ್ತಿನೊಳಗೆ ಬಹಳ ವಿರಳ, ದೇವರನ್ನು ಬಿಟ್ಟರೆ ಇನ್ಯಾರಿಲ್ಲ. ಬಾಲೋಪ್ಯಯಂ ಸ್ಥವಿರ ಇವಾವ ಭಾಷತೆ, ಅದಕ್ಕಂತಾನೆ ಇವನು ಸಣ್ಣ ಹುಡುಗ, ಇವನು 8 ವರ್ಷದ ಬಾಲಕ, ಇವನು ಆಸ್ತಿಕ, ಇವನು ಬ್ರಾಹ್ಮಣ ಇವನು, ಆದರೆ ವೃತ್ತದಂತೆ ಮಾತಾಡ್ತಾನಲ್ಲ ಇವನು, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟೆಲ್ಲ ಕೋಟ್ ಮಾಡ್ತಾನೆ, ಏನೆಲ್ಲ ಸಾಮ್ಯವನ್ನು ಹೇಳ್ತಾನೆ, ಬಹಳ ಶ್ರೇಷ್ಠನಾದ ಬ್ರಾಹ್ಮಣ. ಏ, ಅವನು ಬಿಟ್ಬಿಡೋ, ಒಳಗಡೆ ಬಿಟ್ಬಿಡೋ. ನಾನು ಸಹಜವಾಗಿ ಬಂದೋಯ್ತು ಮಾತು, ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ ಆದರೆ ಬಿಟ್ಟಿಲ್ಲ. ಗೊತ್ತಿಲ್ಲ ಅಂತಾಗಿದ್ರೆ ಆಗ ಬ್ರಾಹ್ಮಣನ ಬಿಡು ಅಂತ ಅನ್ಬೋದಾಗಿತ್ತು. ಬ್ರಾಹ್ಮಣರು ಯಾರೇ ಬಂದರೂ ಬಿಡಬೇಡ್ರಿ, ಕ್ಷತ್ರಿಯರು ಬಂದ್ರೆ ಬಿಡ್ರಿ. ಯಾಕೆ? ಬ್ರಾಹ್ಮಣ ಬಂದ್ರೆ ಈ ಸರ್ಪಸತ್ರ ನಿಂತು ಹೋಗುತ್ತೆ, ಮೊದಲೇ ಭವಿಷ್ಯವನ್ನು ಹೇಳಿದ್ದಾರೆ. ಹೇಳಿದ ಮೇಲೂ ಗೊತ್ತಿದ್ದು ಕೇಳಿ ಕೇಳಿನು ಆ ಬ್ರಾಹ್ಮಣ ಎದುರಿಗೆ ಬಂದರೆ ಅವನ ತೇಜಸ್ಸು, ಅವನ ಪ್ರಕಾಶ, ಅವನ ಜ್ಞಾನ, ಅವನ ವಾಗ್ಮಿತೆ ನೋಡಿ ಆನಂದನ ಆನಂದ ಪಟ್ಟ, ಮುಗ್ಧನಾದ, ಕರದ ಒಳಗೆ ಬಿಡವನನ್ನು. ನಮ್ಮ ಪೂಜ್ಯ ಆಚಾರ್ಯರು, ನಮ್ಮ ತೀರ್ಥರೂಪರು, ಸ್ವರೂಪೋದ್ಧಾರಕರು ಒಂದು ಮಾತು ಹೇಳುತ್ತಿದ್ರು ಯಾವಾಗಲೂ, ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಬ್ರಾಹ್ಮಣ ಮಾಡಬೇಕಾಗಿರುವ ಕೆಲಸದೊಳಗೆ ಮೊಟ್ಟ ಮೊದಲಿನ ಕೆಲಸ ಜಪ, ಎರಡನೆಯದ್ದು ಉಪದೇಶ. ಮನುಷ್ಯ ಬ್ರಾಹ್ಮಣ ಜಪ ಮಾಡದಿದ್ದದ್ದಕ್ಕೆ ಹಾಳಾಗಿ ಹೋಗಿದ್ದಾನೆ. ಇದು ನಾನು ಹೇಳುವ ಮಾತಲ್ಲ, ಆಚಾರ್ಯರು ಹೇಳುವ ಮಾತು. ಹೇಳುವ ಮಾತು ಮಾತ್ರವಲ್ಲ, ಪಲಿಮಾರು ಸ್ವಾಮಿಗಳು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಒಂದು ಪತ್ರವನ್ನು ಬರೆದಾಗ, ಯಾವುದೋ ಒಂದು ಸಮಸ್ಯೆಗಾಗಿ ಪತ್ರವನ್ನು ಬರೆದಾಗ, ಆ ಪತ್ರಕ್ಕೆ ಉತ್ತರವಾಗಿ, ನಮ್ಮ ಹತ್ರ ಇದೆ, ಕಾಪಿ ಇದೆ, ನಿಮಗೆ ತೋರಿಸ್ತೇನೆ, 18 ಪೇಜಿನ ಉತ್ತರವನ್ನು ಬರೆದಿದ್ದಾರೆ. ಅವರು 12 ಪೇಜಿನ ಪ್ರಶ್ನೆಯನ್ನು ಕೇಳಿದ್ದರು, 18 ಪೇಜಿನ ಉತ್ತರವನ್ನು ಬರೆದಿದ್ದಾರೆ ಪಲಿಮಾರ ಸ್ವಾಮಿಗಳಿಗೆ, ನಮ್ಮ ತೀರ್ಥರೂಪರು. ಅವರು ಇಬ್ಬರು ಕ್ಲಾಸ್ಮೇಟ್ಸ್ ಸತ್ಯಧ್ಯಾನ ತೀರ್ಥರ ಹತ್ರ, ಹಾಗಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸುಂದರವಾದ ಮಾತನ್ನು ಬರೀತಾರೆ, ಹೇಳ್ತಾರೆ, ಜಪವನ್ನು ಮಾಡಿ ಯಾವಾಗ ಸಿದ್ಧಿಯನ್ನು ಪಡಿತಾನೆ, ಬ್ರಾಹ್ಮಣ ತಪಸ್ಸನ್ನು ಮಾಡ್ತಾನೆ, ಗಳಿಸ್ತಾನೆ, ಆಗ ಅವನಿಗೆ ಯಾವುದೂ ಅಲಭ್ಯವಾಗುವುದಿಲ್ಲ. ಈ ಮಾತು ಮರೆಯುವಂತಿಲ್ಲ. ಹಾಗಾಗಿ ಆಸ್ತಿಕನಿಗೆ ಅವನಿಗೆ ಜಪ ಮಾಡಿ 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 ಸಿದ್ಧಿ ಬಂದೋಗಿದೆ, ವೇದ ಜ್ಞಾನವನ್ನು ಮಾಡಿ ಗಳಿಸಿ ಮಹಾಜ್ಞಾನಿಯಾಗಿದ್ದಾನೆ, ಬಂದು ಬಾಗಿಲಲ್ಲಿ ನಿಂತು ವರ್ಣನೆ ಮಾಡ್ತಾ ಇದ್ರೆ ಅವನ ತೇಜಸ್ಸೇ ಕಂಡು ಇವನು ಬಾಗಿಬಿಟ್ಟ ಜನಮೇಜಯ. ಅವನ ಮಾತು ಕೇಳಿ ಪೂರ್ಣ ಮೆಚ್ಚಿಬಿಟ್ಟ, ಅವನನ್ನು ಒಳಗೆ ಬಿಡು ಅಂತಾನೆ ದೌವಾರಿಕ ದ್ವಾರಪಾಲಕ, ಅವನನ್ನು ಒಳಗೆ ಬಿಟ್ಟ. ಹೋತಾ ವಾಕ್ಯಂ ನಾತಿಹೃಷ್ಟಾಂತರಾತ್ಮ, ಆಗ ಎಲ್ಲರೂ ನೋಡಿ ಅವನನ್ನ, ಸದಸ್ಯರೆಲ್ಲ ಕೂತಿದ್ದಾರೆ, ಬ್ರಾಹ್ಮಣರೆಲ್ಲ ಇದ್ದಾರೆ, ವೃತ್ತಿಜರಿದ್ದಾರೆ, ಎಲ್ಲರೂ ಹೇಳ್ತಾರೆ, ಏ ಆಸ್ತಿಕ ಇವನು ಬ್ರಾಹ್ಮಣ, ಭಾರಿ ಶ್ರೇಷ್ಠ ಬ್ರಾಹ್ಮಣರಿ, ಅವ ಬ್ರಾಹ್ಮಣ ಬಂದನಪ್ಪ, ಇವರೆಲ್ಲರೂ ವೃದ್ಧರು, 60, 70, 80, 90 ವರ್ಷ ಆದವರು, ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಆ ಬ್ರಾಹ್ಮಣನಿಗೆ ಮೊದಲು ಸತ್ಕಾರ ಮಾಡು, ಆಮೇಲೆ ಮುಂದಿನ ಕೆಲಸ ಯಜ್ಞ. ಅವನು ಬಂದ ತಕ್ಷಣ ಅವನನ್ನು ಕೂಡಿಸಿದ್ರು, ಪಾದ ಪ್ರಕ್ಷಾಳನ ಮಾಡಿದ್ರು, ಎಲ್ಲ ಮಾಡಿದ್ರು. ಸ್ವಾಮಿ, ತಮ್ಮಂತಹ ಬ್ರಾಹ್ಮಣರು ಎಲ್ಲಿ ಬರ್ತೀರಿ ಸ್ವಾಮಿ, ಆ ಜ್ಞಾನಿಗಳು ನೀವು, ಸಣ್ಣ ಕೂಸ್ರಿ, ಊಹೆ ಮಾಡಿ ನೀವು. ಅಲ್ಲೊಬ್ಬ ಬ್ರಾಹ್ಮಣ ಬಂದಿದ್ದ ಬಲಿಚಕ್ರವರ್ತಿ ಮನೆಗೆ, ವಾಮನ, ಈ ಜನಮೇಜಯನ ಮನೆಗೆ ಮತ್ತೊಬ್ಬ ಬ್ರಾಹ್ಮಣ ಆಸ್ತಿಕ. ಕೆಲಸ ಕೆಡಿಸ್ತಾರೆ ಬ್ರಾಹ್ಮಣರು, ಅವರು ಬೇಡಿ ಯಾಚನೆ ಮಾಡಿ ಕೆಡಿಸ್ತಾರೆ ಕೆಲಸ. ಏನ್ ಕೆಡಿಸ್ತಾರೆ? ನೀನು ಬೇಡಬಾರದ್ದನ್ನು ಬೇಡ್ತಿದ್ರೆ ಅದನ್ನು ಬಿಡಿಸ್ತಾರೆ.
ಬಲಿಚಕ್ರವರ್ತಿ ಬೇಡಬಾರದ ಇಂದ್ರ ಪದವಿಯನ್ನು ಬೇಡುತ್ತಿದ್ದ, ಆದ್ದರಿಂದ ಬಿಡಿಸಿದ ವಾಮನ. ಜನಮೇಜಯ ಎಲ್ಲ ಸರ್ಪಗಳ ನಾಶವನ್ನು ಬೇಡಬಾರದಾಗಿತ್ತು, ಅದನ್ನು ಬೇಡ್ತಾ ಇದ್ದ, ಅದನ್ನು ಬಿಡಿಸಿದ ಆಸ್ತಿಕ. ಬ್ರಾಹ್ಮಣರು ಮಾಡಬಾರದ ಕೆಲಸ ಮಾಡುವುದಿಲ್ಲ, ಮಾಡಬೇಕಾದ ಸಮಾಜ ಹಿತವಾದ ಜಗದ್ಹಿತವಾದ ಕೆಲಸವನ್ನೇ ಬ್ರಾಹ್ಮಣರು ಮಾಡ, ಆದ್ದರಿಂದ ಅವಶ್ಯ ನಂಬಬೇಕು ಅವ್ರನ್ನ. ಆಸ್ತಿಕ ಬಂದ, ಪೀಠದಲ್ಲಿ ಕೂಡಿಸಿದ್ರು, ಮರ್ಯಾದೆ ಮಾಡಿದ್ರು, ಪಾದ ಪ್ರಕ್ಷಾಳನೆ ಆಯಿತು, ಬಾಯಿಯಿಂದ ಬಂದೇ ಬಿಟ್ಟು ರಾಜನಿಗೆ. ಸದಸ್ಯರೆಲ್ಲ ಹೇಳ್ತಾ ಇದ್ದಾರೆ, ರಾಜ ಅವನು ಏನಂತಾನೆ ಅದನ್ನು ಕೊಟ್ಟುಬಿಡು. ಎಲ್ಲರೂ ಹೇಳಿದ್ದಾರೆ, ಸದಸ್ಯ ಊಚು ಬಾಲೋಪಿ ವಿಪ್ರೋ ಮನ್ನೆಯೇ ವೇಹ ರಾಜ್ಞ ಯಶ್ಚಾ ವಿದ್ವಾನ್ ಯಶ್ಚ ವಿದ್ವಾನ್ ಯಥಾವತ್ ಪ್ರಸಾದ ಏನಂ ತ್ವರಿತೋ ನರೇಂದ್ರ ದ್ವಿಜಾತಿ ವರ್ಯಂ ಸಕಲಾರ್ಥ ಸಿದ್ಧಯೇ ಸರ್ವಾನ್ ಕಾಮನ್ ತತ್ತ ಅರ್ಹ ಏವಾರ್ಹತೆ ಇದ್ಯ. ಅವನೇನು ಬೇಡ್ತಾನೆ ಅದನ್ನು ಕೊಡೋದು ಯೋಗ್ಯ. ಅಷ್ಟು ಉತ್ತಮನಾಗಿದ್ದಾನೆ ಈ ಬ್ರಾಹ್ಮಣ, ಇಂಥ ಸುಲಭ ಸಿಗುವುದಿಲ್ಲ, ಅವನಿಗೆ ಕೊಡು ಎಲ್ಲ ವರವನ್ನ ಅಂದಾಗ ಬ್ರಾಹ್ಮಣ ಇವನು ರಾಜ ಬಾಯಿಗೆ ಬಂತು ಹೇಳಿಬಿಟ್ಟ, ಏನಾದರೂ ಬೇಡಬಹುದು ನಾನು ಕೊಡ್ಲಿಕ್ಕೆ ಸಿದ್ಧ. ಅಂದಾಗ ಹೋತ ಕೂತಿದ್ದ ಯಜ್ಞ ಮಾಡಿಸ್ಲಿಕ್ಕೆ ಹೋತ. ಆ ಹೋತನಿಗೆ ಹೊಟ್ಟೆ ಉರಿದೋಯ್ತು, ಜನಮೇಜಯ ತಪ್ಪಿದೆ ನೀನು, ಕೆಟ್ಟ ಕೆಲಸ ಕೆಟ್ಟೋಯ್ತು. ಹೋತ ವಾಕ್ಯಂ ನಾತಿಹೃಷ್ಟಾಂತರತ್ನ ಕರ್ಮಣ್ಯಸ್ಮಿಂಸ್ ತಕ್ಷಕೋ ನೈತಿ ತಾವತ. ಅವನು ಹೇಳಿದ, ನೀನು ಈಗ ವರವನ್ನು ಕೊಡ್ಲಿಕ್ಕೆ ಹೋಗ್ಬೇಡ, ಆಸ್ತಿಕನಿಗೆ ತಕ್ಷಕ ಬರಲಿ, ಅವನು ಬಂದು ಬೆಂಕಿಯಲ್ಲಿ ಬೀಳಲಿ, ಸುಟ್ಟು ಭಸ್ಮವಾಗಲಿ, ಆಮೇಲೆ ಆಸ್ತಿಕನಿಗೆ ಬರಕೊಡು, ಬೇಕಾದ ಬರಕೊಡು. ತಕ್ಷಕ ನಿನ್ನ ಟಾರ್ಗೆಟ್ ಯಾರು? ತಕ್ಷಕ. ಅವನು ಬಂದು ಬೀಳೋವರೆಗೆ ಯಾರಿಗೂ ಏನೂ ವರ ಕೊಡಬೇಡ. ನೀನು ಅನ್ಕೊಂಡು ಬ್ರಾಹ್ಮಣರನ್ನು ಒಳಗೆ ಬಿಡಬಾರದು ಅಂತ ಅನ್ಕೊಂಡು ಅಂಥದ್ದು ಒಳಗೆ ಬಂದು ಪಾದ ಪ್ರಕ್ಷಾಳನೆಯಾಗಿ ಅವನಿಗೆ ವರವನ್ನು ಕೊಡ್ತೀನಿ ಅಂತಂದ್ರೆ ನಾಳೆ ತಕ್ಷಕ ಬರದೇ ಇದ್ರೆ ಏನ್ ಮಾಡ್ತೀನಿ ನೀನು? ಇಷ್ಟೆಲ್ಲ ಯಜ್ಞ ಮಾಡಿದ್ದು ವೇಸ್ಟ್ ಆಗತ್ತೆ, ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೋತ ಹೇಳ್ತಾ ಇದ್ದಾನೆ. ಜನ್ಮೇಜಯನಿಗೆ ಕೇಳಿಸ್ಲಿಲ್ಲ, ಕೇಳಿಸ್ತು ವಿಶ್ವಾಸ ಇರಲಿಲ್ಲ. ಹೌದು ಅಂತನಿಸ್ತು, ಮಾಡಬಾರದು ಅಂತ ತೋರಿತು. ಕೊಟ್ಟೆ ಬಿಟ್ಟವರ, ಏನಾದರೂ ಆಗಲಿ ನಾನು ನಿಮಗೆ ವರವನ್ನು ಕೊಡ್ತೀನಿ ಸ್ವಾಮಿ, ತೋಳೆ ಸ್ವೀಕಾರ ಮಾಡಿ. ಯಥಾ ಶಸ್ತ್ರಾಣಿನ ಪ್ರಾಹು ಯಥಾ ಶಂಸತೆ ಪಾವಕ ಇಂದಸ್ಯ ಭವನೇ ರಾಜನ್ ತಕ್ಷಕೋ ಭಯಪೀಡಿತ. ಶಾಸ್ತ್ರಗಳ ಹೇಳುವಂತೆ, ಪುರಾಣಗಳ ಹೇಳುವಂತೆ, ನಾವು ಹಿಂದೆ ನೋಡಿದಾಗ ಹಿಂದಿನ ಇತಿಹಾಸದಲ್ಲಿ ಜನಮೇಜಯ ಯಜ್ಞವನ್ನು ಮಾಡಿದಾಗ ತಕ್ಷಕ ಹೋಗಿ ಇಂದ್ರನಿಗೆ ಸುತ್ತಿಕೊಂಡು ಕೂತಿದ್ದ, ಇಂದ್ರನಿಗೆ ಶರಣಾಗತನಾಗಿದ್ದ. ಇವತ್ತು ಹಾಗೆ ಆಗಿರಬೇಕು ಅಂತ ಋತ್ವಿಜರು ಹೇಳ್ತಾರೆ ಜನಮೇಜಯನಿ. ನಾವು ಯಜ್ಞವನ್ನು ಮಾಡುವಾಗ ಅಗ್ನಿ ಬಂದು ನಮಗೆ ಹೇಳ್ತಾ ಇದ್ದಾನೆ, ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ಸ್ವಾಮಿ ಋತ್ವಿಜರೇ ನೀವೆಲ್ಲ ಆ ತಕ್ಷಕನಿಗಾಗಿ ಕಾಯ್ತಾ ಇದ್ದೀರಿ, ಮಂತ್ರವನ್ನು ಹೇಳ್ತಾ ಇದ್ದೀರಿ, ಆದರೆ ಆ ತಕ್ಷಕ ಹೋಗಿ ಇಂದ್ರನಿಗೆ ಶರಣಾಗತನಾಗಿದ್ದಾನೆ, ಇಂದ್ರಲೋಕದಲ್ಲಿದ್ದಾನೆ, ಅಲ್ಲಿ ಇಲ್ಲಿ ಎಲ್ಲೋ ಹುತ್ತಿನಲ್ಲಿ ಕೂತಿಲ್ಲ, ಆದ್ದರಿಂದ ಇಂದ್ರಲೋಕದಿಂದ ಅವನನ್ನು ಕರೆಸಬೇಕು ನೀವೀಗ ಅಂತ ಹೇಳ್ತಾ ಇದ್ದಾನೆ ಅಗ್ನಿ ಸ್ವತಃ. ಯಥಾ ಶಸ್ತ್ರಾಣಿನ ಪ್ರಾಹು, ನಾವನ್ನುವ ಮಂತ್ರಗಳು ನಮಗೆ ಹೇಳ್ತಾ ಇವೆ, ಮಂತ್ರಾಭಿಮಾನಿ ದೇವತೆಗಳು ಹೇಳ್ತಾ ಇದ್ದಾರೆ. ಯಥಾ ಶಸ್ತ್ರಾಣಿನ ಪ್ರಾಹು ಯಥಾ ಶಂಸತಿ ಪಾವಕ ಇಂದಸ್ಯ ಭವನೇ ರಾಜನ್ ಸ ರಾಜಾನಂ ಪೃಷ್ಠಸ್ತದಾನಿಂ ಯಥಾ ಹುರು ವಿಪ್ರಸ್ತದ ತದ್ವದೇತನ್ ನೃದೇವ. ಆಗ ಒಬ್ಬ ಪೌರಾಣಿಕ ಬಂದು ಬರ್ತಾನೆ, ಅವನಿಗೆ ಕೇಳ್ತಾನೆ ರಾಜ, ಪುರಾಣಿಕರೇ ಹೀಗಿದೆಯಲ್ಲ ಇವರು ಅಂತಾರೆ ಇವರು ಋತ್ವಿಜರು, ಇದು ಸರಿಯಾ? ಹೌದು, ನಾವು ಪುರಾಣಗಳಲ್ಲಿ ಹೀಗೆ ಓದಿದ್ದೇವೆ. ಹಿಂದಿನ ಜನಮೇಜಯ ಯಜ್ಞವನ್ನು ಮಾಡಿದಾಗ ತಕ್ಷಕ ಹೋಗಿ ಇಂದ್ರನ ಹತ್ರ ಕೂತಿದ್ದ ಅನ್ನುವುದನ್ನು ನಾವು ಪುರಾಣದಲ್ಲಿ ಓದಿ ಬಂದಿದ್ದೇನೆ. ನಾನಿವತ್ತು ಖಾಸ್ ಕರೂನ್ ಇವತ್ತೇ ನಾನು ಓದಿ ಬಂದೀನಿ, ಇವತ್ತೇ ಓದಿ ಬಂದೀನಿ, ಏನಾಗತ್ತೆ ಅಂತ ನೋಡೋದಕ್ಕಾಗಿ ಓದಿ ಬಂದೀನಿ ಮಹಾರಾಯ. ಏನ್ ಹೇಳಿ ನಾನು? ನಿನ್ನ ಉದ್ದಿಷ್ಟನಾಗಿರತಕ್ಕ ತಕ್ಷಕ ಬರುವುದಿಲ್ಲ, ಅವನು ಇಂದ್ರನ ಹತ್ರ ಇದ್ದಾನೆ, ಇದು ಪುರಾಣದಲ್ಲಿ ಹೇಳಿದ್ದಾರೆ. ಪುರಾಣ ಆಗಮ್ಯ ತತೋಬ್ರವೀಮಿ ಅಹಂ ದತ್ತಂ ತಸ್ಮೈ ವರಂ ಇಂದ್ರೇಣ ರಾಜನ್. ವರ ಕೊಟ್ಟು ಬಿಟ್ಟಿದ್ದಾನೆ ಇಂದ್ರ, ನೀನು ಬದುಕ್ತಿ ಏನಾಗುವುದಿಲ್ಲ ಅಂತ ಇಂದ್ರೇಣ ಸಾರ್. ಹಾಗಿದ್ರೆ ಇಂದ್ರನಿಂದ ಸಹಿತವಾಗಿ ತಕ್ಷಕನನ್ನು ಹಾಕಿದ್ರೆ ನನಗೇನಂತೆ? ಇಂದ್ರ ವರ ಕೊಟ್ಟಿದ್ದಾನಲ್ಲ, ಅವನನ್ನ ಬದುಕಿಸ್ತೇನೆ ಅಂತ. ಸೇಂದ್ರಾಯ ತಕ್ಷಕಾಯ ಸ್ವಾಹ, ಬೇಡ ಸತಕ್ಷಕಾಯ ಇಂದ್ರಾಯ ಸ್ವಾಹ, ಇಬ್ಬರು ಬಂದು ಬೀಳಲಿ. ನನ್ನ ಶತ್ರುವಿಗೆ ಯಾರ ಆಶ್ರಯವನ್ನು ಕೊಟ್ಟಿದ್ದಾರೋ ಅವರು ಸಾಯ್ಲೇಬೇಕು ಅಂದಾಗ ಆಶ್ಚರ್ಯ ನೋಡಿ, ನಿಜವಾಗ ಆಶ್ಚರ್ಯ ನಡಕ ಹುಟ್ಟದೆ ನಮಗೆ. ಇಂದ್ರೇಣ ಸಾಕಂ ಸಾರ್ಧಂ ತಕ್ಷಕಂ ಪಾತಯಧ್ವಂ ವಿಭಾವಸೌ ನ ವಿಮುಚ್ಚೇತ ನಾಗಃ ಹೋತಾಚ ಯತ್ತೋ ಅಸ್ಯ ಆಜುಹಾಬಾಥ ಮಂತ್ರೈಹಿ ಅಥೋ ಮಹೇಂದ್ರ ಸ್ವಯಂ ಆಜಗಾಮ. ಇಷ್ಟು ತಕ್ಷಕನಿಗೆ, ತಕ್ಷಕ ಬೀಳ್ಬೇಕು, ತಕ್ಷಕ ಮಾತ್ರವಲ್ಲ ಇಂದ್ರನೂ ಬರಬೇಕು,
ಅಂದಾಗ ಆ ಹೋತ ಆ ಮಂತ್ರವನ್ನು ಹೊಂತಾನೆ. ಮಂತ್ರವನ್ನು ಹೊಂತಾ ಇರುವಾಗ ಇಂದ್ರನ ಆಸನ ಗಡಗಡ ಅಂತ ನಡುಗಿ ಆ ಇಂದ್ರ ಓಡಿ ಬಂದ, ಧಾವಿಸಿ ಬಂದ, ಬಂದು ನಿಂತಿದ್ದಾನೆ ಎದುರಿನಲ್ಲಿ, ಅಂತರಿಕ್ಷದಲ್ಲಿ ಕಾಣುವಂತೆ ನಿಂತಿದ್ದ. ಕೇವಲ ಮಂತ್ರ ಪ್ರಭಾವ. ಈ ಮಂತ್ರಗಳನ್ನು ನಾವು ನಮ್ಮ ಅಶ್ರದ್ಧೆ, ಆಲಸ್ಯ, ದುರ್ಬುದ್ಧಿ, ದ್ವೇಷ, ತಿರಸ್ಕಾರ ಇವುಗಳಿಂದ ಕಳ್ಕೊಂಡಿವೆ. ಎಷ್ಟೆಲ್ಲ ಕಳ್ಕೊಂಡಿದ್ದೇವೆ ನೆನೆಸ್ಕೊಳ್ಳಿ. ಏನು ಗಳಿಸಿದ್ದೇವೆ ಅದು ಅದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಶತಮಾನವಲ್ಲ, ಸಹಸ್ರ ಸಹಸ್ರಮಾನಗಳ ಕಳೆದರೂ ಸಾಧ್ಯವಿಲ್ಲ. ಕಳೆದುಕೊಂಡದ್ದು ಮಂತ್ರಶಕ್ತಿ, ಗಳಿಸಿದ್ದು ಯಂತ್ರಶಕ್ತಿ. ಮಂತ್ರಶಕ್ತಿ ಎಲ್ಲವನ್ನು ಕೊಡುತ್ತದೆ. ಇಂದ್ರನನ್ನು ಕರಿತು ಮಂತ್ರ, ಇಂದ್ರನನ್ನು ತಂದು ನಿಲ್ಲಿಸಿತು ಮಂತ್ರ. ಇಲ್ಲಿ ಕೂತು ಮಂತ್ರವನ್ನು ಮಾಡಿದ್ದಾನೆ ಇಂದ್ರ ಬಂದ. ಆಕಾಶೇ ದದೃಶೇ ತತ್ರ ಕ್ಷಣೇನ ವ್ಯಥಿತಸ್ತದ. ಅತ್ಯಂತ ದುಃಖವಾಗಿದೆ ಇಂದ್ರನಿಗೆ. ಜೊತೆಗೆ ಆ ಇಂದ್ರನ ಉತ್ತರೀಯದಲ್ಲಿ ಆ ಹಾವು ಬಚ್ಚಿಟ್ಕೊಂಡಿದೆ ತಕ್ಷಕ. ಆಗ ಆ ತಕ್ಷಕನನ್ನು ಝಾಡಿಸ್ತಾನೆ. ಹೋಗಾಚೆ, ನಿನ್ನನ್ನು ಹಿಡ್ಕೊಂಡು ಕೂತ್ರೆ ನಾನು ಬೀಳಬೇಕಾಗ್ತದೆ, ನೀನು ಹೋಗಾಚೆ ಅಂತ ದೂರ ಮಾಡಿದ. ಹಿತ್ವಾತು ತಕ್ಷಕಂ ತ್ರಸ್ತಃ ಸ್ವಮೇವ ಭವನಂ ಯಯೌ. ಅವನನ್ನು ಬಿಟ್ಟು ಬಿಟ್ಟು ಹೆದರಿ ಇಂದ್ರ, ಇನ್ನು ನಾನು ಈ ತಕ್ಷಕನಿಗೆ ಶರಣು ಕೊಟ್ಟರೆ ನನ್ನನ್ನೂ ಇಲ್ಲಿ ಮುಗಿಸಿ ಬಿಡ್ತಾರೆ, ಆದ್ದರಿಂದ ನಾನು ಬದುಕಬೇಕಾದರೆ ಇವನನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ತಕ್ಷಕನನ್ನು ದೂರ ಚೆಲ್ಲಿ ತಾನು ತನ್ನ ಊರಿಗೆ ಹೋದ, ತನ್ನ ಮನೆಗೆ ಹೋದ. ತಕ್ಷಕ ಅಂತರಿಕ್ಷದಲ್ಲಿ ನಿಂತಾನೆ. ಅಂತರಿಕ್ಷದಲ್ಲಿ ನಿಂತಾಗ ಬಹಳ ವಿಚಿತ್ರ ಕಥೆ, ಒಂದೆರಡು ಮಾತು ಮುಂದೆ ಬರುತ್ತೆ, ಅಲ್ಲೇ ತಿಳ್ಕೋಬೇಕು, ಕುತೂಹಲ ಇದೆ. ವರ್ತತೆ ತವ ರಾಜೇಂದ್ರ ಕರ್ಮಹಿತದ್ ವಿವಿಧ ವ್ಯತ್ ಪ್ರಭೋ ಅಸ್ಮಹಿತು ದ್ವಿಜ ಮುಖ್ಯಾಯ ವರಂತಂ ದಾತುಮರ್ಹಸಿ. ಆಗ ಸದಸ್ಯರೆಲ್ಲ ಋತ್ವಿಜರೆಲ್ಲ ಸೇರಿಕೊಂಡು ಬಂತೆ. ಮತ್ತೆ ರಾಜನ ಹತ್ರ ಬಂದು ಹೇಳ್ತಾರೆ, ರಾಜ ತಕ್ಷಕ ಬಂದ, ಇಂದ್ರ ಬಿಟ್ಟೋದ, ತಕ್ಷಕ ಇನ್ನು ಬಂದು ಬಿದ್ದು ಸಾಯುವುದು ನಿಶ್ಚಿತ, ಇನ್ನು ವರ ಕೊಡು. ತಕ್ಷಕ ಬರುವವರೆಗೆ, ಇಂದ್ರ ಬಿಡುವವರೆಗೆ ನೀನು ಕೊಡಬೇಡವರ ಅಂತಂದಿದ್ರು. ತಕ್ಷಕ ಬಂದ, ಇಂದ್ರನ್ ಜೊತೆಗೆ ಬಂದ, ನೀನು ಹೇಳಿದಿ ಹಾಗೆ ನಾವು ಮಂತ್ರವನ್ನು ನಂದ್ವಿ, ಆದ್ದರಿಂದ ಇಂದ್ರನ್ ಜೊತೆಗೆ ಬಂದ. ಇಂದ್ರನ್ ಜೊತೆಗೆ ಬಂದ ಮೇಲೆ ಇಂದ್ರನು ಬೀಳ ಪ್ರಸಂಗ ಇತ್ತು ಅಂತನೋದಕ್ಕಾಗಿ ಇಂದ್ರ ಬಿಟ್ಟೋಗ್ಬಿಟ್ಟ. ಇಂದ್ರ ಬಿಟ್ಟೋದದ್ದಕ್ಕಾಗಿ ತಕ್ಷಕ ಒಬ್ಬನೇ ಇದ್ದಾನೆ, ಈಗ ಬೀಳೋದು ನಿಶ್ಚಿತ. ಇನ್ನೇನು ಒಂದು ನಿಮಿಷ, ಎರಡು ನಿಮಿಷ, ಐದು ನಿಮಿಷದಲ್ಲಿ ಕೆಳಗೆ ಬರ್ತಾನೆ, ಬೀಳ್ತಾನೆ, ಏನು ವಿಚಾರ ಮಾಡಬೇಡ, ವರ ಕೊಡು. ಆ ಬ್ರಾಹ್ಮಣ ಸಂತುಷ್ಟನಾದ ಮೊದಲು. ಅದು ಯಾಕೆ ಹಾಗೆ ಬುದ್ಧಿ ಬರುತ್ತೆ ಹೇಳಿ ನೋಡೋಣ. ದೇವರ ಸಂಕಲ್ಪ. ಬಿದ್ದು ಬಂದು ಸುಟ್ಟು ಭಸ್ಮವಾದ ಮೇಲೇನೆ ವರ ಕೊಟ್ಟಿದ್ರು, ಇವ್ರದ್ದು ಏನು ಗೊಂಟು ಹೋಗ್ತಿತ್ತು, ಆಗಲಿಲ್ಲ, ಓಹೋ ಹೀಗೆ ವರ ಕೊಡಬೇಕು. ಆ ಆಸ್ತಿಕ ಅವನು ಮಹಾಶಯ, ಅವನು ಅಲ್ಲಿ ಕೂತವನು, ಅವನ ಪ್ರಭಾವ ಏನು, ಅವನ ತೇಜಸ್ಸೇನು, ಅವನ ಮಂತ್ರ ಏನು, ಅವನ ವೇದಜ್ಞಾನದ ವರ್ಚಸ್ಸೇನು, ಅದು ಅದ್ಭುತವಾಗಿದೆ. ಹಾಗಾಗಿ ಯಾರಿಗೂ ನೋ ಒನ್ ಕುಡ್ ರೆಸಿಸ್ಟ್ ದೆಮ್ಸೆಲ್ಸ್, ನೋ ಒನ್ ಕುಡ್ ಪ್ರಿವೆಂಟ್ ದೆಮ್ಸೆಲ್ಸ್. ಎಲ್ಲರೂ ಹೇಳ್ತಾ ಇದ್ದಾರೆ, ಬರೀ ರಾಜ ಮಾತ್ರವಲ್ಲ, ಬಲಿಚಕ್ರವರ್ತಿ ವಾಮನನಿಗೆ ಕೊಟ್ಟ, ಒಬ್ಬನೇ ಕೊಟ್ಟ, ಏಕಾಕಿಯಾಗಿ ಕೊಟ್ಟ. ಇಲ್ಲಿ ಹಾಗಲ್ಲ, ಜನಮೇಜಯನಿಗೆ ಆ ನೂರು ಬ್ರಾಹ್ಮಣರೆಲ್ಲರೂ ಹೇಳ್ತಾ ಇದ್ದಾರೆ, ರಾಜ ವರ ಕೊಟ್ಬಿಡು, ಮುಗಿದೋಯ್ತಲ್ಲ, ಬಂದ ತಕ್ಷಕ ಆಯ್ತು, ಮುಗಿದೋಯ್ತು, ಇನ್ನು ಆಕ್ಸಿಡೆಂಟ್ ಆಗತ್ತೆ, ಸತ್ತೋಗ್ತಾನೋ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ. ವರ್ತತೆ ತವ ರಾಜೇಂದ್ರ ಕರ್ಮೈತದ್ ವಿಧಿವತ್ ಪ್ರಭೋ. ರಾಜ ನಿನ್ನೆಲ್ಲ ಕರ್ಮಸಾಂಗವಾಗಾಯ್ತು, ತಕ್ಷಕ ಬಂದ, ಸಾಯ್ತಾನೆ, ಇನ್ನು ವರವನ್ನು ಕೊಡ್ಲಿಕ್ಕೆ ಚಿಂತೆ ಇಲ್ಲ. ಅಸ್ಮಹಿತು ದ್ವಿಜ ಮುಖ್ಯಾಯ ವರಂತಂ ದಾತುಮರ್ಹಸಿ. ಬಾಲಾಭಿರೂಪಸ್ಯ ತವ ಪ್ರಮೇಯ ವರಂ ಪ್ರಯಚ್ಛಾಮಿ ಯಥಾನುರೂಪಂ. ನಿನಗೆ ವರವನ್ನು ಕೊಡ್ತೇನೆ ಬೇಡು, ಏನ್ ಬೇಕು ಅದನ್ನು ಕೇಳ್ಕೋ, ನಾನು ವರವನ್ನ ಕೊಡ್ತೇನೆ ಅಂದಾಗ ಆಸ್ತಿಕ ತಡವೇ ಮಾಡಲಿಲ್ಲ. ಆ ತಕ್ಷಕ ಇನ್ನೂ ಬೀಳ್ತಾ ಇದ್ದ ಮೇಲಿನಿಂದ. ತಕ್ಷಕ ಮೇಲಿನಿಂದ ಬೀಳೋದಕ್ಕಿಂತಲೂ ಮೊದಲೇನೆ ವರವನ್ನು ಬೇಡಿದ. ಸತ್ರಂತೆ ವಿರಮತ್ವೇ ತತ ನಪತೆಯು ರಿಹೋರಗಾಹ. ನಿನ್ನ ಯಜ್ಞ, ನಿನ್ನ ಸತ್ರ ಇದು ನಿಂತೋಗ್ಬೇಕು ಮೊದಲೇಂದು. ಇಲ್ಲಿ ಯಾವ ಹಾವುಗಳು ಈ ಕ್ಷಣದಿಂದ ಮುಂದೆ ಬೀಳ್ತಕ್ಕದ್ದಲ್ಲ. ವರ ಕೊಟ್ಟಿದ್ದ, ವಾಗ್ಬದ್ಧನಾದ, ಮಾತು ಅವನ ಮಾತು ಅವನಿಗೆ ಕಟ್ಟಿ ಹಾಕಿ. ಸತ್ಯವಂತರು ಹಿಂದಿನವರು, ಹಾಗಾಗಿ ಆಡಿದ ಮಾತನ್ನ ನಡೆಸಿಬಿಟ್ಟ ಜನಮೇಜಯ. ಪರೀಕ್ಷಿದ್ರಾಜ ಹೇಗೋ
ಹಾಗೆ ಅವನ ಜೆನೆಟಿಕ್ ಅಂಶವೇನು ಅಂತನ್ನುವಂತೆ ಇವನಲ್ಲೂ ಅದ್ಭುತವಾದಂತಹ ಗುಣವನ್ನು ನೋಡ್ತೇವೆ ನಾವು. ನೋಡಿ, ಸತ್ರಂತೆ ವಿರಮತ್ವೇ ತನ್ನಪತೆಯು ರಿಹೋರಗಾಹ ಏವ ಮುಕ್ತಸ್ತದಾ ತೇನ ಬ್ರಾಹ್ಮಣನ್ ಬ್ರಹ್ಮನ್ ಪರೀಕ್ಷಿತಸ್ತು ಸಹ ನಾತಿ ಹೃಷ್ಟ ಮನಶ್ಚೇದಂ ಆಸ್ತೀಕಂ ವಾಕ್ಯಂ ಅಬ್ರವೀತ್. ಜನಮೇಜಯ ಅಂತಾನೆ ಬ್ರಾಹ್ಮಣ, ಏನಿದು ಬೇಡಿದೀಯಪ್ಪ ಮಹಾರಾಯ? ಬಂಗಾರ ಬೇಡು, ಬೆಳ್ಳಿ ಬೇಡು, ಆನೆ ಬೇಡು, ಕುದುರೆ ಬೇಡು, ಹೊಲ ಬೇಡು, ಮನೆ ಬೇಡು, ಹೆಂಡತಿ ಬೇಡು, ಏನ್ ಐಶ್ವರ್ಯ ಬೇಡ್ತೀಯೋ ಬೇಡು, ಕೊಡ್ತೀನಿ. ಇದು ಬೇಡ, ನನ್ನ ಸತ್ರ ನಡಿಬೇಕು. ಇಷ್ಟೆಲ್ಲ ಹೂಡಿದ್ದೆ ಯಾವ ಉದ್ದೇಶಕ್ಕಾಗಿ? ಅವನನ್ ಬಿಟ್ಬಿಟ್ಟು ಯಾರನ್ನೋ ಕೊಂದು ಬಿಟ್ರೆ ಏನಾದಾಗಾಯ್ತು? ತಕ್ಷಕ ಬಿದ್ದು ಸಾಯ್ಬೇಕು, ಇನ್ನೆಲ್ಲ ಹಾವುಗಳು ಬೀಳ್ಬೇಕು, ಇದನ್ ಬಿಟ್ಟು ಬೇರೆ ಬೇಡು. ಅವನಂತಾನೆ, ನಾನು ಇದಕ್ಕಾಗೇ ಬಂದದ್ದು, ಅದನ್ನು ಬಿಟ್ಟು ನಾನೇನು ಕೇಳಿ? ನನಗೇನು ಬರಬೇಡ, ನನಗಿದೇ ಬೇಕು. ತಥೋ ವೇದ ವಿಧಸ್ತಾತ ಸದಸ್ಯ ಸರ್ವಏವತಂ ರಾಜಾನಂ ಊಚುಹು ಸಹಿತಾಹ ಲಭತಾಂ ಬ್ರಾಹ್ಮಣೋ ವರಂ. ಆಗ ಆ ಎಲ್ಲ ಬ್ರಾಹ್ಮಣರು ಮತ್ತೆ ಹೇಳ್ತಾರೆ, ಇಲ್ಲ, ಅವನು ಬೇಡಿದ್ದನ್ನೇ ವರವನ್ನ ನೀವು ಕೊಡುವುದರಲ್ಲಿ ಶ್ರೇಯಸ್ಸಿದೆ, ನಿಮಗೂ ಶ್ರೇಯಸ್ಸು, ಜಗತ್ತಿಗೂ ಕ್ಷೇಮವಿದೆ, ಆದ್ದರಿಂದ ಕೊಟ್ಟು ಬಿಡಿ, ಬ್ರಾಹ್ಮಣನಿಗೆ ವರ ಇನ್ನು ಬೇಡ ಅಂತನಬೇಡಿ ಅಂದಾಗ ಆಗಲಿ ಅಂತ ಹೇಳಿ ವರವನ್ನ ಕೊಟ್ಟು ಮುಗಿಸ್ತಾನೆ. ವರವನ್ನು ಕೊಟ್ಟು ಮುಗಿಸಿದಾಗ ಇದಂ ಅತ್ಯದ್ಭುತಂ ಚನ್ಯದ ಆಸ್ತಿ ಕಸ್ಯಾನು ಶುಶ್ರವ ತಥಾ ವರೈಶ್ಚಂದ್ಯಮಾನೆ ರಾಜ್ಞಾ ಪರೀಕ್ಷಿತೇನ ಹಿ ಇಂದ್ರಹಸ್ತಾಚ್ಯುತೋ ನಾಗಃ ಖಏವ ಯದತಿಷ್ಠತೆ. ಇಂದ್ರ ತಾನು ಆ ತಕ್ಷಕನನ್ನ ತನ್ನ ಉತ್ತರೀಯದಿಂದ ಬಟ್ಟೆಯಿಂದ ಹೊರಗೆ ನೂಕಿದ. ಹೊರಗೆ ನೂಕಿದ ಮೇಲೆ ಆ ಹಾವು ಎಂಥ ದೊಡ್ಡ ಗಾತ್ರದ ಹಾವು, ಮಂತ್ರ ಪ್ರಭಾವವಿದೆ. ಇಂದ್ರ ಇದ್ದದ್ದಕ್ಕಾಗಿ ತಡೆದು ನಿಂತಿತ್ತು, ಮಂತ್ರ ಪ್ರಭಾವವಿದೆ, ಆ ಮಂತ್ರದಿಂದ ಒಂದೇ ಕ್ಷಣದಲ್ಲಿ ಬಂದು ಬೀಳಬೇಕಾಗಿತ್ತು, ಯಾಕೆ ಬೀಳಲಿಲ್ಲ ಅಂತಂದ್ರೆ ಆಗ ಹೇಳ್ತಾರೆ, ಆ ಆಸ್ತಿಕ ಆ ತಕ್ಷಕನಿಗೆ ಕೈ ಮಾಡಿ ಹೇಳಿದ್ದ, ತಿಷ್ಠ ತಿಷ್ಠ, ನಿಲ್ ನಿಲ್, ಅಲ್ಲೇ ನಿಂತಿರು, ಬೀಳ್ಬೇಡವೇ. ಕೇವಲ ಆಸ್ತಿಕನ ಮಂತ್ರವಲ್ಲ ತಂತ್ರವಲ್ಲ, ಕೇವಲ ಆಸ್ತಿಕನ ಒಂದೇ ಒಂದು ಮಾತು, ನೀನ್ ನಿಂತಿರು, ಕೆಳಗೆ ಬೀಳ್ಬೇಡ, ಅಲ್ಲೇ ಇರು ಅಂತ ಹೇಳಿದ ಮಾತಿನಿಂದಾಗಿ ತಕ್ಷಕ ನಿಂತು ಬಿಟ್ಟ. ಮಂತ್ರವನ್ನೊಂದು ಅವನನ್ನ ಆಹುತಿಯಾಗಿ ಕೊಟ್ಟಿದ್ದಾರೆ, ಆದರೂ ಆಸ್ತಿಕನ ಒಂದೇ ಮಾತಿಗಾಗಿ ತಕ್ಷಕ ಮೇಲೆ ಆಕಾಶದಲ್ಲಿ ನಿಂತಿದ್ದ. ಇದು ಆಸ್ತಿಕನ ಪ್ರಭಾವ. ಹಾಗಾಗಿ ಖ ಏವ ಯದತಿಷ್ಠತ ಹೂಯಮಾನೆ ಭೃಷಂ ದೀಪ್ತೆ ವಿಧಿವದ್ ವಸುರೇತಸಿ ಅಂತಂದಾಗ, ಕಿಂ ಸೂತ ತೇಷಾಂ ವಿಪ್ರಾಣಂ ಮಂತ್ರಗ್ರಾಮೋ ಮನೀಷಿಣಾಂ. ಆಗ ತಕ್ಷಕ ಇನ್ನೂ ಬೀಳದಿದ್ದದ್ದಕ್ಕೆ ಕೇಳ್ತಾ ಇದ್ದಾನೆ ಮಧ್ಯದಲ್ಲಿ, ಹಾಗೆ ಯಾಕೆ ಬಿದ್ದೋಗಲಿಲ್ಲ ಅಂತ ಜನಮೇಜಯ ಕೇಳಿದ. ಅವರಿಗೇನು ಮಂತ್ರ ಹೊಳಿಲಿಲ್ವೇ? ಅವರಿಗೆ ಯಾಕೆ ಬೀಳಲಿಲ್ಲ? ನಾನು ವರ ಕೊಡೋದಕ್ಕಿಂತಲೂ ಮೊದಲೇನೆ ಇಂದ್ರ ಬಿಟ್ಟು ಬಿಟ್ಟಿದ್ದ, ಮಂತ್ರವನ್ನು ಅಂದು ಬಿಟ್ಟಿದ್ರು, ಕೆಳಗೆ ಬಿದ್ದು ಸುಟ್ಟು ಹೋಗ್ಬಿಡ್ತಿದ್ದ. ಯಾಕಾಗಲಿಲ್ಲ? ಕಪ್ ಅಂಡ್ ಸಿಪ್ಪ, ಕಪ್ ಅಂಡ್ ಲಿಪ್ಪ, ಎಷ್ಟು ಅಂತರ ಇದೆ ಅದಕ್ಕೆ? ಅಂತರ ಬಹಳ ಇಲ್ಲ, ಅಂತರ ಬಹಳ ಇಲ್ಲ, ಬಹಳ ಇಲ್ಲ, ಹತ್ರನೇ ಹಿಡ್ಕೊಂಡಿರ್ತೀವಿ, ಬಿದ್ದೋಗತ್ತೆ ನಮ್ಮ ಕೈ, ಬಿಟ್ಟೋಗತ್ತೆ. ಹಾಗೆ ತಕ್ಷಕ ಬಂದದ್ದೇ ಒಂದೇ ಒಂದು ಕ್ಷಣದಲ್ಲಿ ಅವನ ಬಿದ್ದು ಸತ್ತೋಗಬೇಕು, ಆಗಲಿಲ್ಲ. ಯಾಕೆ? ಆಸ್ತಿಕನ ಮಾತು. ಇದು ವರ, ಇದು ಮಂತ್ರ, ಇದು ಪ್ರಭಾವ. ಹಾಗಾಗಿ ಅವನು ಬದುಕಿ ಬಿಟ್ಟ. ಆಸ್ತಿಕ ಸ್ತಿಷ್ಠ ತಿಷ್ಠೇಚಿ ವಾಚಸ್ತಿಸ್ರೋಭ್ಯ ಅಭ್ಯುದೈರಯಿತಿ ಅಭ್ಯುದೈರಯತ ಕಾಮಮೇತದ್ ಭವತ್ತೇವಂ. ಇಷ್ಟೆಲ್ಲ ಆಗಿ ತಕ್ಷಕ ನಿಂತಾಗ ಆಗ ಸಂತೋಷವಾಗಿ ಜನಮೇಜಯ ಹೇಳ್ತಾನೆ, ಆಗಲಪ್ಪ ಆಗಲಿ, ಆಸ್ತಿಕನಿಗೆ ಕೊಟ್ಟ ವರವೇ ಸಾರ್ಥಕವಾಗಲಿ, ಆಗಲಿ, ಯಾವ ಹಾವುಗಳು ಸಾಯೋದ್ ಬೇಡ, ಎಲ್ಲರೂ ಸುಖವಾಗಿ ಬದುಕಿರಲಿ, ಏನು ಬೇಡ. ನೋಡಿ, ಅಂದ್ರೆ ಜನಮೇಜಯ ಮತ್ತೆ ಹಠ ಹಿಡಿಲಿಲ್ಲ, ಸಿಟ್ಟು ಮಾಡಲಿಲ್ಲ, ಕೋಪಿಸ್ಕೊಳ್ಳಿಲ್ಲ, ಅಸಮಾಧಾನ ಪಡಲಿಲ್ಲ, ಆಗಲಿ ಅಂತಂದ. ಇದು ದೊಡ್ಡ ಸ್ಥಿತಿ. ಪರೀಕ್ಷಿತ್ ರಾಜನಿಗೆ ಹಾವು ಬಂದು ಕಚ್ಚುತ್ತದೆ ಅಂತಂದಾಗ ಸ್ವಾಗತ ಮಾಡಿದ. ಹಾಗೆ ಜನಮೇಜಯ ತನ್ನ ಸರ್ಪಸತ್ರ ಇಷ್ಟು ಶ್ರಮಪಟ್ಟು ಹಣ ಖರ್ಚು ಮಾಡಿ ತಕ್ಷಕನನ್ನು ಕೊಲ್ಲಬೇಕು ಅಂತನ್ನುವುದಕ್ಕಾಗಿ ಮಾಡಿದ ಯಜ್ಞವನ್ನ ತಕ್ಷಕನೇ ಸಾಯದಂತೆ, ಉಳಿದ ಯಾವ ಹಾವುಗಳು ಸಾಯದಂತೆ ಮಾಡ್ತದೆ ಅಂತಂದ್ರೆ ಅದನ್ನು ಒಪ್ಪಿಕೊಳ್ತಾನೆ ಜನಮೇಜಯ. ದೊಡ್ಡ ಮನಸ್ಸು, ಇದು ದೊಡ್ಡವರಲ್ಲಿರುವಂತಹ ಮಹಾಗುಣ. ಅದನ್ನು ನಾವಿಲ್ಲಿ ನೋಡಬಹುದು. ಲೋಹಿತಾಕ್ಷಾಯ ಸೂತಾಯ ತಥಾ ಸ್ಥಪತಯೇ ವಿಭುಹು. ಅಲ್ಲಿ ಒಬ್ಬ ಸೂತ, ಅವನ ಸ್ಥಪತಿ, ಅವನನ್ನು ಕರೆದು ಅವನ ಕೆಂಪ ಕಣ್ಣಿತ್ತವನಿಗೆ ಅವನಿಗೆ ಕೊಟ್ಟ 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 ಹಣ ಬೇಕಾದಷ್ಟು ಕೊಟ್ಟ. ಮಹಾರಾಯ, ನೀ ಹೇಳಿದ್ದು ಸತ್ಯವಾಯ್ತು ನೋಡಪ್ಪ, ನೀ ಅಂದೇ ಹೇಳಿದ್ದಿ, ಯಜ್ಞಾಯತನವನ್ನ ಯಜ್ಞಶಾಲೆಯನ್ನ ಕಟ್ಟುವುದಕ್ಕಿಂತ ಮೊದಲೇ ಹೇಳಿದ್ದಿ. ಇಲ್ಲಿ ನೋಡಿದರೆ, ಈ ನೀವು ಕೊಟ್ಟಂತಹ ತೋರಿಸಿದಂತಹ ಭೂಮಿಯನ್ನು ನೋಡಿದರೆ ನಿಶ್ಚಿತವಾಗಿ ಇಲ್ಲಿ ಯಜ್ಞ ನಿಂತೋಗುತ್ತೆ, ಬ್ರಾಹ್ಮಣ ನಿಮಿತ್ತದಿಂದಾಗಿ ಯಜ್ಞ ನಿಲ್ತದೆ ಅಂತಂದಿದ್ದಿ, ಹಾಗೆ ಆಗಿದೆ
ಅಂತ ಹೇಳಿ ಅವನಿಗೆ ಅವನ ಸತ್ಯವಾದ ಮಾತಿಗಾಗಿ, ಅವನ ಭವಿಷ್ಯ ಜ್ಞಾನಕ್ಕಾಗಿ ಅವನಿಗೆ ಸಾಕಷ್ಟು ದಾನವನ್ನ ಹಣವನ್ನು ಕೊಟ್ಟಿದ್ದಾನೆ. ನಿಮಿತ್ತಂ ಬ್ರಾಹ್ಮಣ ಇತಿ ತಸ್ಮೈ ವಿತ್ತಂ ದದೌ ಬಹು ಸದಸ್ಯೋ ಮೇ ವಾಜಿಮೇಧೆ ಮಹಾಕೃತೌ. ಆಮೇಲೆ ಅಲ್ಲಿರ್ತಕ್ಕಂತಹ ಇವರಿಗೆ ಮತ್ತೆ ಸಂತೋಷಗೊಳಿಸಿ, ನಾನು ಮುಂದೆ ಅಶ್ವಮೇಧ ಯಾಗವನ್ನು ಮಾಡ್ತೇನೆ, ಈ ಯಜ್ಞ ಅರ್ಧಕ್ಕೆ ನಿಂತೋಯ್ತು ಅಂತ ದುಃಖ ಪಡಬೇಡಿ, ಮುಂದೆ ನಾನೊಂದು ಅಶ್ವಮೇಧ ಯಾಗ ಮಾಡ್ತೀನಿ, ಆಗ ನೀವು ಪುರೋಹಿತರಾಗಿ ಸದಸ್ಯರಾಗಿ ಬನ್ನಿ, ಆಗ ನಿಮಗೆ ಸಾಕಷ್ಟು ಹಣವನ್ನು ಆಗಲೂ ಕೊಡ್ತೇನೆ, ಇದು ಅರ್ಧಕ್ಕೆ ನಿಂತು ಹೋಯ್ತು ಅಂತ ಅಸಮಾಧಾನ ಪಡಬೇಡಿ ಅಂತ ಅವರಿಗೇ ಸಮಾಧಾನಗೊಳಿಸಿದ. ಇಷ್ಟೆಲ್ಲ ಆದ ಮೇಲೆ ಆಸ್ತಿಕ ಅಲ್ಲಿಂದ ವರವನ್ನು ಸ್ವೀಕಾರ ಮಾಡಿ ಹಾವುಗಳನ್ನೆಲ್ಲ ಬದುಕಿಸಿ ಮನೆಗೆ ಬಂದ. ಎಲ್ಲ ಹಾವುಗಳು ಆಸ್ತಿಕನನ್ನು ಕೊಂಡಾಡಿದ್ದೇ ಕೊಂಡಾಡಿದ್ದು, ಕೃತಜ್ಞತೆಯನ್ನು ಹೇಳಿದ್ದೇ ಹೇಳಿ, ಧನ್ಯವಾದಗಳನ್ನು ಸಮರ್ಪಣೆ ಮಾಡೇ ಮಾಡಿದ್ದ. ನಾವೆಲ್ಲ ಬದುಕಿದ್ದು ನಿನ್ನ ಕಾರಣಕ್ಕಾಗಿ ಮಹಾರಾಯ, ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಎಲ್ಲ ಸತ್ಕಾರವಾಯಿತು. ಆಸ್ತಿಕ ಅಂದ, ನೀವು ಯಾರೂ ನಂಗೆ ಸತ್ಕಾರ ಮಾಡಬೇಡ್ರಿ, ನನಗೇನು ವರ ಕೊಡಬೇಡ್ರಿ, ನಾನು ಬೇಡಿದ ಕೆಲಸ ನೀವು ಮಾಡಬೇಕು. ವರ ಬೇಡು ಅಂತಾರೆ, ನನಗೆ ಇನ್ನೊಂದೇನು ವರ ಬೇಡ, ನಾನೊಂದು ವರ ಬೇಡ್ತೀನಿ, ಆ ಕಾರ್ಯವನ್ನು ನೀವು ಮಾಡಬೇಕು. ಏನದು ವರ? ಸರ್ಪ ಜಾತಿಯೊಳಗೇನೆ ಯಾರು ನನ್ನ ಹೆಸರು ಎತ್ತಿದರೆ, ನನ್ನ ಈ ಕಥೆಯನ್ನು ಸ್ಮರಣೆ ಮಾಡಿದರೆ ಅವರಿಗೆ ನೀವು ಕಚ್ಚತಕ್ಕದ್ದಲ್ಲ. ಕಚ್ಚಿದ್ರಿ ಅಂದರೆ ನಿಮ್ಮ ತಲೆ ಸಾವಿರ ಹೋಳಾಗಿ ಸಾಯ್ತಿ, ಜನ್ಮಾಂತರಕ್ಕೂ ನಿಮ್ಮನ್ನು ಯಾರೂ ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ. ಆಸ್ತಿಕ ಓಕೆ ಅಂದ. ಎಲ್ಲ ಹಾವುಗಳು ಓಕೆ ಎಂದು. ಮಹಾರಾಯ ಬದುಕಿಸಿ ಸಾಕ ನಮ್ಮನ್ನ, ಆಸ್ತಿಕನ ಹೆಸರು ತಗೊಂಡ್ರೆ ಕಚ್ಚುದಿಲ್ಲ, ಇಲ್ಲಾಂದ್ರೆ ಕಚ್ಚುತ್ತೀವಿ, ಏನಾದ್ರೂ ಮಾಡ್ಕೊಡಿ, ನನ್ನ ಹೆಸರು ತಗೊಂಡ್ರೆ ಮಾತ್ರ ಕಚ್ಚಬಾರ್ದು. ಆಗಲಿ ಅಂತ ಒಪ್ಪಿದ್ದಾರೆ. ಆಗ ಶ್ಲೋಕವನ್ನು ಹೇಳ್ತಾರೆ. ಯೋ ಜರತ್ಕಾರುಣ ಜಾತಃ ಜರತ್ಕಾರೌ ಮಹಾಯಶಃ ಆಸ್ತಿಕ ಸರ್ಪಸತ್ರೇವ ಪನ್ನಗಾನ್ ಯೋಭ್ಯ ರಕ್ಷತ ತಂ ಸ್ಮರಂತಂ ಮಹಾಭಾಗಾಃ ನಮಾಂ ಹಿಂಸಿತು ಅರ್ಹತ. ಈ ಮಂತ್ರವನ್ನು ಅನಬೇಕು. ಮುಂಬಯಿಯಲ್ಲಿ ಅನ್ನೋ ಕಾರಣ ಬಹಳ ಇಲ್ಲ. ಸರ್ಪಾಪ ಸರ್ಪ ಭದ್ರಂತೆ ಆದ್ರೆ ಅನ್ನಿ, ಯಾಕಂದ್ರೆ ನೀವು ಎಲ್ಲೋ ಹೋದಾಗ ಹಾವು ಬಂದ್ರೆ ಬೇಕಲ್ಲ, ಅದರಿಂದ ಇರಲಿ. ಸರ್ಪಾಪ ಆಸ್ತಿಕಸ್ಯ ವಚಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ ಶತಧ ಭಿದ್ಯತೆ ಮೂರ್ಧ ಶಿಂಶವೃಕ್ಷ ಫಲಂ ಯಥ. ಆಸ್ತಿಕನ ಮಾತನ್ನ ಕೇಳಿಯೂ ನೀವು ನನ್ನನ್ನು ಕಚ್ಚಿದರೆ ನಿಮ್ ತಲೆ ಸೀಳು ಹೋಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳ್ರಿ. ಆಗ ನಿಶ್ಚಿತವಾಗಿ ಆಸ್ತಿಕನ ಮಂತ್ರ ಪ್ರಭಾವದಿಂದ ನಿಮಗೆ ಯಾವ ಹಾವಿನ ಭಯ, ಸರ್ಪದ ಭಯ ನಿಮಗಾಗುವುದಿಲ್ಲ, ಸುರಕ್ಷಿತವಾಗಿರ್ತೀರಿ ಅಂತ ಹೇಳಿ ಕಥೆಯನ್ನು ಹೇಳಿದ್ದಾರೆ. ಹೀಗೆ ಈ ಸರ್ಪದ ಬಗ್ಗೆ ಸಿಟ್ಟುಗೊಂಡಂತಹ ಯಾವ ಯಾವ ಜನ ಇತ್ತಲ್ಲ ಆ ಗುಂಪು, ಜನಮೇಜಯ, ಉತ್ತಂಕ, ರುರು, ಅವರ ಮೂರು ಜನ ಸೇರಿಕೊಂಡು ಮಾಡಿದ ಯಜ್ಞ ಈ ಆಸ್ತಿಕನ ಒಬ್ಬ ಪ್ರಭಾವದಿಂದಾಗಿ ಅದು ಅರ್ಧಕ್ಕೆ ನಿಂತೋಯಿತು. ದುಷ್ಟ ಹಾವುಗಳು ಸತ್ತೋಗಿವೆ, ಒಳ್ಳೆಯ ಹಾವುಗಳು ಆಗ ಉಳಿದಿದ್ದು. ಆಗ ಉಳಿದಿದ್ದು ಅಂತಂದ್ರೆ ಮುಂದೆ ಬಂದವರೆಲ್ಲರೂ ಒಳ್ಳೆ ಹಾವುಗಳು ಅಂತ ಏನಲ್ಲ, ಅವು ಕೆಟ್ಟದ್ದಿರುತ್ತದೆ, ಅದು ಜಗತ್ತಿನ ನಿಯಮ. ಆಗ ಮಾತ್ರ ಬದುಕಿದವರು ಒಳ್ಳೆ ಹಾವುಗಳು. ಈ ರೀತಿಯಾಗಿ ಆಸ್ತಿಕನ ಮಂತ್ರಪ್ರಭಾವ, ಬ್ರಹ್ಮದೇವರ ವರದಾನ ಅಥವಾ ಶಾಪ, ಕೊನೆಗೆ ಭಗವಂತನ ಸಂಕಲ್ಪ ಯಾವ ರೀತಿಯ ಕೆಲಸ ಮಾಡ್ತದೆ ಅಂತನ್ನುವುದನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೈಸ್ವರ್ಪಿತಂ ಪ್ರಕ್ಷಯಂ ಯಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.